ನಲ್ಮಯ ವಿದ್ಯಾರ್ಥಿಗಳೇ ನಮಸ್ಕಾರ ಮತ್ತೆ ಆತ್ಮೀಯವಾದಂಥ ಸ್ವಾಗತ ಟಿಕೆ ಪ್ರಸನ್ನಮೂರ್ತಿ ಅಂತ ಹೇಳಿ ಬೆಂಗಳೂರಿನಿಂದ ಜಯನಗರ ಮೂರನೇ ಬಡಾವಣೆಯಲ್ಲಿ ವಿಜಯ ಪ್ರೌಢಶಾಲೆ ಮತ್ತು ವಿಜಯ ಕಾಂಪೋಸಿಟ್ ಕಾಲೇಜ್ ಅಂತ ಹೇಳಿ ಈ ಸಂಸ್ಥೆಯಲ್ಲಿ ಸುಮಾರು ಮೂವತ್ತಾರು ವರ್ಷಗಳ ಕಾಲ ಗಣಿತ ವಿಭಾಗದಲ್ಲಿ ಅಧ್ಯಾಪಕನಾಗಿ ಸೇವೆ ಮಾಡಿ ಕಳೆದ ನಾಲ್ಕು ವರ್ಷದ ಕೆಳಗೆ ನಾನು ನಿವೃತ್ತಿಯನ್ನು ಹೊಂದಿದ್ದೀನಿ ಕಳೆದ ಎರಡು ವರ್ಷಗಳು ನಾನು ಒಬ್ಬ ಮುಖ್ಯೋಪಾಧ್ಯಾಯನಾಗಿ ಕೆಲಸ ಮಾಡತಕ್ಕಂಥ ಒಂದು ಯೋಗ ನನ್ನದಾಗಿತ್ತು ಮಕ್ಕಳೇ ರಿಟೈರ್ಡ್ ಆದಾಗ್ಲಿಂದ ನಾನು ಇನ್ನೂ ಹೆಚ್ಚೆಚ್ಚು ಜ್ಞಾನವರ್ಚನೆ ಮಾಡ್ಕೊಳ್ಳಿಕ್ಕೋಸ್ಕರ ಪಂಡಿತರು ಪ್ರೊಫೆಸರ್ಸ್ಗಳು ಯಾರಿದ್ದಾರೆ ಅವರ ಒಡನಾಟದಿಂದ ನಾನು ಇನ್ನೂ ಹೆಚ್ಚು ಅಧ್ಯಯನಶೀಲನಾಗಿದ್ದೀನಿ ಇವತ್ತು ನಾವು ಅಧ್ಯಾಯ ನಾಲ್ಕು ವೃತ್ತಗಳು ಹತ್ತನೇ ಕ್ಲಾಸಿನ ಪಾಠ ಇದು ಇದರಲ್ಲಿ ವಿಶೇಷವಾಗಿ ಸ್ಪರ್ಶಕಗಳ ಬಗ್ಗೆ ಇರ್ತಕ್ಕಂಥ ಪ್ರಮೇಯಗಳನ್ನು ನಾವು ಇವಾಗ ತಿಳ್ಕೊಳ್ಳೋಕೆ ಹೋಗೋಣ ಇದರ ಪೂರ್ವಭಾವಿಯಾಗಿ ಎಂಟು ಮತ್ತು ಒಂಬತ್ತನೇ ತರಗತಿಗಳಲ್ಲಿ ವೃತ್ತಗಳ ವ್ಯಾಖ್ಯಾನ ತ್ರಿಜ್ಯ ವ್ಯಾಸ ಜ್ಯ ಈ ಥರದ ಹತ್ತು ಹಲವಾರು ಪೈ ಬಗ್ಗೆ ಈ ಥರ ಸಾಕಷ್ಟು ವಿಷಯಗಳನ್ನು ನಾವು ಚರ್ಚೆ ಮಾಡಿದ್ವಿ ಈಗ ಈ ಅಧ್ಯಾಯದಲ್ಲಿ ವಿಶೇಷವಾಗಿ ಸ್ಪರ್ಶಕ ಟ್ಯಾಂಜೆಂಟ್ ಅಂತ ಏನು ಕರಿತೀವಿ ಅದಕ್ಕೆ ಮೂಲದಲ್ಲಿ ಎರಡೇ ಎರಡು ಪ್ರಮೇಯಗಳಿದೆ ಅದಕ್ಕೆ ಸಂಬಂಧಪಟ್ಟಂಥ ಲೆಕ್ಕಗಳಿದೆ ಅದನ್ನು ಈ ಅವಧಿಯಲ್ಲಿ ನಾವು ಒಂದಿಷ್ಟು ಚರ್ಚೆ ಮಾಡೋಣ ಮಕ್ಕಳೇ ಬನ್ನಿ ಓಕೆ ಈ ಒಂದು ಕೋಷ್ಟಕದಲ್ಲಿ ಇಡೀ ಅಧ್ಯಾಯದಲ್ಲಿ ಏನೇನು ಇದೇ ಅಂಶಗಳು ಅನ್ನೋದನ್ನು ನೀವು ಭಾಳ ಬೇಗ ಇದರಲ್ಲಿ ಕ್ವಿಕ್ಕಾಗಿ ನೋಡ್ಕೊಂಡು ನೋಡಿ ಪ್ರಮೇಯ ಒಂದಿದೆ ಅದಕ್ಕೆ ನಾಲ್ಕು ಪಾಯಿಂಟ್ ಒಂದು ಅಂತಳು ತ್ರಿಜ್ಯ ಮತ್ತು ಸ್ಪರ್ಶಕದ ಬಗ್ಗೆ ಇನ್ನೊಂದು ಪ್ರಮೇಯ ನಾಲ್ಕು ಪಾಯಿಂಟ್ ಎರಡು ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಆ ಸ್ಪರ್ಶಕಗಳನ್ನು ರಚನೆ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಂಥ ಪ್ರಮೇಯ ಎರಡೇ ಎರಡು ಪ್ರಮೇಯ ಇರೋದು ಮಕ್ಕಳೇ ಎಕ್ಸಾಮಿನೇಷನ್ ದೃಷ್ಟಿಯಿಂದ ಎರಡೂ ಪ್ರಮೇಯಗಳು ಬಹಳ ಮುಖ್ಯ ಆಗುತ್ತೆ ಇದು ಮೂರು ಅಂಕದ ಪ್ರಶ್ನೆ ಬರುತ್ತೆ ಆ ಪ್ರಮೇಯಗಳನ್ನು ಹ್ಯಾಕ್ ಕೊಡ್ಬೋದು ಅಂತಂದರೆ ಎರಡನ್ನೂ ಕೂಡ ಇಂಟರ್ನಲ್ ಚಾಯ್ಸಸ್ಸಲ್ಲೂ ಕೊಡ್ಬೋದು ಈ ಪ್ರಮೇಯ ಅಥವಾ ಈ ಪ್ರಮೇಯ ಸಾಧಿಸಿ ಅಂತ ಕೇಳ್ಬೋದು ಮೂರು ಅಂಕಕ್ಕೆ ಅಥವಾ ಈ ಎರಡರಲ್ಲಿ ಯಾವುದಾದ್ರೂ ಒಂದು ಪ್ರಮೇಯವನ್ನು ಕೊಟ್ಟು ಇನ್ನು ಉಳಿದಂಥ ಒಂದು ಪ್ರಮೇಯ ಇರುತ್ತಲ್ಲ ಅದರಿಂದ ಮೇಲೆ ಒಂದು ಲೆಕ್ಕವನ್ನು ಕೂಡ ಕೊಡೋ ಸಾಧ್ಯತೆ ಇದೆ ಹಾಗಾಗಿ ನಾವು ಎರಡೂ ಪ್ರಮೇಯಗಳನ್ನು ಈ ಕಲ್ತರೆ ನಮಗೆ ಲೆಕ್ಕಗಳನ್ನಾದರೂ ಕೊಡಲಿ ಪ್ರಮೇಯಗಳನ್ನು ನೇರವಾಗಿ ಸಾಧಿಸಿ ಕೊಟ್ಟರು ನಾವು ಬಹಳ ಅತ್ಯಂತ ಸಮರ್ಪಕವಾಗಿ ಕೆಲಸವನ್ನು ಮಾಡಬಹುದು ಹಾಗಾಗಿ ಮೂರು ಉದಾಹರಣೆಗಳಿದೆ ಎರಡು ಅಭ್ಯಾಸಗಳಿದೆ ಮತ್ತು ಒಟ್ಟಾರೆ ಹದಿನೇಳು ಲೆಕ್ಕಗಳಿದೆ ಮಕ್ಕಳೇ ಚಟುವಟಿಕೆಗಳು ಎರಡು ಕೊಟ್ಟಿದ್ದಾರೆ ಐಶ್ಚಿಕ ಸಮಸ್ಯೆಗಳು ಯಾವುದೂ ಬಂದಿಲ್ಲ ಇದಿಷ್ಟು ನಮ್ಮ ಈ ಅಧ್ಯಾಯದ ಒಂದು ಸಾರಾಂಶ ಅಂತ ಹೇಳ್ಬೋದು ಒಟ್ಟಾರೆ ನಮ್ಮ ರೇಖಾ ಗಣಿತಕ್ಕೆ ಕ್ವಶನ್ ಪೇಪರಲ್ಲಿ ಇಪ್ಪತ್ತೇಳು ಅಂಕಗಳು ಬರುತ್ತೆ ಮಕ್ಕಳೇ ಒಟ್ಟಾಗಿ ಎಲ್ಲ ಅಧ್ಯ ಐದು ಅಧ್ಯಾಯಗಳಿಗೂ ಸೇರಿ ರೇಖಾ ಗಣಿತದಿಂದ ಇಪ್ಪತ್ತೈದು ಇಪ್ಪತ್ತೇಳು ಅಂಕಗಳನ್ನು ರೇಖಾ ಗಣಿತ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಓಕೆ ಈಗ ನೋಡಿ ಇದು ಒಂದು ವೃತ್ತ ಇದು ಗೊತ್ತೇ ಇದೆ ಈ ವೃತ್ತದಲ್ಲಿ ಎಷ್ಟು ತರಹ ರೇಖಾಖಂಡಗಳನ್ನು ಸರಳ ರೇಖೆಗಳನ್ನು ನಾವು ಕಲ್ಪಿಸ್ಕೋಬಹುದು ಅಂದರೆ ನೋಡಿ ಇದು ಒಂದು ರೇಖಾಖಂಡ ಎ ಬಿ ಅಂತ ಹೇಳ್ತೀವಿ ನೋಡಿ ಇದು ಒಂದು ಈ ಬಾಣಗಳ ಗುರುತಿದ್ರೆ ನಿಮಗೆ ಗೊತ್ತೇ ಇದೆ ಇದನ್ನು ಸರಳ ರೇಖೆ ಅಂತ ಓದಬೇಕು ಇದನ್ನು ಇನ್ನೊಂದು ಇದಕ್ಕೆ ಸಿ ಡಿ ಅಂತ ಹೆಸರು ಕೊಡೋಣ ಇನ್ನೊಂದು ನೋಡಿ ಇದು ಇದು ಕೂಡ ಒಂದು ಸರಳ ರೇಖೆ ಇದಕ್ಕೆ ಪಿ ಕ್ಯೂ ಅಂತ ಹೆಸರು ಕೊಡೋಣ ಗೊತ್ತಲ್ವ ನಿಮಗೆ ಇದು ಯಾವುದೇ ಇದು ಏನೇನು ಅನ್ನೋದನ್ನೆಲ್ಲ ಪರಿಚಯ ಮಾಡಿಕೊಂಡಿದ್ದೀರಲ್ವ ಹೇಳಿ ನೋಡೋಣ ಎ ಬಿ ಏನಂತ ಕರಿತೀವಿ ಎ ಬಿ ನಾವು ಜಾ ಕಾರ್ಡ್ ಸಿ ಎಚ್ ಆರ್ ಡಿ ಕಾರ್ಡ್ ಜ್ಯಾ ಅಂತ ಕರಿತೀವಿ ಆ ತ್ರಿಜ್ಯದಲ್ಲಿ ಆ ತ್ರೀ ತೆಗೆದುಬಿಟ್ರೆ ಜಾ ಮಾತ್ರ ಉಳ್ಕೊಳ್ಳುತ್ತೆ ಸೊ ಇದಕ್ಕೆ ಜಾ ಅಂತ ಕರಿತೀವಿ ಇದೇನಿದು ಈ ಸರಳ ರೇಖೆ ಏನು ಸಿ ಮತ್ತು ಡಿ ಎರಡು ಬಿಂದುಗಳಲ್ಲಿ ವೃತ್ತವನ್ನು ಛೇದಿಸ್ತಾ ಇದೆ ಇದಕ್ಕೇನಂತ ಕರಿತೀವಿ ಮಕ್ಕಳೇ ಹೌದು ಇದಕ್ಕೆ ನಾವು ಛೇದಕ ರೇಖೆ ಅಂತ ಕರಿತೀವಿ ಸರಿನಾ ನೋಡಿ ಇದು ನಮಗೆ ಇವತ್ತಿನ ಈ ಒಂದು ಸರಳ ರೇಖೆ ಬಗ್ಗೆನೇ ನಾವು ಕಲ್ತ್ಕೊಳ್ಳೋಕ್ಕೆ ಹೋಗ್ತಾ ಇರೋದು ಏನಿದು ಸರಳ ರೇಖೆ ಏನು ಮಾಡ್ತಾ ಇದೆ ಈ ಸರಳ ರೇಖೆ ಕ್ಯೂ ಏನು ಮಾಡ್ತಾ ಇದೆ ಇಡೀ ವೃತ್ತದ ಪರಿಧಿಯನ್ನು ಕೇವಲ ಒಂದು ಬಿಂದುವಿನಲ್ಲಿ ಸ್ಪರ್ಶಿಸ್ತಾ ಇದೆ ಆ ಸ್ಪರ್ಶಕ ಬಿಂದುವೆ ಆರು ಹಾಗಾಗಿ ಇದು ಒಂದೇ ಬಿಂದುವಿನಲ್ಲಿ ಸ್ಪರ್ಶಿಸ್ತಾ ಇರೋದ್ರಿಂದ ಈ ಪಿ ಕ್ಯೂ ಅನ್ನನ್ನು ನಾವು ಸ್ಪರ್ಶಕ ಟ್ಯಾಂಜೆಂಟ್ ಅಂತ ಕರಿತೀವಿ ಮತ್ತು ಈ ಆರನ್ನು ಬಿಂದುವಿಗೆ ಸ್ಪರ್ಶಕ ಬಿಂದು ಅಂತ ಹೇಳ್ತೀವಿ ಹಾಗಾಗಿ ಕ್ವಿಕ್ಕಾಗಿ ನಾವು ಇವಾಗ ಈ ಮೂರು ಆ ಟರ್ಮಿನಾಲಜಿಸ್ ಏನಿದೆ ಆ ಪರಿಕಲ್ಪನೆಗಳೇನಿದೆ ಅದಕ್ಕೆ ಒಂದು ವ್ಯಾಖ್ಯಾನವನ್ನು ನೋಡ್ಕೊಂಬರ ಅಣ್ಣ ಮಕ್ಕಳು ಈಗ ಜಾ ಅಂದರೆ ಏನು ಏನಂತ ಹೇಳೋಣ ಜಾ ಅಂದರೆ ಹೀಗೆ ಹೇಳ್ಬೋದಾ ಒಂದು ವೃತ್ತದ ಪರಿಧಿಯ ಮೇಲೆ ಯಾವುದಾದರೂ ಎರಡು ಬಿಂದುಗಳನ್ನು ಸೇರಿಸ್ತಕ್ಕಂತಹ ಒಂದು ರೇಖಾಖಂಡ ಅಂತ ಹೇಳ್ಬೋದು ಪರಿಧಿ ತಗೊಳ್ಳಿ ಎಲ್ಲಿ ಬೇಕಾದರೂ ಎರಡು ಬಿಂದುಗಳನ್ನು ಗುರ್ತು ಹಾಕೊಳ್ಳಿ ಅವುಗಳನ್ನು ಸೇರಿಸ್ಕೊಂಬಿಡಿ ಒಂದು ರೇಖಾಖಂಡ ಬರುತ್ತೆ ಆ ರೇಖಾಖಂಡಕ್ಕೆ ನಾವು ಜಾ ಅಂತ ಕರಿತೀವಿ ನೋಡಿ ಎಲ್ಲಿ ಒಂದು ಇಮೇಜ್ ಬರ್ತಾ ಇದೆ ಕಾರ್ಡ್ ಜಾ ಅಂತ ಕರೀತಾ ಇದೀವಿ ಈ ಎರಡೂ ಬಿಂದುಗಳು ನೋಡಿ ಎಲ್ಲಿದೆ ವೃತ್ತದ ಪರಿಧಿಯ ಮೇಲೆ ಇದೆ ಅವುಗಳನ್ನು ಸೇರಿಸ್ತಕ್ಕಂಥ ಈ ರೇಖಾ ನಾವು ಜಾ ಅಂತ ಕರಿತೀವಿ ಅಲ್ವಾ ನೆಕ್ಸ್ಟು ವೃತ್ತ ಛೇದಕ ಅಂದ್ರೇನು ಏನು ಅಂತಂದರೆ ನೋಡಿ ಇಲ್ಲಿ ಇಮೇಜ್ ಬರ್ತಾ ಇದೆ ಇದು ಒಂದು ಸರಳ ರೇಖೆ ಇದೆ ಈ ಸರಳ ರೇಖೆ ಏನು ಮಾಡ್ತಾ ಇದೆ ಈ ವೃತ್ತದನ್ನ ಎರಡು ಸ್ಪಷ್ಟವಾದಂಥ ಬಿಂದುಗಳಲ್ಲಿ ಛೇದಿಸ್ತಾ ಇದೆ ಆ ಛೇದಕ ಬಿಂದುಗಳು ಪಿ ಮತ್ತು ಕ್ಯೂ ಹಾಗಾಗಿ ಹೀಗೆ ಹೇಳ್ಬೋದು ಮಕ್ಕಳೇ ಯಾವುದಾದ್ರೂ ಒಂದು ಸರಳ ರೇಖೆ ಒಂದು ವೃತ್ತವನ್ನು ಎರಡು ಸ್ಪಷ್ಟವಾದ ಡಿಸ್ಟಿಂಕ್ಟ್ ಪಾಯಿಂಟ್ಸ್ ಅಂತ ಕರಿತೀವಿ ಎರಡು ಸ್ಪಷ್ಟವಾದ ಬಿಂದುಗಳಲ್ಲಿ ಛೇದಿಸಿದರೆ ಆ ಸರಳ ರೇಖೆಗೆ ವೃತ್ತ ಛೇದಕ ಸಿ ಕ್ಯಾಂಟ್ ಅಂತ ಕರಿತೀವಿ ಇದನ್ನು ಎಸ್ ಇ ಸಿ ಎ ಎನ್ ಟಿ ಸಿ ಕ್ಯಾಂಟ್ ಛೇದಕ ರೇಖೆಯನ್ನು ಕರಿತೀವಿ ಹಾಂ ಮಕ್ಕಳೇ ಇವಾಗ ನಾವು ಛೇದಕ ಆಯಿತು ಜಾ ಆಯಿತು ಈಗ ಸ್ಪರ್ಶಕ ಅಂದರೆ ಏನು ನೋಡೋಣ ಟ್ಯಾಂಜೆಂಟ್ ಅಂದರೆ ಏನು ನೋಡೋಣ ಓಕೆ ಒಂದು ಸರಳ ರೇಖೆಯು ಒಂದು ವೃತ್ತವನ್ನು ಕೇವಲ ಒಂದು ಅಂದರೆ ಒಂದೇ ಒಂದು ಬಿಂದುವಿನಲ್ಲಿ ಛೇದಿಸದಲ್ಲ ಸ್ಪರ್ಶಿಸಿದರೆ ಅಂತಹ ರೇಖೆಯನ್ನು ಸ್ಪರ್ಶ ರೇಖೆ ಅಂತ ಕರಿತೀವಿ ಮತ್ತು ಆ ಬಿಂದುವಿಗೆ ಸ್ಪರ್ಶ ಬಿಂದು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂತ ಕರಿತೀವಿ ನೋಡಿ ಈ ಚಿತ್ರ ನೋಡಿ ಅರ್ಥ ಮಾಡ್ಕೊಳ್ಳಿ ನೋಡಿ ಅಂತಕ್ಕಂಥ ಒಂದು ಸರಳ ರೇಖೆ ಏನಿದೆ ಅದು ಇಡೀ ವೃತ್ತವನ್ನು ನೀವು ಎಷ್ಟೇ ಎರಡು ಕಡೆ ವೃದ್ಧಿಸಿದರೂ ಕೂಡ ಈ ಒಂದು ಪಾಯಿಂಟಲ್ಲಿ ಮಾತ್ರ ಅದು ಟಚ್ ಮಾಡ್ತಾ ಇದೆ ಅದು ಬಿಟ್ಟರೆ ಇನ್ನೇನು ಎಷ್ಟೇ ವಿಸ್ತರಿಸಿದ್ರು ಕೂಡ ಅದು ಇಲ್ಲಿ ಬಿಟ್ಟರೆ ಇನ್ನೆಲ್ಲೋ ಅದು ಟಚ್ ಮಾಡೋಕ್ಕಾಗಲಿ ಕಟ್ ಮಾಡೋಕ್ಕಾಗ್ತಾಯಿಲ್ಲ ಇಂತಹ ಒಂದು ಸರಳ ರೇಖೆಗೆ ನಾವು ಸ್ಪರ್ಶಕ ಅಂತ ಕರಿತೀವಿ ಮಕ್ಕಳೇ ಹಾಗಾಗಿ ಈಗ ಸ್ಪರ್ಶಕದ ಬಗ್ಗೆ ಇರತಕ್ಕಂಥ ಒಂದಿಷ್ಟು ವೃತ್ತ ಸ್ಪರ್ಶಕಗಳ ಬಗ್ಗೆನೇ ಎರಡೇ ಎರಡು ಫಂಡಮೆಂಟಲ್ ಆಗಿರ್ತಕ್ಕಂಥ ಮೂಲ ಪ್ರಮೇಯಗಳನ್ನು ನಾವಿವಾಗ ಅದರ ಪ್ರೂಫ್ ಸಮೇತ ಸಾಧನೆ ಸಮೇತ ಅದನ್ನು ಅರ್ಥ ಮಾಡಿಕೊಳ್ಳೋಣ ನೋಡಿ ಇದೊಂದು ಸ್ಪರ್ಶಕ ಇದು ಇನ್ನೊಂದು ಸ್ಪರ್ಶಕ ಈ ಸ್ಪರ್ಶಕಗಳಿಗಿರ್ತಕ್ಕಂಥ ಎರಡು ಪ್ರಮೇಯಗಳನ್ನು ನಾವೀಗ ಅರ್ಥ ಮಾಡ್ಕೊಳ್ಳೋಣ ಮಕ್ಕಳೇ ಎಸ್ ಮೊದಲನೇ ಪ್ರಮೇಯ ಏನು ಹೇಳುತ್ತೆ ಅಂತಂದರೆ ಒಂದು ವೃತ್ತದಲ್ಲಿ ತ್ರಿಜ್ಯ ಮತ್ತು ಸ್ಪರ್ಶಕ ಆ ಸ್ಪರ್ಶಕ ಬಿಂದುವಿನಲ್ಲಿ ಹೇಗಿರುತ್ತೆ ಅಂದರೆ ಪರಸ್ಪರ ಲಂಬವಾಗಿರುತ್ತದಂತೆ ನೋಡಿ ಈ ಬೆರಳನ್ನು ಸ್ಪರ್ಶಕ ಅಂತ ಇಟ್ಕೊಳ್ಳಿ ಈ ಬೆರಳನ್ನು ಒಂದು ತ್ರಿಜ್ಯ ಅಂತ ಇಟ್ಕೊಂಡ್ರೆ ಆ ಕ್ಯಾಪಿಟಲ್ ಲೆಟ್ ಟಿ ಜ್ಞಾಪಿಸ್ಕೊಳ್ಳಿ ಅದು ಹಿಂಗೆ ಹಿಂಗೆ ಬೇಕಾದ್ರೂ ಇಟ್ಕೊಳ್ಳಿ ಅಥವಾ ಈ ರೀತಿ ಬೇಕಾದ್ರೂ ಇಟ್ಕೊಳ್ಳಿ ಯಾವಾಗಲೂ ಪರಸ್ಪರ ಲಂಬವಾಗೇ ಇರುತ್ತಂತೆ ನೋಡಿ ಮಕ್ಕಳೇ ಇದು ಫಸ್ಟ್ ಆ್ಯಂಡ್ ದಿ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ತೀರಮ್ ಮಕ್ಕಳೇ ಇದು ಓಕೆ ಇದನ್ನು ನಾವೀಗ ಸಾಧಿಸೋದು ಹೊರಟಿದ್ದೀವಿ ಮೂರು ಅಂಕದ ಪ್ರಶ್ನೆಯಾಗಿ ಬರುತ್ತೆ ಫಸ್ಟ್ ಆಫ್ ಆಲ್ ಒಂದು ವೃತ್ತವನ್ನು ಹೇಳ್ಕೊಳ್ಳಿ ಕೈವಾರ ತಗೊಂಡೇ ಎಳ್ಕೋಬೇಕು ಮಕ್ಕಳೇ ಕೈಯೆಲ್ಲ ಸುಮ್ಮನೆ ಹಾಗೆ ಎಳೆದ್ಬಿಡ್ಬಾರ್ದು ಕೈವಾರ ತಗೋಬೇಕು ತ್ರಿಚಿಯ ಒಂದು ಮೂರರಿಂದ ಮೂರುವರೆ ಸೆಂಟಿಮೀಟ್ರ್ ತೊಗೊಳ್ಳಿ ಅದಕ್ಕಿಂತ ಜಾಸ್ತಿ ತೊಗೊಂಡ್ರೆ ಸಾಧನೆ ಬರೀ ಕಾಪೇತ್ ಸಾಕಾಗಲ್ಲ ಚಿಕ್ಕದು ತೊಗೊಂಡ್ರೆ ತುಂಬ ಹಿಂಸೆ ಆಗುತ್ತೆ ನೋಡಲಿಕ್ಕೆ ಮೂರು ಅಥವಾ ಮೂರುವರೆ ಸೆಂಟಿಮೀಟ್ರ್ ತೊಗೊಳ್ಳಿ ಒಂದು ವೃತ್ತವನ್ನು ರಚಿಸ್ಕೊಳ್ಳಿ ಕೇಂದ್ರ ಬಿಂದುವನ್ನ ಗುರ್ತು ಹಾಕ್ಬಿಡಿ ಓ ಅನ್ನೋದು ಕೇಂದ್ರ ಬಿಂದು ಆಗಿರಲಿ ಈಗೇನು ಮಾಡೋಣ ಅಂದರೆ ನೋಡಿ ಇಲ್ಲೊಂದು ಸ್ಪರ್ಶಕ ಬಂತು ನೋಡಿ ಒಂದೇ ಒಂದು ಪಾಯಿಂಟ್ ಟಚ್ ಮಾಡ್ತಾ ಇದೆ ಇದಕ್ಕೆ ಈ ಈ ಒಂದು ಸರಳ ರೇಖೆಗೆ ಒಂದು ಹೆಸರನ್ನ ಕೊಟ್ಬಿಡೋಣ ಎ ಅಂತಲೂ ಇದಕ್ಕೆ ಬಿ ಅಂತಲೂ ಹೆಸರು ಕೊಟ್ಬಿಡೋಣ ಈ ಆ ಸ್ಪರ್ಶಕ ಬಿಂದು ಇದೆ ನೋಡಿ ಅದಕ್ಕೆ ಗುರ್ತು ಹಾಕೊಂಡ್ಬಿಡಿ ಒಂದು ಚುಕ್ಕೆ ಇಟ್ಬಿಡಿಯಲ್ಲಿ ಇದಕ್ಕೆ ಸಿ ಅಂತ ಹೆಸರು ಕೊಟ್ಬಿಡೋಣ ಸೊ ಓ ಅನ್ನೋದು ಈ ವೃತ್ತದ ಒಂದು ಕೇಂದ್ರ ಬಿಂದು ಆಗಿದೆ ಎ ಬಿ ಅನ್ನೋದು ಒಂದು ಸ್ಪರ್ಶಕ ನೋಡಿ ಸರಳ ರೇಖೆ ಎರಡೂ ಕಡೆ ಆರೋ ಮಾರ್ಕ್ ಹಾಕಿದೆ ಮತ್ತೆ ಸಿ ಅನ್ನೋದು ಸ್ಪರ್ಶಕ ಬಿಂದು ಅಲ್ವಾ ಈಗ ಚಿತ್ರ ಆಯಿತು ಈಗೇನು ಬರೀಬೇಕು ನಾವು ದತ್ತ ಡೇಟಾ ಏನು ಕೊಟ್ಟಿದ್ದಾರೆ ಗಿವನ್ ಈ ಪ್ರಮೇಯದಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನು ನಾವು ಫಸ್ಟು ಬರೀಬೇಕು ಚಿತ್ರ ಆಯಿತು ಇದಕ್ಕೆ ಅರ್ಧ ಮಾರ್ಕ್ ಇರುತ್ತೆ ಈಗ ದತ್ತವನ್ನು ಹೆಂಗೆ ಬರೆಯೋದು ಓಕೆ ಯಾವಾಗಲೂ ತಿಳ್ಕೊಳ್ಳಿ ಈ ವೃತ್ತದ ಯಾವುದೇ ಪ್ರಮೇಯ ಬರಲಿ ಮುಂದೆ ಕೂಡ ಫಸ್ಟ್ ಬರೀಬೇಕಾಗಿರೋದು ಈ ವೃತ್ತದ ಕೇಂದ್ರ ಬಿಂದು ಯಾವುದು ಅಂತ ಬರೀಬೇಕು ಓ ಅನ್ನೋದು ವೃತ್ತ ಕೇಂದ್ರ ಆಯಿತು ನೆಕ್ಸ್ಟ್ ಏನು ಈ ಎ ಬಿ ಇದೆಯಲ್ಲ ಇದು ಸರಳ ರೇಖೆ ಇದು ಅದಕ್ಕೆ ನೋಡಿ ಒಂದು ಚಿಹ್ನೆ ಕೂಡ ಬಳಸಿದ್ದೀವಿ ನಾವು ಎ ಬಿ ಅನ್ನು ಬರೆದು ಮೇಲ್ಭಾಗದಲ್ಲಿ ಎರಡೂ ಕಡೆ ಬಾಣಗಳಿರ್ತಕ್ಕಂಥ ಒಂದು ಪುಟ್ಟದಾಗಿ ಬರೆದ್ರೆ ಇದನ್ನು ಸರಳ ರೇಖೆ ಅಂತ ಓದಬೇಕು ಸರಳ ರೇಖೆ ಎ ಬಿ ಅಂತಕ್ಕಂಥದ್ದು ಸ್ಪರ್ಶಕ ಎಲ್ಲಿ ಸಿ ಬಿಂದುವಿನಲ್ಲಿ ಇರ್ತಕ್ಕಂಥ ಸ್ಪರ್ಶಕ ಅಂದರೆ ಸ್ಪಿ ಸಿ ಅಂತಕ್ಕಂಥದ್ದು ಸ್ಪರ್ಶಕ ಬಿಂದು ಆಯಿತು ಇನ್ನೇನಾದರೂ ಬರಿಬೇಕಾ ಮಕ್ಕಳೇ ಇನ್ನೇನಾದ್ರು ಇದೆ ನೋಡ್ಕೊಳ್ಳಿ ಎರಡು ಪಾಯಿಂಟ್ ಇದೆ ಇದಲ್ಲದೆ ಇನ್ನೇನು ಇದೆ ಅಲ್ವಾ ಇನ್ನೇನು ಇಲ್ಲ ಅಲ್ಲಿಗೆ ದತ್ತ ಮುಗೀತು ಸೊ ವೃತ್ತ ಕೇಂದ್ರ ಯಾವುದು ಸ್ಪರ್ಶಕ ಯಾವುದು ಸ್ಪರ್ಶಕ ಬಿಂದು ಬರದಾಯಿತು ನೆಕ್ಸ್ಟ್ ಏನು ಬರಿಬೇಕು ಹೇಳಿ ಸಾಧನೀಯ ಅಲ್ವಾ ಸೊ ಸಾಧನೆಯ ಓಸಿಯನ್ನು ಬೇಕಾದರೂ ಸೇರಿಸ್ಕೊಂಬಡೋಣ ಫ್ರಿಜ್ಜ ಇದನ್ನು ಕೂಡ ದತ್ತದಲ್ಲೇ ಸೇರಿಸ್ಕೊಂಬಿಡಿ ಈಗ ಸಾಧನೀಯ ಬರ್ತಾ ಇದೆ ನೋಡಿ ಮಕ್ಕಳೇ ಅಂದರೆ ಏನನ್ನು ಸಾಧಿಸ್ಬೇಕು ನಾವು ಅದನ್ನು ಈಗ ಬರ್ ಟು ಪ್ರೂ ಅಂತ ಕರಿತೀವಿ ಸಿ ಅಂದರೆ ತ್ರಿಜ್ಯ ಅನ್ನೋದು ಸಿ ಲಂಬಕ್ಕೆ ಚಿಹ್ನೆ ನೋಡಿ ಹೇಗೆ ಬರಿತೀವಿ ಲಂಬಕ್ಕೆ ಇದು ಲಂಬಕ್ಕೆ ಚಿಹ್ನೆ ಪರ್ಪೆಂಡಿಕುಲರ್ ಅಂತ ಓದ್ಕೊಳ್ಳಿ ಇದನ್ನು ಸ್ಟ್ರೈಟ್ ಲೈನ್ ಎ ಬಿ ಈ ಸಿ ಅಂತಕ್ಕಂಥದ್ದು ಎ ಬಿಗೆ ಗೆ ಲಂಬವಾಗಿದೆ ಅಂತ ಸಾಧಿಸ್ಬೇಕು ಲಂಬ ಅಂದರೆ ಏನು ಹೇಳಿ ಈ ಕೋನ ಎ ಇದೆಯಲ್ಲ ಈ ಕಡೆ ಕೋನ ಇದು ತೊಂಬತ್ತು ಡಿಗ್ರಿ ಇದೆ ಅಂತಲೋ ಇದು ತೊಂಬತ್ತು ಡಿಗ್ರಿ ಆದರೆ ಈ ಕಡೆಯೂ ತೊಂಬತ್ತು ಡಿಗ್ರಿ ಆಗಲೇಬೇಕು ಸೊ ನಾವೀಗ ಸಾಧಿಸ್ಬೇಕಾಗಿರೋದು ಕೋನಾ ಓ ಸಿ ಎ ಇಸ್ ಈಕ್ವಲ್ ಟು ಕೋನಾ ಓ ಸಿ ಬಿ ಇಸ್ ಈಕ್ವಲ್ ಟು ನೈಂಟಿ ಡಿಗ್ರಿ ಇಸ್ ತೊಂಬತ್ತು ಡಿಗ್ರಿ ಅಂತ ಸಾಧಿಸ್ಬಿಟ್ರೆ ಆಗ ತ್ರಿಜ್ಯ ಸ್ಪರ್ಶಕ ಪರಸ್ಪರ ಲಂಬ ಆಗ್ಬಿಡುತ್ತೆ ಇದು ನಮ್ಮ ಸಾಧನೀಯ ಮಕ್ಕಳೇ ದತ್ತಾಯಿತು ಸಾಧನೆಯ ಆಯಿತು ಈ ಸಾಧನೆ ಮಾಡೋದಕ್ಕೆ ನಮಗೆ ಒಂಬತ್ತನೇ ಕ್ಲಾಸಲ್ಲಿ ಕಲಿತಂಥ ಕೆಲವು ಪ್ರಮೇಯಗಳನ್ನು ಜ್ಞಾಪಿಸ್ಕೋಬೇಕಾಗತ್ತಲ್ವ ಮಕ್ಕಳೇ ಹಾಗಾಗಿ ಅದನ್ನು ಒಂದು ಸ್ವಲ್ಪ ಜ್ಞಾಪಕ ಮಾಡ್ಕೊಂಬಂದ್ಬಿಡೋಣ ಏನಪ್ಪ ಪ್ರಮೇಯ ಅದು ಅಂತಂದರೆ ಒಂದು ದತ್ತ ಸರಳ ರೇಖೆಗೆ ದತ್ತ ಹೊರಬಿಂದುವಿನಿಂದ ಎಳೆಯಬಹುದಾದ ಎಲ್ಲ ಸರಳ ರೇಖೆಗಳಲ್ಲಿ ಇಲ್ಲಿ ಒಂದು ಚೂರು ನಿಲ್ಲಿಸ್ಕೊಳ್ಳೋಣ ಇದಕ್ಕೆ ಸಂಬಂಧಪಟ್ಟಂಥ ಚಿತ್ರ ಬಂದ್ಬಿಡುತ್ತೆ ಹೀಗೆ ನೋಡ್ತಾ ಬಂದುಬಿಡಿ ಇದು ಒಂದು ಸರಳ ರೇಖೆ ಮಕ್ಕಳೇ ಇದನ್ನು ಎ ಬಿ ಅಂತ ಹೆಸರು ಕೊಡೋಣ ಸೊ ದತ್ತ ಸರಳ ರೇಖೆ ಕೊಟ್ಟಿರ್ತಕ್ಕಂಥ ಸರಳ ರೇಖೆ ಎ ಬಿ ಆಗಿರಲಿ ದತ್ತ ಹೊರ ಬಿಂದು ಇಲ್ಲಿ ಎಲ್ಲಿ ಬೇಕಾದರೂ ಒಂದು ಬಿಂದು ತಗೊಳ್ಳಿ ಇದಕ್ಕೆ ಪಿ ಅಂತ ಹೆಸರು ಕೊಟ್ಬಿಡೋಣ ಇದಕ್ಕೆ ಇದು ಎಲ್ಲಿ ಬೇಕಾದ್ರೂ ಎಷ್ಟು ಹತ್ತಿರದಲ್ಲಿ ಬೇಕಾದ್ರೂ ತೊಗೋಬೋದು ಕೆಳಗಡೆ ಎಲ್ಲಿ ಬೇಕಾದ್ರೂ ತೊಗೋಬೋದು ನೀವು ಇದಕ್ಕೆ ಪಿ ಅಂತ ಹೆಸರು ಕೊಟ್ಬಿಡೋಣ ಈ ಪಿಯಿಂದ ನಾವು ಹಲವಾರು ರೇಖೆಗಳನ್ನು ಹೀಗೆ 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 ಸಾವಿರಾರು ಲಕ್ಷಾಂತರ ರೇಖೆಗಳನ್ನು ನಾವು ಎಳಿತಾ ಹೋಗ್ಬೋದು ಆದರೆ ಆ ಎಲ್ಲ ರೇಖೆಗಳಲ್ಲಿ ಯಾವುದಪ್ಪ ಅತ್ಯಂತ ಕನಿಷ್ಠ ದೂರ ಆಗಿರುತ್ತೆ ಸಮೀಪದ ದೂರ ಆಗಿರುತ್ತೆ ಅಂದರೆ ಪ್ರಮೇಯ ಹೇಳುತ್ತೆ ಯಾವುದು ಇಲ್ಲಿಂದ ಇಲ್ಲಿಗೆ ಲಂಬವಾಗಿರುತ್ತದೆಯೋ ನೋಡಿ ಅದೇ ಕನಿಷ್ಠ ದೂರ ಆಗಿರುತ್ತಂತೆ ಹೌದಾ ಹಾಗಾಗಿ ನಾವೀಗೇನು ಮಾಡೋಣ ಒಂದು ಲಂಬವನ್ನು ಎಳ್ಕೊ ಅದಕ್ಕೆ ಹೆಸರು ಕ್ಯೂ ಅಂತ ಕೊಡೋಣ ನಿಮಗೆ ಗೊತ್ತಿದೆ ಇದು ಚಿಹ್ನೆಯನ್ನು ಈ ಥರ ಹಾಕಿದ್ರೆ ತೊಂಬತ್ತು ಡಿಗ್ರಿ ಅಂತ ಇಟ್ಕೋಬೇಕು ಅದು ಅತ್ಯಂತ ಕನಿಷ್ಠ ದೂರದಲ್ಲಿರುತ್ತೆ ಸಮೀಪ ದೂರ ಆಗಿರುತ್ತೆ ಈ ಪ್ರಮೇಯವನ್ನು ನಾಪಿಸ್ಕೊಂಡ್ರೆ ಮಾತ್ರ ನಾವು ಆ ತ್ರಿಜ್ಯ ಸ್ಪರ್ಶಕ ಲಂಬವಾಗಿರುತ್ತೆ ಅಂತ ಸಾಧನೆ ಮಾಡ್ಬೋದು ಹಾಗಾಗಿ ಈಗ ನೋಡಿ ಇವಾಗ ಇದೊಂದು ಸಲ ರೇಖಾಖಂಡ ಇದು ಮತ್ತೊಂದು ರೇಖಾಖಂಡ ಈ ಕಡೆ ಆ ಕಡೆ ಈ ಕ್ಯೂ ಇನ್ ಈ ಕಡೆ ಸ್ಯಾಂಪಲ್ಗೆ ನಾನು ಒಂದು ನಾಲ್ಕನೇ ಹೇಳ್ಕೊಂಡಿದ್ದೀನಿ ಈಗ ನೀವೇ ಕಂಪೇರ್ ಮಾಡ್ತಾ ಬನ್ನಿ ಮಕ್ಕಳ ಇದು ನೋಡಿ ಇದಕ್ಕೂ ಇದಕ್ಕೂ ಕಂಪೇರ್ ಮಾಡಿ ಅಯ್ಯೋ ಇದು ಜಾಸ್ತಿ ಇದೆಯಪ್ಪ ಇದಕ್ಕಿಂತ ಕಣ್ಣಿಗೆ ಕಾಣಿಸ್ತಾ ಇದೆ ನೋಡಿ ಇವೆರಡನ್ನ ಕಂಪೇರ್ ಮಾಡಿದ್ರೆ ಇವೆರಡು ಇದೇ ಜಾಸ್ತಿ ಇದೇ ಕಮ್ಮಿ ಈ ಬಲಭಾಗಕ್ಕೆ ಬನ್ನಿ ಇವೆರಡು ಅನ್ನ ಅಳತೆಯನ್ನ ಇದ್ರ ಜೊತೆ ಕಂಪೇರ್ ಮಾಡಿದ್ರೆ ಇವೆಲ್ಲವೂ ಕೂಡ ಈ ಪರ್ಪೆಂಡಿಕ್ಯುಲರ್ಗಿಂತ ಲಂಬಕ್ಕಿಂತ ಜಾಸ್ತಿ ಇದೆ ಹಾಗಾಗಿ ಯಾವುದು ಲಂಬವಾಗಿರುತ್ತದೆಯೋ ಅದೇ ನಮಗೆ ಸಮೀಪದ ದೂರ ಕನಿಷ್ಠದ ದೂರ ಆಗಿರುತ್ತೆ ಅಲ್ವಾ ಒಂದು ಸರಿ ಓದ್ಕೊಂಬಿಡ್ತೀರಾ ಒಂದು ದತ್ತ ಸರಳ ರೇಖೆಗೆ ದತ್ತ ಹೊರ ಬಿಂದುವಿನಿಂದ ಈ ರೀತಿ ಹಲವಾರು ರೇಖೆಗಳನ್ನು ಎಳಿಬಹುದು ಆದರೆ ಈ ಎಲ್ಲ ರೇಖೆಗಳಲ್ಲಿ ಯಾವುದೂ ಲಂಬವಾಗಿರುತ್ತೆ ಮಕ್ಕಳು ಇನ್ನೊಂದು ಮಾತು ಹೇಳೋದು ಮರ್ತೆ ಇದು ಎಂಟನೇ ಕ್ಲಾಸಿನ ಪಾಠ ಈ ಬಿಂದುವಿನಿಂದ ಈ ಸರಳ ರೇಖೆಗೆ ಎಷ್ಟು ಲಂಬಗಳನ್ನು ಎಳಿಬೋದು ಅಂದರೆ ಒಂದೇ ಒಂದಲ್ವಾ ಇದೊಂದೇ ಲಂಬ ಇರೋದು ಈ ಬಿಂದುವಿನಿಂದ ಈ ರೇಖೆಗೆ ಕೇವಲ ಒಂದು ಅಂದರೆ ಒಂದೇ ಇರೋದು ಇದೆಲ್ಲ ಗೊತ್ತಿರಬೇಕು ನಮಗೆ ಹಾಗಾಗಿ ಈ ಪಿ ಕ್ಯೂ ಅನ್ನೋದು ಬೇಬಿಗೆ ಲಂಬವಾಗಿದೆ ಇದೇನೇನೆ ಅತ್ಯಂತ ಕನಿಷ್ಠ ದೂರವಾಗಿರುತ್ತದೆ ಅಂತ ಹೇಳಿ ಈ ಪ್ರಮೇಯನ ಅರ್ಥ ಮಾಡ್ಕೊಂಬಿಟ್ರೆ ಅದನ್ನು ಅತ್ಯಂತ ಸುಲಭವಾಗಿ ನಾವು ಸಾಧಿಸ್ಬಿಡ್ಬೋದು ಮಕ್ಕಳೇ ಹಾಗೇನೇನೆ ಒಂದು ಪ್ರಮೇಯ ಆದ ತಕ್ಷಣ ಮಕ್ಕಳೇ ಇದರ ವಿಲೋಮ ಪ್ರಮೇಯ ಬರುತ್ತೆ ಗೊತ್ತಲ್ವ ನಿಮಗೆ ವಿಲೋಮ ಪ್ರಮೇಯ ಅಂದ್ರೇನು ಅಂತ ದತ್ತವನ್ನು ಸಾಧನೀಯವಾಗಿ ಮಾಡ್ಕೋಬೇಕು ಸಾಧನೀಯವನ್ನು ದತ್ತವನ್ನಾಗಿ ಮಾಡಿಕೊಂಡಾಗ ಇನ್ನೊಂದು ಹೊಸ ಪ್ರಮೇಯ ಉಂಟಾಗತ್ತೆ ಇದಕ್ಕೆ ನಾವು ವಿಲೋಮ ಪ್ರಮೇಯ ಕಾನ್ವರ್ಸ್ ಅಂತ ಕರಿತೀವಿ ಇದು ಕಾನ್ವರ್ಸನ್ನು ಹೇಳ್ತೀರಾ ಇದಕ್ಕೆ ವಿನೋಮ ಪ್ರಮೇಯವನ್ನು ಒಂಚೂರು ಯೋಚನೆ ಮಾಡ್ತೀರಾ ನೋಡಿ ಹೀಗೆ ಹೇಳ್ಬೋದಾ ಒಂದು ದತ್ತ ಸರಳ ರೇಖೆಗೆ ದತ್ತ ಹೊರಬಿಂದಿನಿಂದ ಎಳೆಯಬಹುದಾದ ಎಲ್ಲ ಸರಳ ರೇಖೆಗಳಲ್ಲಿ ಯಾವುದು ಅತ್ಯಂತ ಕನಿಷ್ಠ ದೂರವಾಗಿರುತ್ತದೆಯೋ ಅದೇ ಲಂಬವಾಗಿರುತ್ತದೆ ಅಲ್ವ ಮಕ್ಕಳೇ ಯಾವುದು ಲಂಬವಾಗಿರುತ್ತದೋ ಅದು ಕನಿಷ್ಠ ದೂರದಲ್ಲಿರುತ್ತೆ ಇದಕ್ಕೆ ವಿನೋಮ ಪ್ರಮೇಯ ಹೇಳು ಅಂದರೆ ಯಾವುದು ಕನಿಷ್ಠ ದೂರದಲ್ಲಿರುತ್ತದೆಯೋ ಅದೇ ಲಂಬವಾಗಿರುತ್ತದೆ ಇದು ಎರಡನ್ನೂ ನಾವು ಅರ್ಥ ಮಾಡಿಕೊಂಡ್ರೆ ನಾವು ಹಿಂದಿನ ಪ್ರಮೇಯವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಈಗ ಒಂದು ಸರಿ ಸಾಧನೆ ಈಗ ನಾವು ಹೋಗಿ ಬಂದ್ಬಿಡ್ಬೋದಲ್ವ ಅರ್ಥ ಮಾಡ್ಕೊಬರ್ಬೋದಲ್ವ ಈಗ ಆ ಕಾನ್ಸೆಪ್ಟ್ಸನ್ನೇ ಇಲ್ಲಿ ಅಪ್ಲೈ ಮಾಡೋಣ ಸೊ ಅದೇ ಚಿತ್ರ ಬಂದಿದೆ ಇವಾಗ ನೋಡಿ ಈ ಥರ ಸಿ ಎಡಭಾಗದಲ್ಲಿ ಬಹಳ ಸಮೀಪದಲ್ಲಿ ಈ ರೀತಿ ಒಂದು ಬಿಂದು ತಗೊಳ್ಳಿ ಬಲಭಾಗದಲ್ಲೂ ಕೂಡ ಒಂದು ಸ್ವಲ್ಪ ಅನ್ಇಕ್ವಲ್ ಡಿಸ್ಟೆನ್ಸಸ್ಸಲ್ಲಿ ಈ ಎರಡು ಬಿಂದುಗಳನ್ನು ನೀವು ಚೂಸ್ ಮಾಡಿಕೊಳ್ಳಿ ಇದಕ್ಕೆ ಡಿ ಅಂತ ಹೆಸರು ಕೊಡಿ ಇದಕ್ಕೆ ಇ ಅಂತ ಹೆಸರು ಕೊಡಿ ಈಗೇನು ಮಾಡಿ ಓ ಮತ್ತು ಡಿ ಅನ್ನ ಸೇರಿಸ್ಕೊಂಡ್ಬಿಡಿ ಸೊ ಡಿ ಮತ್ತು ಇ ಎಂಬ ಎರಡು ಬಿಂದುಗಳನ್ನು ರೇಖೆ ಎ ಬಿಯ ಮೇಲೆ ಇದರ ಮೇಲೆ ಹಾಗೂ ಸಿ ಬಿಂದುವಿನ ಎಡಗಡೆ ಒಂದು ಬಲಗಡೆ ಒಂದು ಹತ್ತು ಅತ್ಯಂತ ಸಮೀಪದ ದೂರದಲ್ಲಿ ಈ ರೀತಿ ಗುರ್ತು ಹಾಕ್ಕೊಳ್ಳೋದಂತೆ ಗುರ್ತು ಹಾಕ್ಕೊಂಡು ಏನು ಮಾಡೋದು ನಿಮ್ಗೆ ಒಂದು ಐಡಿಯಾ ಬರ್ತಾ ಇದೆ ಅಲ್ವಾ ಆಗ್ತಾನೆ ಹೇಳದಂಥ ಒಂದು ಪ್ರಮೇಯವನ್ನು ಜ್ಞಾಪಿಸ್ಕೊತಾ ಇದ್ದೀರಾ ನೀವು ಓಕೆ ಡಿ ಮತ್ತು ಇಗಳನ್ನು ಓ ಬಿಂದುವಿಗೆ ಸೇರಿಸ್ಕೊಂಬಿಡಿ ಈಗ ಓ ಡಿ ಯನ್ನು ಸೇರಿಸಿ ಓ ಇಯನ್ನು ಸೇರಿಸ್ಕೊಂಬಿಡಿ ಈ ರಚನೆ ಸಹಾಯದಿಂದ ಆ ಅತ್ಯಂತ ಕನಿಷ್ಠ ದೂರವೇ ಲಂಬ ಅಂತ ಹೇಳಿದೀವಲ್ಲ ಆ ಒಂದು ಪರಿಕಲ್ಪನೆಯಿಂದ ಇದು ಈಗ ಆರಾಮಾಗಿ ಸಾಧ್ಯ ಸಾಧನೆ ಆಗ್ಬಿಡುತ್ತೆ ನೋಡಿ ಈ ಸಾಮಾನ್ಯವಾಗಿ ಈ ಥರ ರಚನೆಯನ್ನು ರಚನೆ ಅಂತ ಹೇಳ್ಕೊಂಡು ಬರೆಯೋ ವಾಡಿಕೆ ಉಂಟು ಆದರೆ ಇಲ್ಲಿ ವಿಶೇಷ ಏನಪ್ಪಾ ಅಂದರೆ ಈ ಆರ್ಗ್ಯುಮೆಂಟನ್ನು ನಾವು ಸಾಧನೆಯಲ್ಲೇ ಸೇರಿಸ್ಬಿಟ್ಟಿದ್ದೀವಿ ನೀವು ರಚನೆ ಅಂಥೇಳಿ ಸಪ್ರೇಟಾಗೂ ಬರೀಬೋದು ಅಥವಾ ಸಾಧನೆಯಲ್ಲೇ ಈ ರಚನೆಯನ್ನು ಕೂಡ ಬರ್ಕೊಂಡು ವಾದವನ್ನು ನಾವು ಮಂಡಿಸ್ಬೋದು ಹಾಗಾದರೆ ಈ ರಚನೆಯಿಂದ ಹೇಗೆ ಈ ಓ ಸಿ ಎನ್ನುವುದು ಬಿಗೆ ಲಂಬ ಆಗುತ್ತೆ ನೋಡೋಣ ಓಕೆ ಮೊದಲನೇ ಸ್ಟೆಪ್ ನೋಡಿ ಇವಾಗ ತ್ರಿಭುಜ ಓ ಸಿ ಡಿಯಲ್ಲಿ ಓ ಸಿ ಡಿ ಇದು ತ್ರಿಭುಜ ಅಂದರೆ ಈ ಕಡೆ ಭಾಗ ಎಡಗಡೆ ಭಾಗದಲ್ಲಿ ನೋಡಿ ಈಗ ಓ ಡಿಯನ್ನ ಓ ಸಿ ಎನ್ನ ಅದರ ಅಳತೆಗಳನ್ನು ಕಂಪೇರ್ ಮಾಡಿ ಮಕ್ಕಳ ಯಾವ ಜಾಸ್ತಿ ಇದೆ ಅಥವಾ ಎರಡು ಕಮ್ಮಿ ಎರಡು ಸಮವಾಗಿದೆಯಾ ಯಾವ ಕಮ್ಮಿ ಇದೆ ಯಾವ್ದು ಜಾಸ್ತಿ ಇದೆ ಹೋಲಿಸಿ ನಿಮ್ಗೆ ಅರ್ಥ ಆಗ್ತಾ ಇದೆ ಈ ಓ ಡಿ ಅನ್ನೋದು ಖಂಡಿತ ತ್ರಿಜ್ಯ ಅಲ್ಲ ಓಕೆ ಓ ಸಿ ಎನ್ನುವುದು ಮಾತ್ರ ತ್ರಿಜ್ಯ ಆಗಿದೆ ಹಾಗಾದರೆ ಈ ಡಿ ಬಿಂದು ಎಲ್ಲಿದೆಯಪ್ಪ ಅಂದರೆ ಖಂಡಿತವಾಗಿಯೂ ವೃತ್ತದ ಪರಿಧಿಯ ಮೇಲೆ ಇಲ್ಲ ಅದಂಗೆ ಹೇಳಿದ್ರಿ ಸರ್ ಇಲ್ಲ ಅಂದ್ಬಿಟ್ಟು ಅಂದರೆ ಸ್ಪರ್ಶಕ ಅದರ ವ್ಯಾಖ್ಯಾನ ನಾವು ಸ್ಪರ್ಶಕ ಅಂದ್ರೇನು ಯಾವ ಸರಳ ರೇಖೆಯು ಒಂದು ವೃತ್ತವನ್ನು ಕೇವಲ ಒಂದೇ ಒಂದು ಬಿಂದುವಿನಲ್ಲಿ ಸ್ಪರ್ಶಿಸಿದರೆ ಅದು ಸ್ಪರ್ಶಕ ಆಗುತ್ತೆ ಹಾಗಾಗಿ ಡೆಫಿನೆಟ್ಲಿ ಆ ಪಾಯಿಂಟ್ ಡಿ ಅನ್ನೋದು ಈ ಒಂದು ಸ್ಪರ್ಶಕದ ಮೇಲೆ ಬರುತ್ತೀಯೇ ಹೊರತು ಈ ವೃತ್ತದ ಪರಿಧಿಯ ಮೇಲೆ ಬರಲಿಕ್ಕೆ ಚಾನ್ಸೇ ಇಲ್ಲ ಅಂದರೆ ಓಡಿ ಅನ್ನೋದು ತ್ರಿಜ್ಯ ಅಲ್ಲ ಆದರೆ ಓ ಸಿ ಓ ಸಿ ತ್ರಿಜ ಓ ಡಿ ನ ಕಂಪೇರ್ ಮಾಡಿದ್ರೆ ವಿ ಕ್ಯಾನ್ ಡೆಫಿನೆಟ್ಲಿ ಸೇ ದ್ಯಾಟ್ ಡಿ ಈಸ್ ಗ್ರೇಟರ್ ದ್ಯಾನ್ ಓ ಸಿ ಇದು ಗ್ರೇಟರ್ ದ್ಯಾನ್ಗೆ ಚಿಹ್ನೆ ಮಕ್ಕಳು ನಿಮಗೆ ಗೊತ್ತಿದೆ ಅಧಿಕ ಸೊ ಡಿ ಉದ್ದ ಏನಾಗಿದೆ ಓ ಸಿಗಿಂತ ಜಾಸ್ತಿ ಇದೆ ಅಂತ ಹೇಳ್ಬೋದು ಹೌದಾ ಅದೇ ರೀತಿ ಬಲಗಡೆ ಹೋಗೋಣ ಅಲ್ಲೂ ಒಂದು ತ್ರಿಭುಜ ಇದೆ ಅದರ ಹೆಸರು ಓ ಸಿ ಅಂತ ಹೇಳಿ ಅಲ್ಲೂ ಹೋಗ್ಬಿಟ್ಟು ಏನು ಮಾಡೋಣ ಇದೇ ಕೆಲಸ ಮಾಡೋಣ ತ್ರಿಭುಜ ಓ ಸಿ ಅಲ್ಲಿ ನೋಡ್ತಾ ಇದ್ದೀರಲ್ವಾ ಈಗ ಓ ಸಿ ಅವುಗಳ ಉದ್ದಗಳನ್ನು ಹೋಲಿಸಿದಾಗ ಇದೇ ಆರ್ಗ್ಯುಮೆಂಟ್ಸ್ ಇದೇ ವಾದಗಳ ಪ್ರಕಾರ ಈ ಬಿಂದು ಎ ಬಿ ರೇಖೆ ಮೇಲೆ ಇದೇ ಹೊರತು ಪರಿಧಿ ಮೇಲೆ ಇಲ್ಲದೇ ಇರೋದ್ರಿಂದ ಇ ಎನ್ನುವುದು ತ್ರಿಜ್ಯ ಅಲ್ಲ ಹಂಗಾಗಿ ಇ ಎನ್ನುವುದು ತ್ರಿಜ್ಯಕ್ಕಿಂತ ಜಾಸ್ತಿ ಇರಲೇಬೇಕು ದೇರ್ ಫೋರ್ ವಿ ಸೇ ದಟ್ ಇ ಈಸ್ ಗ್ರೇಟರ್ ದ್ಯಾನ್ ಸಿ ಅಂತ ಕರಿತೀವಿ ಇದಕ್ಕೆ ನಮ್ಮ ಒಂದು ವಿಶೇಷ ಏನು ಗೊತ್ತಲ್ವ ನಿಮಗೆ ಸಾಧನೆಯಲ್ಲಿ ಪ್ರತಿ ಸ್ಟೆಪ್ಗೂ ಕೂಡ ಪಕ್ಕದಲ್ಲೇ ಬ್ರಾಕೆಟ್ ಓಪನ್ ಮಾಡ್ಕೋಬೇಕು ಕಾರಣವನ್ನು ನೀಡ್ತಾ ಬರಬೇಕು ಮಟ್ಟೆ ಇದೇ ಜಾಮೆಟ್ರಿಯ ಜೀವಾಳ ಹೌದೇ ಆ ಲಾಜಿಕಲ್ ರೀಸನಿಂಗನ್ನು ನಾವು ಇಲ್ಲಿ ಕಲ್ತ್ಕೊಳ್ತಾ ಇದ್ದೀವಿ ಹಾಗಾಗಿ ಇಲ್ಲೇ ನಾವು ಕಾರಣವನ್ನು ನೀಡಿಬಿಡ್ತೀವಿ ಕಾರಣ ಡಿ ಮತ್ತು ಇ ಅಂತಕ್ಕಂಥ ಎರಡು ಬಿಂದುಗಳು ವೃತ್ತದ ಪರಿಧಿಯ ಮೇಲೆ ಇಲ್ಲೇ ಇಲ್ಲ ಅದು ವೃತ್ತದ ಹೊರಗಡೆ ಇದೆ ದೇರ್ ಫೋರ್ ಓಡಿ ಆಗಲಿ ಓಯಿ ಆಗಲಿ ಈ ಎರಡನ್ನ ನಾವು ಓಸಿ ಜೊತೆಗೆ ಹೋಲಿಸಿದರೆ ಓಡಿ ಮತ್ತು ಓಯಿಗಳು ಓಸಿಗಿಂತ ಜಾಸ್ತಿನೇ ಇದೆ ಸಾಕಲ್ವ ಎರಡಕ್ಕೆ ಸಾಕಲ್ವ ನಿಮ್ಗೆ ಅನುಮಾನ ಇದ್ದರೆ ಹೇಳಿ ಈ ರೀತಿ ನೀ ಎಷ್ಟೇ ಬಿಂದುಗಳನ್ನು ಇದ್ರ ಮೇಲೆ ತಗೊಂಡು ಅವುಗಳನ್ನೆಲ್ಲ ಓಗೆಲ್ಲ ಸೇರಿಸಿ ನೀವು ಹೋಲಿಸ್ತಾ ಬಂದರೆ ನಿಮಗೆ ಗೊತ್ತಾಗತ್ತೆ ಈ ಓ ಸಿ ಅನ್ನೋದೇ ಆ ಎಲ್ಲ ರೇಖಾಖಂಡದಲ್ಲೂ ಅತ್ಯಂತ ಕನಿಷ್ಠ ದೂರ ಅಂತ ನಮ್ಗೆ ಅರ್ಥ ಆಗತ್ತೆ ಹಾಗಾಗಿ ಈಗ ನಾವು ಇನ್ಫುರೆನ್ಸನ್ನು ತಗೊಳ್ಳೋಣ ಒಂದು ತೀರ್ಮಾನವನ್ನು ತಗೊಳ್ಳೋಣ ಸೊ ಬಿಂದು ಓಯಿಂದ ಈ ಬಿಂದು ಕೇಂದ್ರ ಬಿಂದು ಓನಿಂದ ರೇಖೆ ಎಬಿಗೆ ಹತ್ತು ಅತ್ಯಂತ ಸಮೀಪದ ದೂರ ಯಾವುದು ಅಂತ ಕೇಳಿದ್ರೆ ಓಡಿನ ಓಸಿನ ಓಯಿನ ಅಂತ ಕೇಳಿದ್ರೆ ಓ ಸಿ ಮಾತ್ರ ಅಂತ ನಾವು ಓ ಸಿ ಅಂತ ಆಯಿತಲ್ಲವೇ ಹಾಗಾದರೆ ಆ ಪ್ರಮೇಯ ನಾಪಿಸ್ಕೊಳ್ಳಿ ಯಾವುದು ಅತ್ಯಂತ ಸಮೀಪ ದೂರ ಇರುತ್ತೋ ಅದೇ ಲಂಬ ಅಂತ ನಾವು ಆಲ್ರೆಡಿ ಒಂದು ಪ್ರಮೇಯವನ್ನು ಕಲ್ತ್ಕೊಂಡಿದ್ದೀವಿ ದೇರ್ ಫೋರ್ ಆದ್ದರಿಂದ ಓ ಸಿ ಬಿ ನೋಡಿ ಮಕ್ಕಳು ಈ ಒಂದು ಆರ್ಗ್ಯುಮೆಂಟನ್ನು ನಾವು ಬರೀಬೇಕಾಗತ್ತೆ ಇದಕ್ಕೆ ಮೂರು ಅಂಕಗಳಿರುತ್ತೆ ಮಕ್ಕಳೇ ಇದೆಲ್ಲ ಪ್ರಮೇಯ ಬರದಾದ ಮೇಲೆ ಮಕ್ಕಳೇ ನಾವು ಇತಿ ಪ್ರಮೇಯ ಅಂತ ಬರೆಯೋದುಂಟು ಇತಿ ಪ್ರಮೇಯ ಅಂದರೆ ಅರ್ಥ ಏನಪ್ಪಾ ಅಂದರೆ ನಾವು ಏನನ್ನ ಸಾಧಿಸಬೇಕಾಗಿತ್ತೋ ಅದನ್ನು ಅತ್ಯಂತ ಲಾಜಿಕಲ್ಲಾಗಿ ತರ್ಕಬದ್ಧವಾಗಿ ಸ್ಪಷ್ಟವಾಗಿ ಯಾವ ಗೋಜಲಿ ಇಲ್ಲದೆ ಅನುಮಾನವಿಲ್ಲದೆ ವೈಜ್ಞಾನಿಕ ಹಳ ತಳಹದಿಯ ಮೇಲೆ ನಾವು ಬರೆದಿದ್ದೀವಿ ಇಲ್ಲಿ ಸಮಾಪ್ತಿಯಾಯಿತು ಅಂತ ಅರ್ಥ ಬರುತ್ತೆ ಇತಿ ಪ್ರಮೇಯ ಬೇಕಾದರೆ ಬರೀಬೋದು ಬರೀದೆ ನಾವೇನು ಮಾರ್ಕ್ಸ್ ಏನು ಕಟ್ ಮಾಡೋಲ್ಲ ಇಂಗ್ಲೀಷಲ್ಲಿ ಇದಕ್ಕೆ ಕ್ಯೂ ಇ ಡಿ ಅಂತ ಕರೀತಾರೆ ಲ್ಯಾಟಿನ್ ಭಾಷೆ ಇದು ಕ್ವಾಡ್ ಎರಾಟ್ ಡಮಾನ್ಸ್ಟ್ಯಾಂಡಮ್ ಅಂತ ಅಂದರೆ ದಾಟ್ ವಿಚ್ ಈಸ್ ಟು ಬಿ ಪ್ರೂಡ್ ಈಸ್ ಲಾಜಿಕಲಿ ಪ್ರೂಡ್ ಅಂತ ಅರ್ಥ ಬರುತ್ತೆ ಸೊ ಇತಿ ಪ್ರಮೇಯ ಪುಟಾಣಿ ಪ್ರಮೇಯ ಏನೂ ಕಷ್ಟವೇ ಇಲ್ಲ ಮಕ್ಕಳೇ ಆದರೆ ನಮಗೆ ಈ ಪಾಯಿಂಟ್ಗಳೆಲ್ಲ ಅರ್ಥ ಆಗಿರಬೇಕು ಯಾವುದು ಅತ್ಯಂತ ಸಮೀಪದ ದೂರ ಇರುತ್ತೆ ಅದೇ ಲಂಬವಾಗಿರುತ್ತೆ ಅನ್ನೋ ಅಂಶ ಗೊತ್ತಿದ್ದರೆ ಈ ಪ್ರಮೇಯವನ್ನು ಅತ್ಯಂತ ಸುಲಭವಾಗಿ ನಾವು ಬರಿಬೋದು ಓಕೆ ಈಗ ಮಕ್ಕಳೇ ಯಾವುದೇ ಒಂದು ಪ್ರಮೇಯ ಆಗಲಿ ತಿಳ್ಕೊಳ್ಳಿ ತಕ್ಷಣವೇ ನಾವು ಅದರ ವಿಲೋಮವನ್ನು ಅರ್ಥ ಮಾಡಿಕೊಂಡ್ರೆ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ನೀವು ಬರೀ ಪ್ರಮೇಯವನ್ನೇ ನೋಡ್ತಾ ಇದ್ದರೆ ಅದು ಫಿಫ್ಟಿ ಪರ್ಸೆಂಟ್ ಆಗುತ್ತಷ್ಟೆ ಸೊ ಇನ್ನೊಂದು ಫಿಫ್ಟಿ ಪರ್ಸೆಂಟ್ ಆಗಬೇಕು ಅಂದರೆ ವಿಲೋಮ ಪ್ರಮೇಯವನ್ನು ನಾವು ಅರ್ಥ ಮಾಡ್ಕೋಬೇಕು ಹಾಗಾದರೆ ಒಂದು ಸರಿ ವಿಲೋಮ ಪ್ರಮೇಯ ಅಂದರೆ ಏನು ಅನ್ನೋದನ್ನು ನೋಡೋಣ ಮಕ್ಕಳೇ ಹೀಗೆ ಹೇಳ್ಬೋದಾ ಒಂದು ಪ್ರಮೇಯದ ದತ್ತವನ್ನು ಸಾಧನೀಯವನ್ನಾಗಿಯೋ ಹಾಗೂ ಸಾಧನೀಯವನ್ನು ದತ್ತವನ್ನಾಗಿಯೂ ಮಾಡಿದಾಗ ಉಂಟಾಗುವ ಒಂದು ಹೊಸ ಪ್ರಮೇಯಕ್ಕೆ ವಿಚಾರಕ್ಕೆ ನಾವು ವಿಲೋಮ ಪ್ರಮೇಯ ಅಂತ ಕರಿತೀವಿ ಹೌದಾ ಡೇಟಾವನ್ನು ಟು ಪ್ರೂವ್ ಮಾಡ್ಕೊಳ್ಳಿ ಟು ಪ್ರೂವ್ ಅನ್ನನ್ನು ಡೇಟಾ ಮಾಡ್ಕೊಳ್ಳಿ ಈ ರೀತಿ ಇಂಟರ್ಚೇಂಜ್ ಮಾಡಿದಾಗ ಇನ್ನೊಂದು ಹೊಸ ಒಂದು ಪ್ರಮೇಯ ಉಟ್ಕೊಳುತ್ತೆ ಅದಕ್ಕೆ ನಾವು ವಿಲೋಮ ಪ್ರಮೇಯ ಅಂತ ಕರಿತೀವಿ ಮಕ್ಕಳೇ ಅರ್ಥ ಆಯ್ತಲ್ಲ ವಿಲೋಮ ಪ್ರಮೇಯ ಏನು ಅಂತ ಹಾಗಾಗಿ ನಾವೀಗ ಪಾಯಿಂಟ್ ಒಂದು ಪ್ರಮೇಯದ ವಿಲೋಮ ಪ್ರಮೇಯವನ್ನು ಈಗ ನಾವು ನೋಡಬೇಕಾಗಿದೆ ಈಗ ತಾನೇ ಕಲ್ತವಲ್ಲ ನಾಲ್ಕು ಪಾಯಿಂಟ್ ಒಂದು ಅದರ ವಿಲೋಮ ಹೇಳಿ ನೋಡೋಣ ಮಕ್ಕಳೇ ಹೇಳಿ ನೋಡೋಣ ಅರ್ಥ ಜ್ಞಾಪಿಸ್ಕೊಳ್ಳಿ ನಿಮ್ಮ ಪಾಠ ಆಗಿದೆ ಈ ರೀತಿ ಹೇಳ್ಬೋದು ಒಂದು ವೃತ್ತದಲ್ಲಿ ತ್ರಿಜ್ಯದ ಕೇಂದ್ರವಲ್ಲದ ತುದಿ ಬಿಂದುವಿನಲ್ಲಿ ಎಳೆದಂತಹ ಒಂದು ಲಂಬ ರೇಖೆ ಏನಿದೆ ಆ ಲಂಬ ರೇಖೆನೇ ಸ್ಪರ್ಶಕವಾಗಿರುತ್ತದೆ ಅಂತ ಹೇಳ್ಬೋದು ಒಂದು ಚಿತ್ರದ ಮೂಲಕ ಇದನ್ನು ಅರ್ಥ ಮಾಡಿಕೊಳ್ಳೋಣ ಒಂದು ಪುಟ್ಟದಾಗಿ ಇಲ್ಲಿ ತ್ರಿವ ಒಂದು ವೃತ್ತವನ್ನು ಹೇಳ್ಕೊಂಡಿದೆ ನೋಡಿ ಇದು ತ್ರಿಜ್ಯ ಅಂತ ಇಟ್ಕೊಳ್ಳಿ ಇದು ಕೇಂದ್ರ ಇದು ಇದು ಕೇಂದ್ರವಲ್ಲದ ತುದಿ ಬಿಂದು ಓಕೆ ಈ ಯಾವುದೇ ಒಂದು ರೇಖಾಖಂಡ ತಗೊಂಡ್ರೆ ಎರಡು ಬಿಂದುಗಳಿರುತ್ತೆ ಇದು ಕೇಂದ್ರ ತುದಿ ಬಿಂದು ಇದು ಕೇಂದ್ರವಲ್ಲದ ಬಿಂದು ಇದು ಈ ತುದಿಬಿನಲ್ಲಿ ಅವರು ಹೇಳ್ತಾ ಇದ್ದಾರೆ ಒಂದು ಲಂಬವನ್ನು ಎಳೆದಿದ್ದಾದರೆ ಆ ಎಳೆ ಲಂಬವನ್ನು ಎಳೆದಿದ್ದಾದರೆ ಆ ಲಂಬವೇ ಸ್ಪರ್ಶಕವಾಗಿರುತ್ತದೆ ನೋಡಿ ಈ ರೀತಿ ಇದಕ್ಕೆ ತ್ರಿಜ್ಯಕ್ಕೆ ಈ ರೀತಿ ಒಂದು ಲಂಬ ಎಳೆದು ಬಿಟ್ಟರೆ ಈ ಒಂದು ಸರಳ ರೇಖೆ ಏನೇನೆ ಅದೇ ಸ್ಪರ್ಶಕ ಆಗಿರುತ್ತಂತೆ ನೋಡಿ ಮಕ್ಕಳೇ ಇದನ್ನು ನಾವು ವಿಲೋಮ ಪ್ರಮೇಯ ಅಂತ ಕರಿತೀವಿ ಪ್ರಮೇಯ ಹೇಳ್ಕೊಳ್ಳಿ ತ್ರಿಜ್ಯ ಸ್ಪರ್ಶಕ ಸ್ಪರ್ಶಕ ಬಿಂದುವಿನಲ್ಲಿ ಲಂಬವಾಗಿರುತ್ತದೆ ಅಲ್ವಾ ಇದು ಪ್ರಮೇಯ ಆಯಿತು ವಿಲೋಮ ಹೇಳು ಅಂದರೆ ನೋಡಿ ದತ್ತವನ್ನು ಸಾಧನೆಯಾಗಿ ಮಾಡ್ಕೋ ಸಾಧನೆಯನ್ನು ದತ್ತವನ್ನು ಮಾಡ್ಕೋ ಈ ತ್ರಿಜ್ಯದ ಕೇಂದ್ರವಲ್ಲದ ತುದಿ ಬಿಂದುವಿನಲ್ಲಿ ಈ ರೀತಿ ಲಂಬವನ್ನು ಎಳೆದಿದ್ದೆ ಆದರೆ ಆ ರೇಖೆ ಸ್ಪರ್ಶಕವಾಗಿರುತ್ತದೆ ಇದು ಆ ಒಂದು ಪ್ರಮೇಯದ ವಿಲೋಮ ಆಯಿತು ಸಾಮಾನ್ಯವಾಗಿ ಪ್ರಮೇಯ ಹೇಳ್ಕೊಡ್ತೀವಿ ನಂತರ ವಿಲೋಮ ಪ್ರಮೇಯ ಆಗುತ್ತೆ ಇದು ಆದಮೇಲೆ ಇನ್ನೊಂದು ಕೆಲಸ ಆಗಬೇಕು ಮಕ್ಕಳೇ ಅದೇನಪ್ಪ ಅಂದರೆ ಉಪಪ್ರಮೇಯಗಳು ಅಂತ ಕರಿತೀವಿ ಈ ಪ್ರಮೇಯಕ್ಕೆ ಎರಡು ಉಪಪ್ರಮೇಯಗಳಿದೆ ಮೊದಲನೇ ಉಪಪ್ರಮೇಯ ನೋಡೋಣ ಬನ್ನಿ ಒಂದು ವೃತ್ತದಲ್ಲಿ ಸ್ಪರ್ಶಕದ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ಲಂಬವು ಕೇಂದ್ರ ಬಿಂದುವಿನ ಮೂಲಕ ಹಾದು ಹೋಗುತ್ತದೆ ಅಂತ ಹೇಳ್ತಾ ಇದ್ದಾರೆ ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಚಿತ್ರದ ಸಹಾಯದಿಂದ ನೋಡೋಣ ಇಲ್ಲಿ ಒಂದು ವೃತ್ತ ಇದೆ ನೋಡಿ ಇದನ್ನು ಒಂದು ಸ್ಪರ್ಶಕ ಅಂತ ಇಟ್ಕೊಳ್ಳಿ ನೋಡಿ ಇದೇ ಸ್ಪರ್ಶಕ ಬಿಂದು ಇಲ್ಲಿ ನೀವು ಒಂದು ಲಂಬವನ್ನು ನಾವು ಊಹಿಸ್ಕೊಳ್ಳಿ ಮಕ್ಕಳೇ ಈ ರೀತಿಯ ಒಂದು ಲಂಬವನ್ನು ಊಹಿಸ್ಕೊಳ್ಳಿ ಈ ರೀತಿ ಲಂಬ ಹೇಳಿದರೆ ಆ ಲಂಬ ಏನಾಗ್ತಾ ಇದೆ ಅಂದರೆ ಆ ಕೇಂದ್ರ ಬಿಂದುವಿನ ಮೂಲಕ ಹಾದು ಹೋಗುತ್ತದೆ ಇದನ್ನ ನಾವು ಉಪ ಪ್ರಮೇಯ ಅಂತ ಕರಿಬಹುದು ಇನ್ನೂ ಒಂದು ಇದೆ ಪ್ರಮೇಯ ಎರಡು ಅದನ್ನು ನೋಡೋಣ ಅದರ ಪ್ರಕಾರ ಏನಪ್ಪಾ ಅಂದರೆ ಒಂದು ವೃತ್ತದ ಪರಿಧಿಯ ಮೇಲಿನ ಒಂದು ಬಿಂದುವಿನಲ್ಲಿ ಕೇವಲ ಒಂದೇ ಒಂದು ಸ್ಪರ್ಶಕವನ್ನು ಮಾತ್ರ ನಾವು ರಚಿಸಬಹುದು ಎಳೆಯಬಹುದಂತೆ ಓಕೆ ಈ ಚಿತ್ರ ನಮಗೆ ಸಹಾಯ ಮಾಡುತ್ತೆ ನೋಡಿ ಇದು ವೃತ್ತ ಇದು ವೃತ್ತದ ಮೇಲೆ ಎಲ್ಲ ಈ ರೀತಿ ಒಂದು ಬಿಂದುವನ್ನು ತಗೊಳ್ಳೋಣ ಈ ಸ್ವಲ್ಪ ಜರುಗಿಬಿಟ್ಟಿದೆ ಮಕ್ಕಳೇ ಈ ಒಂದು ಸರಳ ರೇಖೆಯನ್ನು ಇದು ಈ ಬಿಂದುವಿನ ಮೂಲಕ ಎಷ್ಟು ಸ್ಪರ್ಶಕಗಳನ್ನು ಎಳಿಬಹುದು ಅಂದರೆ ಕೇವಲ ಒಂದೇ ಒಂದು ಸ್ಪರ್ಶಕವನ್ನು ಮಾತ್ರ ರಚನೆ ಮಾಡ್ಬೋದು ಅನ್ನೋದೇ ಈ ಉಪಪ್ರಮೇಯ ಎರಡು ಸೊ ಪ್ರಮೇಯ ಆಯಿತು ವಿಲೋಮ ಪ್ರಮೇಯ ಆಯಿತು ಅದಕ್ಕೆ ಎರಡು ಉಪಪ್ರಮೇಯಗಳನ್ನು ನೀವು ನೋಡ್ತಾ ಇದ್ದೀರಿ ಇದೆಲ್ಲವನ್ನು ತಿಳ್ಕೊಂಡ್ರೆ ನಮಗೆ ಲೆಕ್ಕಗಳನ್ನು ಮಾಡಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ ಓಕೆ ಹಾಗಾದರೆ ಈಗ ನಾವು ಎರಡನೇ ಪ್ರಮೇಯ ನಾಲ್ಕು ಪಾಯಿಂಟ್ ಎರಡಕ್ಕೆ ಪ್ರಮೇಯಕ್ಕೆ ಈಗ ಹೋಗೋಣ ಒಂದು ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳು ಆ ಪರಸ್ಪರ ಹೇಗಿರುತ್ವೆ ಅಂತಂದರೆ ಅವುಗಳು ಪರಸ್ಪರ ಸಮವಾಗಿರುತ್ತಂತೆ ನೋಡಿ ಅವುಗಳು ಒಂದು ವೃತ್ತ ತಗೊಳ್ಳಿ ಒಂದು ಎಲ್ಲಿ ಬೇಕಾದರೂ ಬಾಹ್ಯ ಬಿಂದು ತಗೊಳ್ಳಿ ಅಲ್ಲಿಂದ ನಾವು ಎರಡೇ ಎರಡು ಸ್ಪರ್ಶಕಗಳನ್ನು ಎಳಿಬೋದು ಆ ಎರಡು ಸ್ಪರ್ಶಕಗಳು ಉದ್ದಗಳೇನಾಗಿರುತ್ತೆ ಅಂದರೆ ಅವು ಸಮವಾಗಿರುತ್ತಂತೆ ಇದು ನಮ್ಮ ಎರಡನೆಯ ಪ್ರಮೇಯ ಓಕೆ ಸೊ ಯಥ ಪ್ರಕಾರ ಒಂದು ಚಿತ್ರವನ್ನು ಹಾಕೊಳ್ಳೋಣ ವೃತ್ತ ಬಂತು ಸೊ ದತ್ತ ಏನಪ್ಪ ಅಂದರೆ ಓ ವೃತ್ತ ಕೇಂದ್ರ ಪಿ ಅಂತಕ್ಕಂಥದ್ದು ಹೊರಬಿಂದು ಇದು ಓ ವೃತ್ತ ಕೇಂದ್ರ ಸೊ ಈ ಪಿ ಅನ್ನೋದು ಒಂದು ಹೊರಬಿಂದು ಮಕ್ಕಳೇ ಇದನ್ನು ಎಲ್ಲಿ ಬೇಕಾದ್ರೂ ತೆಗೆದುಕೊಬೋದು ಈ ಕಡೆ ಸುತ್ತಲಿನ ಎಲ್ಲಿ ಬೇಕಾದ್ರೂ ತೆಗೆದುಕೊಳ್ಳಿ ಎಷ್ಟು ಸಮೀಪದಲ್ಲಿ ಎಷ್ಟು ದೂರದಲ್ಲಿ ಬೇಕಾದರೂ ನೀವು ಆ ಬಿಂದುವನ್ನು ಚೂಸ್ ಮಾಡ್ಕೋಬೋದು ಸೆಲೆಕ್ಟ್ ಮಾಡ್ಕೋಬೋದು ಈಗ ಈ ಪಿ ಬಾ ಈ ಬಾಹ್ಯ ಬಿಂದುವಿನಿಂದ ಎಷ್ಟು ಸ್ಪರ್ಶಕಗಳನ್ನು ಇದಕ್ಕೆ ನಾವು ರಚಿಸ್ಕೋಬೋದು ಅಂದರೆ ಕೇವಲ ಎರಡೇ ಮಕ್ಕಳೇ ಎರಡು ಅಂದರೆ ಎರಡೇ ಎರಡು ಸ್ಪರ್ಶಕಗಳನ್ನು ಇಳಿಬೋದು ನೋಡಿ ಬರ್ತಾ ಇದೆ ನಿಮ್ಮ ಸ್ಕ್ರೀನ್ ಮೇಲೆ ನೋಡಿ ಇದು ಒಂದು ಸ್ಪರ್ಶಕ ಇದು ಮತ್ತೊಂದು ಸ್ಪರ್ಶಕ ನೋಡಿ ಬರ್ತಾ ಇದೆ ಇದು ಇದು ಸ್ಪರ್ಶಕ ಬಿಂದು ಎ ಅನ್ನನ್ನು ಸ್ಪರ್ಶಕ ಬಿಂದು ಅಂತಲೂ ಬಿ ಅನ್ನನ್ನು ಸ್ಪರ್ಶಕ ಬಿಂದು ಅಂತ ಇಟ್ಕೊಳ್ಳೋಣ ಸೊ ಈಗ ಪಿ ಎನ ಅಳತೆ ಮಾಡಿ ಪಿ ಬಿನ ಅಳತೆ ಮಾಡಿದ್ರೆ ಆ ಪಿ ಎ ಮತ್ತು ಪಿ ಬಿಗಳು ಎರಡೂ ಕೂಡ ಪರಸ್ಪರ ಸಮವಾಗಿರುತ್ತೆ ಅನ್ನೋದನ್ನ ನಾವೀಗ ಸಾಧಿಸಬೇಕಾಗಿದೆ ಹಾಗಾದರೆ ದತ್ತದಲ್ಲಿ ಏನೇನು ಬರೀಬೇಕು ನೋಡ್ಕೊಳ್ಳಿ ಓ ವೃತ್ತ ಕೇಂದ್ರ ಪಿ ಅನ್ನೋದು ಯಾವುದಾದರೂ ಒಂದು ಹೊರಬಿಂದು ಈ ಬಿಂದುವಿನಿಂದ ಎರಡು ಸ್ಪರ್ಶಕಗಳನ್ನು ಎಳಿಬೋದು ಅಂತ ಗೊತ್ತಾಯಿತು ಹಾಗಾದರೆ ಸಾಧನೆಯ ಏನಪ್ಪ ಅಂದರೆ ಈ ಪಿ ಎ ಮತ್ತು ಪಿ ವಿಗಳ ಉದ್ದಗಳು ಪರಸ್ಪರ ಯಾವಾಗಲೂನವೇ ಸಮವೇ ಆಗಿರುತ್ತೆ ಅನ್ನೋದನ್ನು ನಾವೀಗ ಸಾಧಿಸಬೇಕಾಗಿದೆ ಓಕೆ ನೋಡೋಣ ಈಗ ರಚನೆಯನ್ನು ನೋಡ್ಕೊಳ್ಳೋಣ ರಚನೆ ಏನಪ್ಪಾ ಅಂದರೆ ಓ ಮತ್ತು ಪಿಗಳನ್ನು ಸೇರಿಸ್ಕೊಂಬಿಡೋಣ ಅಷ್ಟೇ ಅಲ್ಲ ಓ ಎ ಸೇರಿಸ್ಕೊಳ್ಳಿ ಓ ಬಿ ಅನ್ನು ಕೂಡ ಸೇರಿಸ್ಕೊಂಬಿಡಿ ಇದಿಷ್ಟನ್ನು ಸೇರಿಸ್ಕೊಂಬಿಟ್ರೆ ನಮಗೆ ಸಾಧನೆಗೆ ಇಷ್ಟು ರಚನೆ ತುಂಬ ಅನುಕೂಲ ಮಾಡಿಕೊಡುತ್ತೆ ಓಕೆ ಸಾಧನೆ ನೋಡೋಣ ಓಕೆ ಈ ಚಿತ್ರದಲ್ಲಿ ಸಾಧನೆ ನೋಡಿ ಜ್ಞಾಪಿಸ್ಕೊಳ್ಳಿ ಒಂದು ಸರಿ ಪಾಠ ಆಗಿದೆ ಒಂಬತ್ತನೇ ಕ್ಲಾಸಿನ ಪಾಠದ ಜ್ಞಾಪಿಸ್ಕೊಳ್ಳಿ ಸರ್ವಸಮ ತ್ರಿಭುಜಗಳನ್ನು ಜ್ಞಾಪಕ ಮಾಡ್ಕೊಳ್ಳಿ ಲವೀಬಾವನ್ನು ಜ್ಞಾಪಕ ಮಾಡ್ಕೊಳ್ಳಿ ಮಕ್ಕಳೇ ಜ್ಞಾಪಿಸ್ಕೊಂಡು ಿ ಲಂಬಕೋನ ತ್ರಿಭುಜ ಓ ಎ ಪಿ ಓ ಎ ಪಿ ಎನ್ನೋದೊಂದು ಲಂಬಕೋನ ತ್ರಿಭುಜ ಗೊತ್ತಲ್ವ ಈಗ ತಾನೇ ನಾಲ್ಕು ಪಾಯಿಂಟ್ ಒಂದರ ಪ್ರಕಾರ ತ್ರಿಜ್ಯ ಮತ್ತು ಸ್ಪರ್ಶಕ ಸ್ಪರ್ಶಕ ಬಿಂದುವಿನಲ್ಲಿ ಲಂಬವಾಗಿರುತ್ತೆ ಅಂತ ಗೊತ್ತಿದೆ ಅದೇ ಪ್ರಕಾರ ಇದು ತೊಂಬತ್ತು ಡಿಗ್ರಿ ಹಾಗಾಗಿ ಎರಡೂ ಕೂಡ ಲಂಬಕೋನ ತ್ರಿಭುಜ ಆಯಿತು ಅವುಗಳನ್ನು ಹೋಲಿಸೋಣ ಅಂದರೆ ಈ ಎರಡೂ ತ್ರಿಭುಜಗಳ ಬಾಹುಗಳ ಅಳತೆಗಳನ್ನು ಕೋನಗಳನ್ನು ನಾ ಎರಡು ಸಮವಾಗಿದೆಯಾ ಸಮವಾಗಿಲ್ವಾ ಸಮವಾಗಿದ್ರೆ ಯಾವ ಕಾರಣಕ್ಕಾಗಿ ಅಂಥೇಳಿ ಮಾಡತಕ್ಕಂಥ ಒಂದು ಕ್ರಿಯೆಗೆ ನಾವು ಅದನ್ನು ಹೋಲಿಸು ಅಂತ ಹೇಳ್ತಾ ಇದ್ದೀವಿ ಮೂರು ಪಾಯಿಂಟ್ ಬರೀಬೇಕು ನಿಮಗೆ ಗೊತ್ತಿರೋ ಹಾಗೆ ಮೊದಲನೇ ಪಾಯಿಂಟ್ ಯಾವುದಪ್ಪ ಅಂದರೆ ಕೋನ ಓ ಎ ಪಿ ಓ ಎ ಪಿ ಅಂದರೆ ಈ ಕೋನ ಈ ಕೋನ ಕೋನ ಓ ಬಿ ಪಿ ಅಂದರೆ ಈ ಕೋನ ಈ ಎರಡು ಕೂಡ ತೊಂಬತ್ತು ಡಿಗ್ರಿ ಇದೆ ಅಂತ ಹೇಳ್ತಾ ಇದ್ದಾರೆ ಕಾರಣ ನಾಲ್ಕು ಪಾಯಿಂಟ್ ಒಂದರ ಪ್ರಮೇಯ ಪ್ರಕಾರ ತ್ರಿಜ್ಯ ಸ್ಪರ್ಶಕ ಸ್ಪರ್ಶಕ ಬಿಂದುವಿನಲ್ಲಿ ಪರಸ್ಪರ ಲಂಬವಾಗಿರುತ್ತೆ ಅನ್ನೋದನ್ನು ನೋಡಿ ನೋಡಿ ಚಿತ್ರದಲ್ಲಿ ಬರ್ತಾ ಇದೆ ಇದು ತೊಂಬತ್ತು ಡಿಗ್ರಿ ಇದು ತೊಂಬತ್ತು ಡಿಗ್ರಿ ಕಾರಣ ಪ್ರಮೇಯ ಓಕೆ ಎರಡನೇ ಪಾಯಿಂಟು ವಿಕರ್ಣ ಓ ಪಿ ಅನ್ನೋದು ಇದು ಈ ತ್ರಿಭುಜಕ್ಕೂ ಬರ್ತಾ ಇದೆ ಈ ತ್ರಿಭುಜಕ್ಕೂ ಬರ್ತಾ ಇರೋದ್ರಿಂದ ವಿಕರಣ ಓ ಪಿ ಅನ್ನೋದು ಉಭಯ ಸಾಮಾನ್ಯ ಕಾಮನ್ ಅಂತ ಕರಿತೀವಿ ಇನ್ನೊಂದೇ ಒಂದು ಪಾಯಿಂಟ್ ಬೇಕು ಮಕ್ಕಳೇ ಯಾವುದು ಓ ಎ ಓ ಬಿನ ಹೋಲಿಸಿದ್ರೆ ಅವಳು ಸಮ ಇದೆ ಕಾರಣ ಒಂದೇ ವೃತ್ತದ ತ್ರಿಜ್ಜೆಗಳು ಹಂಗಾಗಿ ಏನಾಯ್ತು ನೋಡಿ ನಮಗೆ ಓ ಎ ಅನ್ನೋದು ಓ ಬಿಿಗೂ ಸಮ ಎರಡು ಒಂದೇ ವೃತ್ತದ ತ್ರಿಜ್ಯ ಆದ್ದರಿಂದ ಒಂದೇ ವೃತ್ತದ ತ್ರಿಜ್ ತ್ರಿಜ್ಜೆಗಳು ಯಾವಾಗಲೂ ಸಮ ಆಗಿದ್ದೇ ಇರುತ್ತೆ ಹಾಗಾದರೆ ಏನಾಯ್ತು ನೋಡಿ ಮಕ್ಕಳೇ ಈ ಲಂಬಕೋನ ತ್ರಿಭುಜದ ಲಂಬಕೋನ ವಿಕರ್ಣ ಒಂದು ಬಾಹುವು ಈ ಲಂಬಕೋನ ತ್ರಿಭುಜದ ಲಂಬಕೋನ ವಿಕರ್ಣ ಒಂದು ಬಾಹುವಿಗೆ ಆಗಿದೆ ಈ ಕಾರಣಗಳಿಂದ ಅಂತ ಗೊತ್ತಾಯಿತು ಹಾಗಾಗಿ ನೆಕ್ಸ್ಟ್ ಸ್ಟೆಪ್ ಏನು ಬರಿಬೋದಪ್ಪ ಅಂದರೆ ಆದ್ದರಿಂದ ಲಂಬಕೋನ ತ್ರಿಭುಜ ಎ ಓಪಿ ಪಿ ಸಮ ಲಂಬಕೋನ ತ್ರಿಭುಜ ಬಿ ಪಿ ಕಾರಣ ಲ ವಿ ಬ ಲಂಬಕೋನ ವಿಕರ್ಣ ಒಂದು ಬಾಹುವು ಎರಡೂ ಲಂಬಕೋನ ತ್ರಿಭುಜಗಳಲ್ಲಿ ಸಮ ಆಗಿದ್ದರೆ ಆ ಎರಡು ಲಂಬಕೋನ ತ್ರಿಭುಜಗಳು ಪರಸ್ಪರ ಸಮ ಅದು ಸರ್ವ ಸಮ ಆಗಿರುತ್ತೆ ಅನ್ನೋದು ಲಾವಿ ಬಾ ಪ್ರಮೇಯ ನಾವು ಇದನ್ನು ಸಾಧನೆ ಕೂಡ ಮಾಡಿ ನಿಮಗೆ ಒಂಬತ್ತನೇ ಕ್ಲಾಸ್ನಲ್ಲಿ ತೋರಿಸ್ಕೊಟ್ಟಿದ್ದೀವಿ ಹಾಗಾಗಿ ದಿಸ್ ಇಂಪ್ಲಾಯೀಸ್ ದಟ್ ಇದರ ಪರಿಣಾಮವಾಗಿ ಏನು ಹೇಳಬಹುದು ಪಿ ಎ ಈಸ್ ಈಕ್ವಲ್ ಟು ಪಿ ಬಿ ಯಾವಾಗ ಎರಡು ಲಂಬಕೋನ ತ್ರಿಭುಜಗಳು ಪರಸ್ಪರ ಅವುಗಳು ಕಾಂಗ್ರೇಂಟ್ ಆಯಿತೋ ಆದ್ದರಿಂದ ಏನು ಹೇಳ್ಬೋದು ಅಂದರೆ ಈ ಬಾಹು ಈ ಬಾಹುವಿಗೆ ಸಮ ಈ ಕೋನ ಈ ಕೋನಕ್ಕೆ ಸಮ ಈ ಕೇಂದ್ರದಲ್ಲಿರ್ತಕ್ಕಂಥ ಈ ಎರಡು ಕೋನಗಳು ಎಲ್ಲವೂ ಕೂಡ ಸಮ ಎರಡು ಲಂಬ ಕೋನ ತ್ರಿಭುಜಗಳು ಸರ್ವ ಸಮವಾಗಿದೆ ಹಾಗಾಗಿ ಇದಕ್ಕೇನು ಕಾರಣ ಕೊಡ್ಬೋದು ಮಕ್ಕಳೇ ಹೀಗೆ ಕೊಡ್ಬೋದಾ ಸಾ ತ್ರಿ ಆಭಾ ಅಂತ ಹೇಳ್ಬೋದು ಏನು ಸರ್ ಸಾತ್ರಿ ಆಭಾ ಅಂತಂದರೆ ಹೇಳ್ತೀನಿ ಅದಕ್ಕೆ ಮುಂಚೆ ಈತಿ ಪ್ರಮೇಯವನ್ನು ಬರೆದು ಈ ಪ್ರಮೇಯವನ್ನು ನಾವು ಮುಗಿಸೋಣ ಓಕೆ ಈಗ ಸಾತ್ರಿ ಆಭಾ ಅಂದರೆ ಏನು ಅದನ್ನು ನೋಡೋಣ ಸಾತ್ರಿ ಆಭ ಅಂದರೆ ಸರ್ವಸಮ ತ್ರಿಭುಜಗಳ ಅನುಕ್ರಮ ಭಾಗಗಳು ಸಾ ಅಂದರೆ ಸರ್ವಸಮ ತ್ರೀ ಅಂದರೆ ತ್ರಿಭುಜಗಳ ಆ ಅಂದರೆ ಅನುಕ್ರಮ ಬಿ ಅಂದರೆ ಭಾಗಗಳು ಇದನ್ನೇ ನಾವು ಇಂಗ್ಲೀಷ್ನಲ್ಲಿ ಸಿ ಪಿ ಸಿ ಟಿ ಅಂತ ಕರಿತೀವಿ ಸೊ ಸಿ ಪಿ ಸಿ ಟಿ ಅಂದರೆ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರೀನ್ ಟ್ರಯಾಂಗಲ್ಸ್ ಅಂತ ಕರಿತೀವಿ ಹಾಗಾಗಿ ಸ ತ್ರಿ ಆಭಾವವನ್ನು ನಾವು ಹಿಂದಿನ ಪ್ರಮೇಯದಲ್ಲಿ ಕಡೇ ಸ್ಟೆಪ್ಪಲ್ಲಿ ಬರೆದ್ವಿ ಮಕ್ಕಳೇ ಹಾಗಾಗಿ ಇಲ್ಲಿಗೆ ಈ ಪ್ರಮೇಯ ಕೂಡ ಮುಗಿಯಿತು ಓಕೆ ಹಾಗಾದರೆ ಒಂದೆರಡು ಸೂಚನೆಗಳನ್ನು ನೋಡೋಣ ಇದೇನಪ್ಪ ಅಂತಂದರೆ ಈ ಕೋನ ಈ ಕೋನ ನೋಡಿ ಇದು ತೊಂಬತ್ತು ಇದು ತೊಂಬತ್ತು ಈ ಎರಡು ಕೋನಗಳ ಮೊತ್ತ ಮೊತ್ತ ತಗೊಂಡ್ರೆ ನೂರ ಎಂಬತ್ತು ಡಿಗ್ರಿ ಆಗ್ತಾ ಇದೆ ಹಾಗಾಗಿ ಈ ಓ ಎ ಪಿ ಬಿ ಅಂತಕ್ಕಂಥ ಚತುರ್ಭುಜ ಏನಿದೆ ಅದು ಆರ್ಡಿನರಿ ಚತುರ್ಭುಜ ಅಲ್ಲ ಮಕ್ಕಳೇ ಅದು ಅದು ಒಂದು ಸ್ಪೆಷಲ್ ಚತುರ್ಭುಜ ಅದಕ್ಕೆ ಚಕ್ರೀಯ ಚತುರ್ಭುಜ ಅಂತ ನಾವು ಅದನ್ನು ಕರಿತೀವಿ ಸೊ ಚಕ್ರೀಯ ಚತುರ್ಭುಜದ ಪ್ರಮೇಯದ ವ್ಯೋಮದ ಸಹಾಯದಿಂದ ಇದನ್ನು ಒಂದು ಚಕ್ರೀಯ ಚತುರ್ಭುಜ ಅಂತ ನಾವು ಕರಿತಾ ಇದ್ದೀವಿ ಯಾವಾಗ ಇದು ಚಕ್ರೀಯ ಚತುರ್ಭುಜ ಆಗೋಯ್ತೋ ಈ ಎರಡು ಅಭಿಮುಖ ಕೋನಗಳ ಮೊತ್ತ ಹೇಗಿರುತ್ತೆ ಅಂತಂದರೆ ಅವುಗಳ ಮೊತ್ತವು ನೂರೆಂಬತ್ತು ಕಾರಣ ಒಟ್ಟು ಅರವತ್ತು ಡಿಗ್ರಿ ಇದೆ ಮುನ್ನೂರವತ್ತಲ್ಲಿ ನೂರ ಎಂಬತ್ತು ಕಳೆದ್ರೆ ನೂರ ಎಂಬತ್ತು ಬರಲೇಬೇಕು ಹಾಗಾಗಿ ಈ ಕೋನ ಅಂದರೆ ಸ್ಪರ್ಶಕಗಳ ನಡುವಿನ ಕೋನ ಈ ಕೇಂದ್ರ ಬಿಂದುವಿನಲ್ಲಿ ಉಂಟಾದ ಕೋನ ಈ ಎರಡು ಕೋನಗಳ ಮೊತ್ತವು ಕೂಡ ನೂರ ಡಿಗ್ರಿ ಆಗಲೇಬೇಕು ಹಾಗಾಗಿ ನೋಡಿ ಒಂದು ಒಳ್ಳೆ ಲೆಕ್ಕಕ್ಕೆ ಹೋಗ್ಬೇಕು ನಾವು ಇವಾಗ ಏನಪ್ಪಾ ಅಂದರೆ ಈ ಓಪಿ ನೋಡಿ ಮಕ್ಕಳೇ ಆ ರೇಖಾಖಂಡ ಹೇಗಿದೆ ಅಂತ ಈ ಓಪಿ ಏನು ಮಾಡ್ತಾ ಇದೆ ಈ ತ್ರಿಜ್ಯಗಳ ನಡುವಿನ ಕೋನವನ್ನು ಅರ್ಧರ್ಧ ಮಾಡ್ತಾ ಇದೆ ಈ ಎರಡು ಕೋನಗಳು ಸಮ ಆಯಿತು ಅಷ್ಟೇ ಅಲ್ಲ ಈ ರೇಖಾಖಂಡವು ಕೇಂದ್ರದಲ್ಲಿ ಉಂಟಾದಂಥ ಈ ಕೋನವನ್ನು ಅದನ್ನು ಅರ್ಧರ್ಧ ಮಾಡಿರೋದ್ರಿಂದ ನಾವು ಇದನ್ನು ಕೋನಾರ್ಧಕ ರೇಖೆ ಅಂತ ಕರಿಬೋದು ಸೊ ಓಪಿ ಅನ್ನೋದನ್ನು ಆಂಗಿಲ್ ಬೈ ಸೆಕ್ಟರ್ ಆಫ್ ದ ಆಂಗಲ್ ಬಿಟ್ವೀನ್ ದ ಟ್ಯಾಂಜೆಂಟ್ಸ್ ಅಂಡ್ ಆಂಗಲ್ ಅಟ್ ದ ಸೆಂಟರ್ ಅಂತಲೂ ಹೇಳ್ಬೋದು ಕಾರಣ ಈ ಎರಡು ಲಂಬ ಕೋನ ತ್ರೀಗಳು ಸರ್ವ ಈ ಎರಡು ಕೋನುಗಳು ಸಮ ಈ ಎರಡು ಕೋನುಗಳು ಸಮ ಆಯಿತು ನೋಡಿ ಆ ಪ್ರಮೇಯದಿಂದ ನಮಗೆ ಎಂಥ ಒಂದು ಒಳ್ಳೆಯ ವಿಷಯ ನಮಗೆ ಸಿಗ್ತಾ ಇದೆ ಓಕೆ ಹಾಗಾಗಿ ನಾವೀಗ ಆ ಪ್ರಮೇಯವನ್ನು ಒಂದ್ಸರಿ ಬೇಗ ಕ್ವಿಕ್ಕಾಗಿ ನೋಡ್ಕೊಂಡು ಬಂದು ಒಂದು ಚಕ್ರೀಯ ಚತುರ್ಭುಜದ ಅಭಿಮುಖ ಕೋನಗಳ ಮತ್ತು ನೂರೆಂಬತ್ತು ಡಿಗ್ರಿಗಳಾಗಿರುತ್ತದೆ ಅನ್ನೋದು ನಮಗೆ ಅಭಿಮುಖ ಕೋನಗಳ ಮತ್ತ ನೂರೆಂಬತ್ತು ಡಿಗ್ರಿ ಆಗಿರುತ್ತೆ ಅಂತ ಗೊತ್ತು ಆದರೆ ವಿಲೋಮ ಪ್ರಮೇಯ ನೋಡಿ ಯಾವ ಚತುರ್ಭುಜದ ಅಭಿಮುಖ ಕೋನಗಳ ಮತ್ತ ನೂರೆಂಬತ್ತು ಡಿಗ್ರಿಗಳಾಗಿರುತ್ತದೆಯೋ ಅಂತಹ ಚತುರ್ಭುಜವು ಚಕ್ರೀಯ ಚತುರ್ಭುಜ ಆಗಿರುತ್ತೆ ಇದು ಅದರ ವಿಲೋಮ ಅಂತ ಹೇಳ್ಬೋದು ಹಾಗಾಗಿ ಒಂದೇ ಇನ್ನು ಉಳಿದಂಥ ಸಮಯದಲ್ಲಿ ಎರಡೇ ಲೆಕ್ಕಗಳನ್ನು ನಾನು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ನಾಲ್ಕು ಪಾಯಿಂಟ್ ಎರಡು ಅಭ್ಯಾಸದಲ್ಲಿ ಒಂದು ಲೆಕ್ಕವನ್ನು ನಾವು ನೋಡೋಣ ಪ್ರಾಬ್ಲಮ್ ನಂಬರ್ ಏಯ್ಟನ್ನು ನೋಡೋಣ ಇಲ್ಲಿ ಒಂದು ಚತುರ್ಭುಜ ನೋಡ್ತಾ ಇದ್ದೀರಾ ಎ ಬಿ ಸಿ ಡಿ ಅಂತ ಹೇಳಿ ಅದರ ಒಳಗಡೆಗೆ ಒಂದು ವೃತ್ತ ಅಂತಸ್ಥವಾಗಿದೆ ಈ ಪಿ ಕ್ಯೂ ಆರ್ ಎಸ್ಗಳು ಅವುಗಳೆಲ್ಲವೂ ವೃತ್ತದ ಸ್ಪರ್ಶಕ ಬಿಂದುಗಳಾಗಿದೆ ಮಕ್ಕಳೇ ಹಾಗಾದರೆ ಇಲ್ಲಿ ಏನನ್ನು ನಾವು ಒಂದು ಇಂಪಾರ್ಟೆಂಟ್ ರಿಸಲ್ಟ್ ಇದೆ ಆ ರಿಸಲ್ಟ್ ಏನಪ್ಪ ಅಂದರೆ ಎ ಬಿ ಎನ್ನ ಸಿ ಡಿ ಎನ್ನ ಕೂಡಿ ಅವುಗಳ ಉದ್ದಗಳನ್ನು ಅದೇ ರೀತಿ ಎ ಡಿ ಎನ್ ಬಿ ಸಿ ಎನ್ನ ಕೂಡಿ ಆ ಎರಡು ಆ ವೃತ್ತ ಆ ಒಂದು ಅಭಿಮುಖ ಬಾಹುಗಳ ಈ ಮೊತ್ತ ಏನಿದೆ ಆ ಮೊತ್ತವು ಯಾವಾಗಲೂ ಸಮ ಆಗಿರುತ್ತಂತೆ ಮಕ್ಕಳೇ ಎಂಥ ಒಂದು ಒಳ್ಳೆಯ ರಿಸಲ್ಟ್ ಅಲ್ವ ಇದು ಇದನ್ನು ನಾವೀಗ ಹೇಗೆ ಸಾಧನೆ ಮಾಡೋದು ಅನ್ನೋದನ್ನ ನಾವು ನೋಡೋಣ ಇವಾಗ ಸೊ ಈಗ ಡಿ ಎನ್ನನ್ನು ನೀವು ಬಾಹ್ಯ ಬಿಂದು ಅಂತ ತೆಗೆದುಕೊಂಡ್ರೆ ಈ ವೃತ್ತಕ್ಕೆ ಡಿ ಎಸ್ ಈಸ್ ಈಕ್ವಲ್ ಟು ಡಿ ಆರ್ ಆಗುತ್ತೆ ಸಿ ಅನ್ನು ಬಾಹ್ಯ ಬಿಂದು ಅಂತ ತಗೊಂಡ್ರೆ ಸಿ ಆರ್ ಇಸ್ ಈಕ್ವಲ್ ಟು ಸಿ ಕ್ಯೂ ಆಗುತ್ತೆ ಬಿನ ಬಾಹ್ಯ ಬಿಂದು ಅಂತ ತಗೊಂಡ್ರೆ ಬಿ ಕ್ಯೂ ಇಸ್ ಈಕ್ವಲ್ ಟು ಬಿ ಪಿ ಆಗಿಬಿಡುತ್ತೆ ಅದೇ ರೀತಿ ಕಳೆದಾಗಿ ಅನ್ನು ಕೂಡ ಬಾಹ್ಯ ಬಿಂದು ತೊಗೊಂಡ್ರೆ ಎ ಪಿ ಈಸ್ ಈಕ್ವಲ್ ಟು ಎ ಎಸ್ ಆಗುತ್ತೆ ಅಲ್ವಾ ಹಾಗಾಗಿ ಈಗ ಎ ಬಿ ಪ್ಲಸ್ ಈ ಸಿ ಡಿಯನ್ನು ತಗೊಳ್ಳೋಣ ನೋಡಿ ಎ ಬಿ ಅಂದರೆ ಇದು ಸಿ ಡಿ ಅಂದರೆ ಇದು ಇವುಗಳ ಮೊತ್ತವನ್ನು ಕಂಡುಹಿಡಿಯೋಣ ಎ ಬಿ ಅನ್ನ ಏನಂತ ಬರೆಯೋಣ ಎ ಪಿ ಪ್ಲಸ್ ಪಿ ಬಿ ಅಂತ ಬರೆಯುವುದು ಇ ಪ್ಲಸ್ ಎ ಪ್ಲಸ್ ಈ ಸಿ ಡಿಯನ್ನು ಏನಂತ ಬರಿಬೋದು ಅಂದರೆ ಡಿ ಆರ್ ಪ್ಲಸ್ ಆರ್ ಸಿ ಅಂತ ಸ್ಪಿಟ್ ಮಾಡಿ ಬರಿಬೋದು ಅಲ್ವಾ ಓಕೆ ನೆಕ್ಸ್ಟ್ ಸ್ಟೆಪ್ ನೋಡಿ ಈ ಎ ಪಿಗೆ ಎ ಪಿ ಇಸ್ ಈಕ್ವಲ್ ಟು ಎ ಎಸ್ ಆಗಿರೋದರಿಂದ ಎ ಪಿ ಜಾಗದಲ್ಲಿ ಎ ಎಸ್ ಬರೆಯೋಣ ಇನ್ನು ಪಿ ಬಿ ಜಾಗದಲ್ಲಿ ಪಿ ಬಿ ಇಸ್ ಈಕ್ವಲ್ ಟು ಬಿ ಕ್ಯೂ ಆಗಿರೋದ್ರಿಂದ ಪಿ ಬಿ ಜಾಗದಲ್ಲಿ ಬಿ ಕ್ಯೂ ಅನ್ನು ಆದೇಶಿಸೋಣ ಅದೇ ರೀತಿ ಡಿ ಆರ್ ಇದೆಯಲ್ಲ ಇದು ಡಿ ಆರ್ ಇ ಸಿಟ್ಟು ಡಿ ಎಸ್ ಆಗಿರೋದ್ರಿಂದ ಡಿ ಆರ್ ಜಾಗದಲ್ಲಿ ಡಿ ಎಸ್ ಅನ್ನು ಕಳೆದಾಗ ಆರ್ ಸಿ ಜಾಗದಲ್ಲಿ ಸಿ ಕ್ಯೂ ಅನ್ನನ್ನು ಆದೇಶಿಸೋಣ ಇದಕ್ಕೆ ಕಾರಣ ಪ್ರಮೇಯ ನಾಲ್ಕು ಪಾಯಿಂಟ್ ಎರಡು ಈಗೇನು ಮಾಡೋಣ ಒಂದು ಸ್ವಲ್ಪ ರೀಅರೇಂಜ್ಮೆಂಟ್ ಮಾಡಿಕೊಳ್ಳೋಣ ಎ ಎಸ್ ಎನ್ನ ಡಿ ಎಸ್ ಅನ್ನ ಒಟ್ಟಿಗೆ ಬರ್ಕೊಡೋಣ ಬಿ ಕ್ಯೂನ ಸಿ ಕ್ಯೂನ ಅದೆರಡನ್ನ ಒಟ್ಟಿಗೆ ಬರ್ಕೊಂಡ್ರೆ ನೋಡಿ ನಮ್ಗೆ ಕೂಡೋದಿಕ್ಕೆ ಭಾಳ ಈಸಿ ಆಗುತ್ತೆ ಎ ಎಸ್ ಅನ್ನ ಡಿ ಎಸ್ ಎನ್ನ ನೋಡಿ ಇವೆರಡನ್ನ ರೇಖಾಖಂಡವನ್ನು ಕೂಡಿದ್ರೆ ಎ ಡಿ ಬಂದ್ಬಿಡುತ್ತೆ ಈ ಬಿ ಕ್ಯೂನ ಸಿ ಕ್ಯೂನ ಕೂಡಿದ್ರೆ ಬಿ ಸಿ ಬಂದ್ಬಿಡುತ್ತೆ ಸೊ ದೇರ್ ಫೋರ್ ಎ ಬಿ ಪ್ಲಸ್ ಸಿ ಡಿ ಈಸಿ ಕ್ವಟಿ ಇವೆರಡನ್ನು ಕೂಡಿದ್ರೆ ಎ ಡಿ ಬಂತು ಬಿ ಕ್ಯೂನ ಸಿ ಕ್ಯೂನ ಕೂಡಿದ್ರೆ ಬಿ ಸಿ ಬರುತ್ತೆ ದೇರ್ ಫೋರ್ ಎ ಬಿ ಪ್ಲಸ್ ಸಿ ಡಿ ಈಸ್ ಈಕ್ವಲ್ ಟು ಎ ಡಿ ಪ್ಲಸ್ ಬಿ ಸಿ ಅಂತ ಹೇಳಿ ನಾವು ಸಾಧನೆ ಮಾಡಿದಾಗ ಎಷ್ಟು ಸುಂದರವಾದಂಥ ಒಂದು ಇಂಪಾರ್ಟೆಂಟ್ ರಿಸಲ್ಟ್ ಅಲ್ವ ಮಕ್ಕಳೇ ನೆನ್ಪಿಟ್ಕೊಳ್ತೀರಲ್ವ ಹೀಗೆ ನೆನ್ಪಿಟ್ಕೊಳ್ತೀರಾ ಇದನ್ನು ಯಾವುದೇ ಒಂದು ಚತುರ್ಭುಜದಲ್ಲಿ ಆ ನಾಲ್ಕು ಬಾಹುಗಳು ಏನಿರುತ್ತವೆ ಆ ನಾಲ್ಕು ಬಾಹುಗಳು ಒಂದು ವೃತ್ತಕ್ಕೆ ಅವುಗಳೇನಾದರೂ ಸ್ಪರ್ಶಕ ಆಗಿದ್ದರೇ ಆವಾಗ ಏನಂತ ಹೇಳ್ಬೋದು ಅಂತಂದರೆ ಆಗ ಒಂದು ರಿಸಲ್ಟ್ ಈ ರೀತಿ ಹೇಳ್ಬೋದು ಅಭಿಮುಖ ಬಾಹುಗಳ ಮೊತ್ತ ಸಮ ಆಗಿರುತ್ತೆ ಈ ಎರಡು ಬಾಹುವನ್ನು ಕೂಡಿದ್ರೆ ಎಷ್ಟು ಬರುತ್ತೋ ಈ ಎರಡು ಬಾಹುಗಳನ್ನು ಕೂಡಿದಾಗ್ಯೂ ಕೂಡ ಅಷ್ಟೇ ಬರುತ್ತೆ ಅಂಥೇಳಿ ನಾವು ತಿಳಿಸಬಹುದು ಇನ್ನೊಂದು ಲೆಕ್ಕವನ್ನು ಕ್ವಿ ನೋಡ್ಬೋಣ ಮಕ್ಕಳೇ ಇದು ಒಂಬತ್ತನೇ ಲೆಕ್ಕ ಇದು ಓ ವೃತ್ತ ಕೇಂದ್ರ ಅಂತ ತಿಳಿಸ್ಕೊಟ್ಟಿದ್ದಾರೆ ಓಕೆ ಎಕ್ಸ್ ವೈ ಮತ್ತು ಎಕ್ಸ್ ಡ್ಯಾಶ್ ವೈ ಡ್ಯಾಶ್ ಎಕ್ಸ್ ವೈ ಮತ್ತು ಎಕ್ಸ್ ಡ್ಯಾಶ್ ವೈ ಡ್ಯಾಶ್ ಇವೆರಡೂ ಪಿ ಮತ್ತು ಕ್ಯೂ ಬಿಂದುಗಳಲ್ಲಿ ಸ್ಪರ್ಶಕ ಆಗಿದೆ ಅಂತ ತಿಳಿಸ್ಕೊಡ್ತಾ ಇದ್ದಾರೆ ಹಾಗಾಗಿ ಇವೆರಡು ಸಮಾನಾಂತರವೂ ಆಗಿದೆ ಅಂತಲೂ ತಿಳಿಸಿದ್ದಾರೆ ಹಾಗಾಗಿ ಇಲ್ಲಿ ನಾವು ಬಾಣದ ಗುರುತುಗಳನ್ನು ಹಾಕ್ಕೊಂಡುಬಿಡೋಣ ನೆಕ್ಸ್ಟು ಎ ಬಿ ಅಂತಕ್ಕಂಥ ಇನ್ನೊಂದು ಸ್ಪರ್ಶಕ ಇದು ಮೂರನೆಯ ಸ್ಪರ್ಶಕ ಅದು ಸಿ ಬಿಂದುವಿನಲ್ಲಿ ಸ್ಪರ್ಶಕ ಆಗಿದೆಯಂತೆ ಅಂತ ಒಟ್ಟಾರೆ ಈ ಚಿತ್ರದಲ್ಲಿ ಈ ವೃತ್ತಕ್ಕೆ ಮೂರು ಸ್ಪರ್ಶಕಗಳಿದೆ ಇವೆರಡೂ ಸಮಾನಾಂತರವೂ ಆಗಿದೆ ಮತ್ತು ಇದು ಮೂರನೆಯ ಸ್ಪರ್ಶಕ ಅಂತ ಕೊಟ್ಟಿದ್ದಾರೆ ಈ ಒಂದು ಅಂಶವನ್ನು ಬಳಸ್ಕೊಂಡು ನಾವು ಏನನ್ನ ತಿಳ್ಕೋಬೇಕು ಅಂದರೆ ಈ ಕೋನವನ್ನು ನೋಡಿ ಕೋನ ಎ ಓ ಬಿ ನೋಡಿ ಈ ಕೋನ ಎಷ್ಟಿರತ್ತೆ ಹೇಳಿ ನೋಡೋಣ ನಾಪ್ಸ್ಕೊಳ್ಳಿ ಒಂಬತ್ತನೇ ಲೆಕ್ಕ ಓಕೆ ಹೌದು ಈ ಕೋನದ ಅಳತೆಯನ್ನು ನಾವೀಗ ಕಂಡುಹಿಡೀಬೇಕು ನಿಮಗೆ ಉತ್ತರ ಗೊತ್ತಾಗ್ತಾ ಇದೆ ಇದನ್ನು ಎಷ್ಟು ಅಂತ ನಿಮಗೆ ಅರ್ಥ ಆಗ್ತಾ ಇದೆ ಅಂತ ಕಾಣುತ್ತೆ ಅದನ್ನು ನೋಡೋಣ ಹಾಗಾಗಿ ಇದನ್ನು ನಾವೀಗ ಹಿಡಿಬೇಕಾಗಿದೆ ಮಕ್ಕಳು ಇವಾಗ ಕೋನ ಎ ಓ ಬಿ ಅಳತೆಯನ್ನು ನಾವೀಗ ಲೆಕ್ಕಾಚಾರ ಮಾಡೋಣ ಇವಾಗ ಸೊ ಅದೇ ಚಿತ್ರವನ್ನು ದೊಡ್ಡದಾಗಿ ನೀವೆಲ್ಲರೂ ನೋಡ್ತಾ ಇದ್ದೀರಿ ಮಕ್ಕಳೆ ಜ್ಞಾಪಿಸ್ಕೊಳ್ಳಿ ಏನೆಲ್ಲ ಜ್ಞಾಪಿಸ್ಕೋತೀರಿ ಪ್ರಮೇಯವನ್ನು ತಾನೇ ಅರ್ಥ ಮಾಡ್ಕೊಂಡ್ವಲ್ಲ ಏ ಆದರೆ ಈ ವೃತ್ತಕ್ಕೆ ಎ ಪಿ ಮತ್ತು ಎ ಸಿ ಅನ್ನೋದು ಸ್ಪರ್ಶಕ ಆದರೆ ನೋಡಿ ಈ ರೇಖೆಯು ಈ ಸ್ಪರ್ಶಕಗಳ ನಡುವಿನ ಕೋನವನ್ನು ದ್ವಿಭಾಗಿಸುತ್ತದೆ ಅಂತ ಗೊತ್ತು ಹಾಗಾಗಿ ಎರಡನ್ನು ಎಕ್ಸ್ ಎಕ್ಸ್ ಅಂತ ತಿಳ್ಕೊಡೋಣ ಇದು ಎಕ್ಸ್ ಡಿಗ್ರೀಸು ಇದು ಎಕ್ಸ್ ಡಿಗ್ರೀಸ್ ಅಂತ ಇಟ್ಕೊಳೋಣ ಈಗ ಬಿ ಬಿಂದುವನ್ನು ತೆಗೆದುಕೊಳ್ಳೋಣ ಇದನ್ನು ಬಾಹ್ಯ ಬಿಂದು ಅಂತ ತಗೊಂಡ್ರೆ ಬಿ ಸಿ ಬಿ ಕ್ಯೂ ಅನ್ನೋದು ಸ್ಪರ್ಶಕ್ಕಾಗತ್ತೆ ಆವಾಗ ಓ ಮತ್ತು ಬಿ ಕೇಂದ್ರ ಮತ್ತು ಬಾಹ್ಯ ಬಿಂದುವನ್ನು ಸೇರಿಸ್ತಕ್ಕಂಥ ರೇಖೆ ಏನು ಮಾಡುತ್ತೆ ಈ ಕೋನವನ್ನು ಕೂಡ ದ್ವಿಭಾಗಿಸುತ್ತದೆ ಹಾಗಾಗಿ ಇದನ್ನು ವೈ ಡಿಗ್ರೀಸ್ ಇದನ್ನು ವೈ ಡಿಗ್ರೀಸ್ ಅಂತ ಇಟ್ಕೊಂಬಿಡೋಣ ಈಗ ನಾಲ್ಕು ಪಾಯಿಂಟ್ ಎರಡು ಪ್ರಮೇಯವನ್ನು ಅದರ ಪ್ರಕಾರ ಇದನ್ನು ಹೇಳಿದ್ದಾಯಿತು ಈಗ ಒಂಬತ್ತನೇ ಕ್ಲಾಸ್ ಪಾಠ ಕಡೆ ಹೋಗೋಣ ಈ ಟೂ ಎಕ್ಸ್ ಇದೆಯಲ್ಲ ಎಕ್ಸ್ ಪ್ಲಸ್ ಎಕ್ಸ್ ಅಂದರೆ ಟೂ ಎಕ್ಸ್ ಪ್ಲಸ್ ಈ ಟೂ ವೈ ಇದೆಯಲ್ಲ ಈ ಕೋನ ಈ ಕೋನ ಅವೆರಡನ್ನು ಕೂಡಿದ್ರೆ ನೂರ ಎಂಬತ್ತು ಡಿಗ್ರಿ ಬರುತ್ತೆ ಗೊತ್ತಲ್ವ ಕಾರಣ ಜ್ಞಾಪಿಸ್ಕೋತೀರಾ ಈ ಕಡೆ ಬರುತ್ತೆ ನೋಡಿ ರೇಖೆಯ ಒಂದೇ ಮಗ್ಗಲಲ್ಲಿರುವ ಒಳಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಇದೆರಡುನೋವೇ ಪ್ಯಾರಲ್ ಲೈನ್ಸ್ ಸಮಾಂತರ ರೇಖೆಗಳು ಇದನ್ನು ಛೇದಕ ರೇಖೆ ಅಂತ ತೆಗೆದುಕೊಂಡಿದ್ದೆ ಆದರೆ ನೋಡಿ ಇದೆರಡುನೋವೇ ಒಳಕೋನಗಳು ಆ ಒಂದೇ ಮಗ್ಗಲಲ್ಲಿರುವ ಒಂದೇ ಮಗ್ಗಲಲ್ಲಿರುವ ಒಳಕೋನಗಳು ಅವುಗಳ ಮೊತ್ತ ನೂರೆಂಬತ್ತು ಡಿಗ್ರಿ ಅನ್ನೋದನ್ನು ನಾವು ಎಂಟನೇ ಒಂಬತ್ತನೇ ಕ್ಲಾಸಲ್ಲಿ ಇದನ್ನು ಅರ್ಥ ಮಾಡ್ಕೊಂಡಿದ್ದೀವಿ ಹಾಗಾಗಿ ಟು ಎಕ್ಸ್ ಪ್ಲಸ್ ಟು ವೈ ಈಸ್ ಈಕ್ವಲ್ ಟು ಒನ್ ಏಯ್ಟಿ ಡಿಗ್ರೀಸ್ ಅಂತ ಬರೆದ್ವಿ ನೆಕ್ಸ್ಟ್ ಸ್ಟೆಪ್ ಯಾರು ಹೇಳ್ತೀರಿ ಏನು ಮಾಡಿದ್ರೆ ಈ ಕೋನ ಬರುತ್ತೆ ನೋಡಿ ನಮಗೆ ಹಾಂ ಈ ಸಮೀಕರಣವನ್ನು ಎರಡರಿಂದ ಭಾಗಿಸ್ಬಿಟ್ರೆ ನೋಡಿ ಏನಾಗುತ್ತೆ ಇದೆರಡು ಸಮಾನಾಂತರವಾಗಿರೋದ್ರಿಂದ ಇದು ನೂರ ಎಂಬತ್ತು ಡಿಗ್ರಿ ಆಯಿತು ಅಂತ ಗೊತ್ತಾಯಿತು ಎರಡರಿಂದ ಭಾಗಕಾರ ಮಾಡಿಬಿಡಿ ಎಲ್ಲವೂ ಭಾಗಿಸೋಕ್ಕಾಗತ್ತಾಗತ್ತಲ್ಲ ಟೂ ಎಕ್ಸನ್ನು ಟೂ ಇಂದ ಡಿವೈಡ್ ಮಾಡಿದ್ರೆ ಎಕ್ಸ್ ಪ್ಲಸ್ ಟು ವೈಯನ್ನು ಟೂ ಇಂದ ಡಿವೈಡ್ ಮಾಡಿದ್ರೆ ವೈ ಒನ್ ಏಯ್ಟಿ ಬೈ ಟೂ ಈಸ್ ನೈಂಟಿ ಅಂದರೆ ಈ ತ್ರಿಭುಜದಲ್ಲಿ ಓ ಎ ಬಿ ತ್ರಿಭುಜದಲ್ಲಿ ಎಕ್ಸ್ ಅಂದರೆ ಇದು ಪ್ಲಸ್ ವೈ ಅಂದರೆ ಈ ಕೋನ ಈ ಎರಡು ಕೋನ ಕೂಡಿದ್ರೆ ಎಷ್ಟು ಡಿಗ್ರಿ ಆಯಿತು ತೊಂಬತ್ತು ಡಿಗ್ರಿ ಆಯಿತು ತ್ರಿಭುಜದ ಮೂರು ಕೋನಗಳ ಮೊತ್ತ ಎಷ್ಟು ನೂರ ಎಂಬತ್ತು ಡಿಗ್ರಿ ನೂರ ಎಂಬತ್ತ ತೊಂಬತ್ತು ಕಳೆದ್ರೆ ಎಷ್ಟಾಗಬೇಕು ಈ ಕೋನ ತೊಂಬತ್ತು ಡಿಗ್ರಿ ಆಗಲೇಬೇಕು ದೇರ್ ಫೋ ಟ್ರಯಾಂಗಲ್ ಬಿನಲ್ಲಿ ಈ ಕೋನ ಓ ಎ ಬಿ ಎಷ್ಟು ಡಿಗ್ರಿ ಇದೆಯಪ್ಪ ಅಂದರೆ ತೊಂಬತ್ತು ಡಿಗ್ರಿ ಇದೆ ಅಂತ ಹೇಳಿದಾಗ ಮಕ್ಕಳೇ ಹಾಗಾಗಿ ಈ ಒಂದು ನಾವು ಅಧ್ಯಾಯದಲ್ಲಿ ಎರಡು ವಿಶೇಷವಾದ ವೃತ್ತಕ್ಕೆ ಸಂಬಂಧಪಟ್ಟಂಥ ಸ್ಪರ್ಶಕಗಳಿಗೆ ಸಂಬಂಧಪಟ್ಟಂಥ ಎರಡು ಪುಟಾಣಿ ಪ್ರಮೇಯಗಳನ್ನು ಅದರ ವಿಲೋಮವನ್ನ ಆ ಉಪಪ್ರಮೇಯಗಳನ್ನು ಎರಡೇ ಎರಡು ಲೆಕ್ಕಗಳನ್ನು ಅರ್ಥ ಮಾಡಿಕೊಂಡ್ವಿ ಇನ್ನು ಉಳಿದಂಥ ಎಲ್ಲ ಲೆಕ್ಕಗಳನ್ನು ಇದೇ ರೀತಿಯಲ್ಲಿ ನೀವೆಲ್ಲರೂ ಕೂತ್ಕೊಂಡು ಅರ್ಥ ಮಾಡ್ಕೊಳ್ಳಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಇದ್ದೀನಿ ನಮಸ್ಕಾರ ನಮಸ್ಕಾರ ವಿದ್ಯಾರ್ಥಿಗಳ ಹತ್ತನೇ ತರಗತಿಯ ವಿಜ್ಞಾನ ಪುನರಾವರ್ತಿತ ತರಗತಿಗಳಿಗೆ ಮತ್ತೊಮ್ಮೆ ತಮಗೆಲ್ಲರಿಗೂ ಸ್ವಾಗತ ಈ ದಿನ ನಾವು ಹತ್ತನೇ ತರಗತಿಯ ವಿಜ್ಞಾನ ಪಾಠದ ನಿಯಂತ್ರಣ ಮತ್ತು ಸಹಭಾಗಿತ್ವವನ್ನು ಕುರಿತು ಚರ್ಚೆ ಮಾಡೋಣ ಈ ಅಧ್ಯಾಯದಲ್ಲಿ ಪ್ರಮುಖ ಕಲಿಕಾಂಶಗಳು ಯಾವುದು ಅಂದರೆ ಪ್ರಾಣಿಗಳ ನರವ್ಯೂಹ ಪರಾವರ್ತಿತ ಕ್ರಿಯೆ ಪರಾವರ್ತಿತ ಚಾಪ ಮಾನವನ ಮಿದುಳು ಸಸ್ಯಗಳಲ್ಲಿ ಪ್ರಚೋದನೆಗೆ ತಕ್ಷಣ ಪ್ರತಿಕ್ರಿಯೆ ಬೆಳವಣಿಗೆಯಿಂದ ಉಂಟಾಗುವಂತಹ ಚಲನೆ ಮಾನವರಲ್ಲಿ ಅಂತಃಸ್ರಾವಕ ಗ್ರಂಥಿಗಳು ಇವೆಲ್ಲವನ್ನೂ ಸಹ ಚರ್ಚೆ ಮಾಡೋಣ ಮತ್ತು ಪರೀಕ್ಷಾ ದೃಷ್ಟಿಯಿಂದ ಈ ಪಾಠದಿಂದ ಬರುವಂತಹ ಎಲ್ಲ ಪ್ರಶ್ನೆಗಳನ್ನೂ ಸಹ ಮತ್ತೊಮ್ಮೆ ಪರಾಮರ್ಶನೆ ಮಾಡೋಣ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳ ಜೀವಿಗಳಲ್ಲಿ ಸಹಭಾಗಿತ್ವ ಮತ್ತು ನಿಯಂತ್ರಣ ಹೇಗಾಗುತ್ತೆ ಅನ್ನುವಂಥದ್ದು ತಿಳ್ಕೊಳ್ಳೋಣ ಈ ಸಸ್ಯಗಳಲ್ಲಾಗಬಹುದು ಅಥವಾ ಪ್ರಾಣಿಗಳಲ್ಲಾಗಬಹುದು ಎಲ್ಲ ಜೀವಿಗಳಲ್ಲೂ ಸಹ ಈ ಸಹಭಾಗಿತ್ವ ಮತ್ತು ನಿಯಂತ್ರಣಕ್ಕೆ ಬಹಳ ಮುಖ್ಯವಾಗಿ ಅಂತಃಸ್ರಾವಕ ಗ್ರಂಥಿಗಳಾಗಬಹುದು ಅಥವಾ ನರವ್ಯೂಹ ಆಗಬಹುದು ಪಾತ್ರವಹಿಸುತ್ತದೆ ಮುಖ್ಯವಾಗಿ ಪ್ರಾಣಿಗಳಲ್ಲಿ ಪ್ರಾಣಿಗಳಲ್ಲಿ ನಿಯಂತ್ರಣ ಮತ್ತು ಸಹಭಾಗಿತ್ವ ನರವ್ಯೂಹದಿಂದನೇ ಮುಖ್ಯವಾಗಿ ಉಂಟಾಗುತ್ತೆ ಅದರ ಜೊತೆಗೆ ಅಂತಸ್್ರಾವಕ ಗ್ರಂಥಿಗಳು ಸಹ ಸೇರಿಕೊಳ್ತವೆ ಈ ನರವ್ಯೂಹವು ಏನಾಗಿರುತ್ತಪ್ಪ ಅಂತಂದರೆ ನರಕೋಶದಿಂದ ಮಾಡಲ್ಪಟ್ಟಿರುತ್ತೆ ಈ ನರಕೋಶ ಅನ್ನುವಂಥದ್ದು ಒಂದು ನರವ್ಯೂಹದ ಕಾರ್ಯಾತ್ಮಕ ಮತ್ತು ರಚನಾತ್ಮಕ ಘಟಕವಾಗಿದೆ ಹಾಗೆಯೇ ಈ ಎರಡೂ ನರಕೋಶಗಳ ನಡುವೆ ಅತ್ಯಂತ ಸಣ್ಣದಾದ ಒಂದು ಸ್ಥಳ ಇರುತ್ತೆ ಅದನ್ನು ನಾವು ಸಂಸರ್ಗ ಅಂತ ಕರಿತೇವೆ ವಿದ್ಯಾರ್ಥಿಗಳೇ ಹಾಗಾದರೆ ನರಕೋಶದ ರಚನೆಯನ್ನು ನೋಡೋಣ ಈಗ ನೋಡಿ ನರಕೋಶ ಎಲ್ಲ ಜೀವಕೋಶಗಳಲ್ಲೂ ಸಹ ಅತ್ಯಂತ ನೀಳವಾದದ್ದಾಗಿರುತ್ತೆ ಉದ್ದುವಾಗಿರುತ್ತೆ ಇದರಲ್ಲಿ ನೀವು ಮುಖ್ಯವಾಗಿ ಮೂರು ಭಾಗಗಳನ್ನು ನೋಡಬಹುದು ಮೊದಲನೆಯದಾಗಿ ಕೋಶಕಾಯ ಎರಡನೆಯದು ನೀಳವಾದ ಭಾಗವಾದಂಥ ಆಕ್ಸಾನ್ ಮತ್ತು ನರತುದಿ ಈ ಕೋಶಕಾಯದಲ್ಲಿ ನಿಮಗೆ ಡೆಂಡ್ರೈಟ್ಗಳು ಕಾಣಿಸುತ್ತೆ ಅಲ್ಲಿಂದ ಮಾಹಿತಿಯು ವಿದ್ಯುತ್ ಆವೇಗಗಳ ಮುಖಾಂತರ ಆಕ್ಸಾನ್ ಮುಖಾಂತರ ನರತುದಿಗೆ ಬಂದು ನಿಲ್ಲುತ್ತೆ ನರತುದಿಯ ನಂತರ ಇನ್ನೊಂದು ನರಕೋಶ ಇರುತ್ತೆ ಈ ಎರಡು ನರಕೋಶಗಳು ಒಂದರ ಪಕ್ಕದಲ್ಲಿ ಒಂದು ಜೋಡಣೆಯಾಗಿದ್ದರು ಅವೆರಡು ಮಧ್ಯೆ ಸಣ್ಣದಾದ ಸ್ಥಳ ಇರುತ್ತೆ ಆ ಸ್ಥಳವನ್ನು ನಾವು ಸಂಸರ್ಗ ಅಂತ ಕರಿತೇವೆ ಹಾಗಾದರೆ ನರತುದಿಗೆ ಬಂದಂತಹ ಈ ವಿದ್ಯುತ್ ಆವೇಗಗಳು ಮುಂದಿನ ನರಕೋಶಕ್ಕೆ ಹೇಗೆ ವರ್ಗಾವಣೆಯಾಗತ್ತೆ ಅಲ್ಲಿ ರಾಸಾಯನಿಕ ಮಾಧ್ಯಮದ ಮುಖಾಂತರ ಒಂದು ನರತುದಿಯಿಂದ ಇನ್ನೊಂದು ನರಕೋಶಕ್ಕೆ ಮಾಹಿತಿಯು ರವಾನೆಯಾಗತ್ತೆ ಸಾಮಾನ್ಯವಾಗಿ ಈ ರಾಸಾಯನಿಕ ವಸ್ತು ಅಸಿಟೈಲ್ ಕೊಲೈನ್ ಅಂತ ಕರಿತೇವೆ ಈ ರೀತಿಯಾಗಿ ನರಕೋಶದಲ್ಲಿ ಒಂದು ನರಕೋಶದಿಂದ ಮತ್ತೊಂದು ನರಕೋಶಕ್ಕೆ ಮಾಹಿತಿಯು ವರ್ಗಾವಣೆಯಾಗತ್ತೆ ನಾವು ಈ ನರವ್ಯೂಹದಲ್ಲಿ ಅಥವಾ ಪ್ರತಿಯೊಂದು ಜೀವಿಯಲ್ಲೂ ಸಹ ಅಷ್ಟೇ ಮನುಷ್ಯನಲ್ಲೂ ಸಹ ಅಷ್ಟೇ ನಾವು ತತ್ಕ್ಷಣವಾದಂತಹ ಪ್ರತಿಕ್ರಿಯೆಗಳನ್ನು ನೋಡ್ತಾ ಇರ್ತವೆ ಅದನ್ನು ನಾವು ಪರಾವರ್ತಿತ ಪ್ರತಿಕ್ರಿಯೆ ಅಂತ ಕರಿತೇವೆ ಪರಿಸರದಲ್ಲಿ ಉಂಟಾಗುವ ಯಾವುದೇ ಘಟನೆಗೆ ತತ್ಕ್ಷಣದಲ್ಲಿ ಪ್ರತಿಕ್ರಿಯೆ ಉಂಟಾಗುವಂತಹ ಕ್ರಿಯೆಯನ್ನು ಪರಾವರ್ತಿತ ಕ್ರಿಯೆ ಅಂತ ಕರಿತೀವಿ ಹಾಗಾದರೆ ಈ ಪರಾವರ್ತಿತ ಕ್ರಿಯೆಯ ಹಾದಿ ಹೇಗಿರುತ್ತೆ ಅನ್ನುವಂಥದ್ದನ್ನು ತಿಳ್ಕೊಳ್ಳೋಣ ಈ ಪರಾವರ್ತಿತ ಪ್ರತಿಕ್ರಿಯೆಯ ಹಾದಿಯನ್ನು ನಾವು ಪರಾವರ್ತಿತ ಚಾಪ ಅಂತ ಕರಿತೇವೆ ಇದು ಯಾಕೆ ಇಷ್ಟೊಂದು ವಿಶೇಷ ಅಂತ ತಿಳ್ಕೋಬೇಕು ಅಂದರೆ ಈ ಚಿತ್ರದ ಮುಖಾಂತರ ಅರ್ಥ ಮಾಡ್ಕೊಳ್ಳೋಣ ವಿದ್ಯಾರ್ಥಿಗಳೇ ನಾವು ಯಾವುದಾದ್ರೂ ಒಂದು ಬಿಸಿಯಾದ ವಸ್ತುವನ್ನು ಮುಟ್ತೇವೆ ಬಿಸಿಯಾದ ವಸ್ತುವನ್ನು ಮುಟ್ಟಿದ ತಕ್ಷಣ ಚರ್ಮ ಅನ್ನುವಂತಹ ಈ ನಮ್ಮ ಸೆನ್ಸಾರ್ ಗನ್ ಅಂತ ಏನು ಕರಿತೀವಿ ಇದು ಒಂದು ಇಂದ್ರಿಯ ಇದರ ಮುಖಾಂತರ ಏನಾಗುತ್ತೆ ಅಂತಂದರೆ ಆ ಸಂದೇಶವು ಬಿಸಿಯಾದ ವಸ್ತುವನ್ನು ಮುಟ್ಟಿದಂತಹ ಸಂದೇಶವು ನರಗಳ ಮುಖಾಂತರ ಮೆದುಳಿಗೆ ಹೋಗಿ ಮೆದುಳಿನಲ್ಲಿ ಮತ್ತೆ ಏನಾಗತ್ತಪ್ಪ ಅಂತಾರೆ ಮಾಹಿತಿ ಮಾಂಸಖಂಡಗಳಿಗೆ ಬಂದು ನಾವು ಕೈಯನ್ನು ತೆಗೆದುಕೋಬೇಕಾಗತ್ತೆ ಹಿಂಭಾಗಕ್ಕೆ ಇದಿಷ್ಟು ಕ್ರಿಯೆ ನಡೆಯೋದಕ್ಕೆ ಬಹಳ ಸಮಯ ತೆಗೆದುಕೊಳ್ಳುತ್ತೆ ಹಾಗಾಗಿ ಇಂತಹ ತುರ್ತು ಸಂದರ್ಭಗಳಲ್ಲಿ ಮಾಹಿತಿಯು ಮೆದುಳಿಗೆ ಹೋಗುವುದಿಲ್ಲ ಬದಲಿಗೆ ಬೆನ್ನು ಮೂಳೆಯಲ್ಲಿರುವಂತಹ ನರಹುರಿಯೇ ಇಂತಹ ತುರ್ತು ಪರಿಸ್ಥಿತಿಯಲ್ಲಿ ತತ್ಕ್ಷಣದ ನಿರ್ಧಾರವನ್ನು ತೆಗೆದುಕೊಂಡು ಮೆದುಳಿನ ಭಾಗವಹಿಸುವಿಕೆ ಇಲ್ಲದೇನೆ ನಡೆಯುವಂತಹ ಪ್ರತಿಕ್ರಿಯೆಗಳಿಗೆ ನಾವು ಪರಾವರ್ತಿತ ಪ್ರತಿಕ್ರಿಯೆ ಅಂತ ಕರಿತೀವಿ ಇದರ ಹಾದಿಯನ್ನು ನಾವು ಪರಾವರ್ತಿತ ಚಾಪ ಅಂತ ಕರಿತೇವೆ ಇದನ್ನು ನಾವು ಚಿತ್ರದಲ್ಲಿ ನೋಡಿದ್ದೇವೆ ಇದೇ ರೀತಿಯಾದಂತಹ ಹಲವಾರು ಪ್ರತಿಕ್ರಿಯೆಗಳು ಮನುಷ್ಯನಲ್ಲಿ ಮತ್ತು ಪ್ರತಿಯೊಂದು ಜೀವಿಯಲ್ಲೂ ಸಹ ಉಂಟಾಗುತ್ತದೆ ಇದನ್ನು ಪರಾವರ್ತಿತ ಛಾಪ ಅಂತ ಕರಿತೇವೆ ಆಯಿತು ವಿದ್ಯಾರ್ಥಿಗಳೇ ಮುಂದೆ ಈ ಮಾನವನ ಮಿದುಳು ಮತ್ತು ಅದರ ಕಾರ್ಯವೈಖರಿ ಎಲ್ಲವನ್ನೂ ಸಹ ತಿಳ್ಕೊಳ್ಳೋಣ ನೋಡಿ ಮಾನವನ ಮಿದುಳು ಎಲ್ಲ ಪ್ರಾಣಿಗಳಿಗೂ ಹೋಲಿಸಿದಾಗ ಅತ್ಯಂತ ಹೆಚ್ಚು ವಿಕಸನಗೊಂಡಿರುವ ಮತ್ತು ಹೋಲಿಕೆಯಲ್ಲಿ ಅತ್ಯಂತ ಹೆಚ್ಚು ಮಿದುಳನ್ನು ಹೊಂದಿರುವಂಥದ್ದೇನೆ ಮಾನವ ಗಾತ್ರದ ಹೋಲಿಕೆಯಲ್ಲಿ ಮಾನವನ ಮಿದುಳು ಎಲ್ಲ ಜೀವಿಗಳಿಗೂ ಸಹ ಅತಿ ಹೆಚ್ಚು ಗಾತ್ರವನ್ನು ಹೊಂದಿದೆ ಸರಿಸುಮಾರು ಸಾವಿರದ ನಾನ್ನೂರು ಸಿ ಸಿಗಳಷ್ಟು ಅದರ ಗಾತ್ರ ಇರುತ್ತೆ ಆ ಈಗ ನೀವು ಮಿದುಳಿನ ಚಿತ್ರವನ್ನು ನೋಡ್ತಾ ಇದ್ದೀರಿ ಅದರಲ್ಲಿ ಮೂರು ಮುಖ್ಯ ಭಾಗಗಳಿರುತ್ತೆ ಮುಮ್ಮೆದುಳು ಮಧ್ಯಮೆದುಳು ಮತ್ತು ಹಿಮ್ಮೆದುಳು ಅಂತ ಮುಮ್ಮೆದುಳಿನಲ್ಲಿ ಅತ್ಯಂತ ದೊಡ್ಡ ಭಾಗವಾದಂತಹ ಮಹಾಮಸ್ತಿಷ್ಕವನ್ನು ನೋಡ್ತಾ ಇದ್ದಾರೆ ಈ ಮಹಾಮಸ್ತಿಷ್ಕ ಹಲವಾರು ಮಡಿಕೆಗಳನ್ನು ಹೊಂದಿದೆ ಹಾಗೆಯೇ ಮಧ್ಯಮೆದುಳು ಸಹ ಹೈಪೋ ಮತ್ತು ತೆಲಾಮಸ್ಸನ್ನು ಸಹ ಹೊಂದಿದೆ ಅದಲ್ಲದೆ ಅದರಲ್ಲಿ ಪ್ರಮುಖವಾದ ಒಂದು ಗ್ರಂಥಿ ಇರುತ್ತದೆ ಅದನ್ನು ಪಿಟ್ಯೂಟರಿ ಗ್ರಂಥಿ ಅಂತ ಕೂಡ ಕರಿತೀವಿ ಹಾಗೆಯೇ ಹಿಮ್ಮೆದುಳಿಗೆ ಬಂದಾಗ ನೀವು ಹನುಮಸ್ತಿಷ್ಕ ಮೆಡುಲ್ಲಾ ಬ್ಲಾಂಗಾಟ ಮತ್ತು ಪಾನ್ಸ್ ಅನ್ನುವಂತಹ ಮೂರು ಮುಖ್ಯ ಭಾಗಗಳನ್ನು ಸಹ ನೋಡ್ತಾರೆ ಪರೀಕ್ಷಾ ದೃಷ್ಟಿಯಿಂದ ಈ ಚಿತ್ರ ಬಹಳ ಮುಖ್ಯವಾಗಿದೆ ಇದನ್ನು ನೀವೆಲ್ಲರೂ ಸಹ ಅಭ್ಯಾಸ ಮಾಡಬೇಕು ಇದು ಕಷ್ಟ ಅಂತ ಅನ್ಕೋಬೇಡಿ ಇದನ್ನೂ ಸಹ ನೀವು ಸುಲಭವಾಗಿ ಅಭ್ಯಾಸ ಮಾಡೋದಕ್ಕೆ ಸಾಧ್ಯ ಇದೆ ಇದನ್ನೆಲ್ಲ ನೀವು ಮಾಡಿರ್ತೀರಿ ಅಂತ ಅಂದ್ಕೊಳ್ತಾ ಹೀಗಾದರೆ ಈ ಮಾನವನ ಮಿದುಳಿನ ಚಿತ್ರ ಮಾತ್ರ ಕೊಡ್ತಾರ ಅಂದರೆ ಇಲ್ಲ ಇದರ ಪ್ರತಿಯೊಂದು ಭಾಗಗಳೂ ಸಹ ಏನೇನು ಕಾರ್ಯನಿರ್ವಹಿಸ್ತವೆ ಅದನ್ನೂ ಸಹ ನಾವು ತಿಳ್ಕೋಬೇಕು ಪರೀಕ್ಷೆಯಲ್ಲಿ ಇದರ ಮೇಲೂ ಸಹ ಪ್ರಶ್ನೆ ಬರುವಂತಹ ಸಂಭವನೀಯತೆ ಇರುತ್ತದೆ ವಿದ್ಯಾರ್ಥಿಗಳೇ ಹಾಗಾದರೆ ನಾವು ಈ ಮಿದುಳಿನ ಪ್ರತಿಯೊಂದು ಭಾಗದ ಕಾರ್ಯವನ್ನು ತಿಳ್ಕೊಳ್ತಾ ಹೋಗೋಣ ಮೊದಲನೇದಾಗಿ ನಾನು ಹೇಳಿದ ಹಾಗೆ ಮಹಾಮಸ್ತಿಷ್ಕ ಅದು ಮುಮ್ಮೆದುಳಿನಲ್ಲಿರುತ್ತದೆ ಇದು ಮೆದುಳಿನ ಅತ್ಯಂತ ದೊಡ್ಡ ಭಾಗವಾಗಿದೆ ನಾವೆಲ್ಲರೂ ಸಹ ಈಗ ಎಚ್ಚರಿಕೆಯ ಸ್ಥಿತಿಯಲ್ಲಿ ಇದ್ದೀವಿ ಅಂದರೆ ಅದಕ್ಕೆ ಪ್ರಮುಖವಾದ ಕಾರಣ ಮಹಾಮಸ್ತಿಷ್ಕವಾಗಿರುತ್ತೆ ಮನುಷ್ಯ ನಿದ್ದೆ ಮಾಡ್ತಾ ಇದ್ದಾಗ ಮಹಾಮಸ್ತಿಷ್ಕ ವಿಶ್ರಾಂತ ಸ್ಥಿತಿಯಲ್ಲಿರುತ್ತೆ ಮೆದುಳೆಲ್ಲ ವಿಶ್ರಾಂತ ಸ್ಥಿತಿಯಲ್ಲಿರುತ್ತೆ ಮನುಷ್ಯ ಒಬ್ಬ ಎಚ್ಚರದಿಂದ ಇದ್ದಾನೆ ಅಂತಂದರೆ ಅದು ಮಹಾಮಸ್ತಿಷ್ಕ ಚಟುವಟಿಕೆಯಿಂದ ಕೂಡಿದೆ ಇದರಲ್ಲಿ ಎಲ್ಲ ಆಲೋಚನೆಗಳು ಸಹ ಉಂಟಾಗುವಂಥದ್ದು ಈ ಮಹಾಮಸ್ತಿಷ್ಕದ ಭಾಗದಲ್ಲೇ ಆಗಿರುತ್ತದೆ ಅದಲ್ಲದೆ ನಮ್ಮಲ್ಲಿರುವಂತಹ ಎಲ್ಲ ಇಂದ್ರಿಯಗಳು ಸಹ ಕಾರ್ಯನಿರ್ವಹಣೆ ಮಾಡುವಂಥದ್ದು ಇದರ ನಿಯಂತ್ರಣದಲ್ಲೇ ಇರುತ್ತದೆ ಶ್ರವಣ ಆಗಬಹುದು ವಾಸನೆ ದೃಷ್ಟಿ ಈ ಎಲ್ಲ ಕಾರ್ಯಗಳ ವಿಶೇಷತೆಯನ್ನು ಈ ಮಹಾಮಸ್ತಿಷ್ಕ ಪಡೆದಿರುತ್ತದೆ ಇನ್ನು ಅನುಮಸ್ತಿಷ್ಕ ಇದು ಏನು ಕೆಲಸ ಮಾಡುತ್ತೆ ಅಂತಂದರೆ ನಮ್ಮ ದೇಹದಲ್ಲಿರುವಂತಹ ಐಚ್ಛಿಕ ಕ್ರಿಯೆಗಳನ್ನು ನಿಖರವಾಗಿ ನಿಯಂತ್ರಣ ಮಾಡುತ್ತೆ ಉದಾಹರಣೆಗೆ ನಾನು ನಿಮ್ಮ ಮುಂದೆ ನಿಂತಿದ್ದೀನಿ ಈ ದೇಹದ ಭಂಗಿಗೆ ಮುಖ್ಯವಾದ ಕಾರಣ ಅನುಮಸ್ತಿಷ್ಕವಾಗಿರುತ್ತದೆ ಹಾಗೆಯೇ ದೇಹದ ಸಮತೋಲನವನ್ನು ಸಹ ಕಾಪಾಡಿಕೊಳ್ಳಲು ಈ ಅನುಮಸ್ತಿಷ್ಕ ಬಹಳ ಸಹಾಯಕವಾಗಿದೆ ಮುಕ್ ಮ ಪ್ರಶ್ನೆ ಕೇಳಬಹುದು ಯಾರಾದರೂ ಸಹ ತಮ್ಮ ದೇಹದ ಸಮತೋಲನವನ್ನು ಕಳ್ಕೊಳ್ತಾ ಇದ್ದಾರೆ ಅಂದರೆ ಅಲ್ಲಿ ಅನುಮಸ್ತಿಷ್ಕದ ಏನಪ್ಪ ಅಂತಂದರೆ ಕಾರ್ಯ ಸರಿಯಾಗಿ ನಿರ್ವಹಣೆ ಆಗ್ತಾ ಇರಲ್ಲ ಅನ್ನುವಂಥದ್ದು ನೀವು ಸೈಕಲ್ ತುಳಿಯುವಾಗ ಎರಡು ಚಕ್ರಗಳ ಮೇಲೆ ನಿಮ್ಮದು ದೇಹದ ತೂಕವನ್ನು ಸಮತೋಲನದಿಂದ ಕಾಪಾಡಿಕೊಳ್ತಾ ಇದ್ದೀರಿ ಅಂದರೆ ಅದಕ್ಕೆ ಮುಖ್ಯ ಕಾರಣ ಅನುಮಸ್ತಿಷ್ಕವಾಗಿರುತ್ತೆ ಹೀಗೆ ದೇಹದ ಸಮತೋಲನವನ್ನು ಕಾಪಾಡಿಕೊಳ್ಳಲು ಅದು ಬಹಳ ಸಹಾಯಕವಾಗಿದೆ ವಿದ್ಯಾರ್ಥಿಗಳೇ ಮುಂದೆ ಪಾನ್ಸ್ ಅಂತ ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್ ಅಂತ ಕೇಳಿರ್ತೀರಿ ಹಾಗಂದರೆ ಏನು ನಿನ್ನ ಮುಖ ಚಹರೆಯನ್ನು ನೋಡಿ ನಿನ್ನ ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೋಬಹುದು ನಿನ್ನ ಮನಸ್ಸಿನಲ್ಲಿ ದುಃಖದ ಭಾವನೆ ಇದೆಯಾ ಅಥವಾ ಸಂತೋಷದ ಭಾವನೆ ಇದೆಯಾ ಇದೆಲ್ಲವನ್ನು ತಿಳ್ಕೊಳ್ಳೋದಕ್ಕೆ ಫಾನ್ಸ್ ಅನ್ನುವಂಥದ್ದು ಮುಖ್ಯವಾದ ಕಾರಣವನ್ನು ಆಗಿದೆ ಅದು ಮುಖ ಭಾವನೆಗಳನ್ನು ವ್ಯಕ್ತಪಡಿಸಲು ಕಾರಣವಾಗಿರುತ್ತದೆ ಅದೇ ರೀತಿಯಾಗಿ ಅದು ಇನ್ನೊಂದು ಅತಿ ಉತ್ತಮವಾದಂತಹ ಕಾರ್ಯವನ್ನು ನಿರ್ವಹಿಸುತ್ತದೆ ಆಹಾರವನ್ನು ಅಗಿಯಲು ಪಾನ್ಸ್ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತದೆ ಹೀಗೆ ಈ ಪಾನ್ಸ್ ಎರಡು ಕಾರ್ಯಗಳನ್ನು ಮಾಡ್ತಾ ಇರುತ್ತೆ ವಿದ್ಯಾರ್ಥಿಗಳೇ ಹೀಗ ಈ ಮೆಡುಲ್ಲ ಅಬ್ಲಾಂಗಾಟ ಇದು ಏನು ಕಾರ್ಯವನ್ನು ಮಾಡುತ್ತೆ ಅಂದರೆ ನಮ್ಮ ದೇಹದಲ್ಲಿ ನಡೆಯುವಂತಹ ಪ್ರತಿಯೊಂದು ಅನೈಚ್ಛಿಕ ಕ್ರಿಯೆಗಳನ್ನು ಇದು ನಿಯಂತ್ರಣ ಮಾಡುತ್ತಾ ಇರುತ್ತೆ ಅನೈಚ್ಛಿಕ ಕ್ರಿಯೆಗಳು ಅಂದರೆ ನಮ್ಮ ನಿಯಂತ್ರಣದಲ್ಲಿ ಇಲ್ಲದೆ ಇರುವಂಥದ್ದು ತನ್ನಷ್ಟಕ್ಕೆ ತಾನೇ ನಡೆಯುವಂತಹ ಕ್ರಿಯೆಗಳಾಗಿರುತ್ತೆ ಇದೆಲ್ಲವನ್ನೂ ಸಹ ನಿಯಂತ್ರಣದಲ್ಲಿಟ್ಕೊಳ್ಳುವಂಥದ್ದು ಮೆಡುಲ್ಲ ಅಬ್ಲಾಂಗೇಟ ಉದಾಹರಣೆಗೆ ರಕ್ತದ ಒತ್ತಡ ಕೆಲವರಿಗೆ ರಕ್ತದ ಒತ್ತಡ ಜಾಸ್ತಿ ಆಗಬಹುದು ಅಥವಾ ಕಡಿಮೆ ಆಗಬಹುದು ಕಡಿಮೆ ಆಗೋದಕ್ಕೆ ಬೇರಾಣೆ ಕ ಕಾರಣಗಳಿದ್ದರೂ ಸಹ ರಕ್ತದ ಒತ್ತಡ ಹೆಚ್ಚಾಗೋದಕ್ಕೆ ಬ್ಲಾಂಗಾಟವೂ ಸಹ ಕಾರಣವಾಗಿರುತ್ತೆ ಹಾಗೆಯೇ ಯಾವುದಾದ್ರೂ ಒಂದು ಇಷ್ಟವಾದಂಥ ಆಹಾರ ಪದಾರ್ಥವನ್ನು ನೋಡಿದಾಗ ಬಾಯಲ್ಲಿ ಜೊಲ್ಲು ರಸ ಉತ್ಪತ್ತಿಯಾಗುತ್ತದೆ ಆ ಆಗುತ್ತದೆ ಅದಕ್ಕೂ ಸಹ ಕಾರಣ ಮೆಡುಲ್ಲ ಅಬ್ಲಾಂಗಾಟ ಆಗಿರುತ್ತದೆ ಕೆಲವೊಮ್ಮೆ ತಮಗೆ ಗೊತ್ತಿಲ್ಲದೇನೆ ವಾಂತಿ ಆಗುವಂತಹ ಕ್ರಿಯೆಗಳು ನಡೀತಾ ಇರುತ್ತೆ ಈ ಎಲ್ಲ ಅನೈಚ್ಛಿಕ ಕ್ರಿಯೆಗಳನ್ನು ನಿಯಂತ್ರಿಸುವಂಥದ್ದು ಮೆಡುಲ್ಲ ಅಬ್ಲಾಂಗಾಟ ವಿದ್ಯಾರ್ಥಿಗಳೇ ಅದೇ ರೀತಿಯಾಗಿ ಮಿದುಳು ಮತ್ತು ಮಿದುಳು ಬಳ್ಳಿ ಹೇಗೆ ರಕ್ಷಿಸಲ್ಪಡುತ್ತದೆ ಅತ್ಯಂತ ಮುಖ್ಯವಾಗಿ ಈ ಮೆದುಳು ಮತ್ತು ಮೆದುಳು ಬಳ್ಳಿ ಬಹಳ ಪ್ರಮುಖವಾದ ಕಾರ್ಯವನ್ನು ಈ ನಿಯಂತ್ರಣದಲ್ಲಿ ಮತ್ತು ಸಹಭಾಗಿತ್ವದಲ್ಲಿ ಮಾಡ್ತಾ ಇರುತ್ತೆ ಹಾಗಾದರೆ ಇದು ಹೇಗೆ ರಕ್ಷಣೆಗೊಳಪಟ್ಟಿರುತ್ತದೆ ನೋಡಿ ಮೆದುಳು ಅತ್ಯಂತ ದೇಹದಲ್ಲಿ ಅತ್ಯಂತ ಉನ್ನತವಾದ ಸ್ಥಾನದಲ್ಲಿರುತ್ತೆ ಎತ್ತರದ ಸ್ಥಾನದಲ್ಲಿರುತ್ತೆ ಇದನ್ನು ರಕ್ಷಣೆ ಮಾಡೋದಕ್ಕೆ ಎಲುಬಿನ ಪೆಟ್ಟಿಗೆ ಇದೆ ಅದನ್ನು ಕಪಾಲ ಅಂತ ಕರಿತೀವಿ ಅಥವಾ ತಲೆಬುರುಡೆ ಅಂತ ಕರಿತೀವಿ ಅದರ ಒಳಗಡೆಗೆ ಹೋದರೆ ಅಲ್ಲೊಂದು ದ್ರವ ಪದಾರ್ಥ ಇರುತ್ತೆ ಅದನ್ನು ಸೆರಬ್ರೋಸ್ಪೈನಲ್ ದ್ರವ ಅಂತ ಕರಿತೀವಿ ಈ ಸೆರಬ್ರೋಸ್ಪೈನಲ್ ದ್ರವ ಮೆದುಳಿಗೆ ಪೋಷಕಾಂಶಗಳನ್ನು ಒದಗಿಸುವರೊಂದಿಗೆ ಯಾವುದೇ ಬೇರೆ ಸೂಕ್ಷ್ಮ ಜೀವಿಗಳಿಂದ ಇತರೆ ಜೀವಿಗಳಿಂದ ಸೂಕ್ಷ್ಮ ಜೀವಿಗಳಿಂದ ಅದಕ್ಕೆ ಯಾವುದೇ ತೊಂದರೆ ಆಗದಂತೆ ಯಾವುದೇ ತೊಂದರೆ ಆಗದಂತೆ ಕಾಪಾಡ್ತಾ ಇರುತ್ತೆ ವಿದ್ಯಾರ್ಥಿಗಳೇ ಹಾಗೆಯೇ ಇಲ್ಲಿ ಇನ್ನೂ ಇದನ್ನು ರಕ್ಷಣೆ ಮಾಡೋದಕ್ಕೆ ಮೂರು ಪದರಗಳ ಹೊದಿಕೆ ಇರುತ್ತೆ ಅದನ್ನು ಮೆನೆಂಜಸ್ ಅಂತ ಕರಿತೀವಿ ಇದೂ ಸಹ ಮೆದುಳಿನ ರಕ್ಷಣೆಯನ್ನು ಮಾಡುತ್ತೆ ಹಾಗಾದರೆ ಮೆದುಳನ್ನು ರಕ್ಷಣೆ ಮಾಡೋದಕ್ಕೆ ಅತ್ಯಂತ ಹೊರಭಾಗದಲ್ಲಿ ಎಲುವಿನ ಪೆಟ್ಟಿಗೆ ಇದೆ ಆ ನಂತರ ಸೆರಬ್ರೋಸ್ಪೈನಲ್ ದ್ರವ ಇದೆ ಆ ನಂತರ ಮೂರು ಹೊದಿಕೆಗಳು ಸಹ ಇದ್ದಾವೆ ಮೆನೆಂಜಸ್ ಅಂತ ಈ ರೀತಿ ಇವೆಲ್ಲವೂ ಸಹ ಮೆದುಳನ್ನು ರಕ್ಷಣೆ ಮಾಡ್ತಾ ಇರುತ್ತೆ ಅದೇ ರೀತಿಯಾಗಿ ಮೆದುಳು ಬಳ್ಳಿಯನ್ನು ರಕ್ಷಣೆ ಮಾಡೋದಕ್ಕೆ ಕಶೇರು ಸ್ತಂಭ ಇರುತ್ತೆ ಅದು ಸಹ ಬೆನ್ನುಮುಳೆ ಅಂತ ಕರಿತೀವಿ ಅದನ್ನು ಅದರಲ್ಲೂ ಸಹ ಏನಪ್ಪಾ ಅಂತಂದರೆ ಸ್ಪೈನಲ್ ದ್ರವ ಇರುತ್ತೆ ಅದು ಸಹ ಮೆದುಳು ಬಳ್ಳಿಯನ್ನು ಪೋಷಕಾಂಶಗಳನ್ನು ಒದ ಒದಗಿಸುವಂಥದ್ದು ಮತ್ತು ರಕ್ಷಣೆಯನ್ನು ಮಾಡುವಂತಹ ಕಾರ್ಯವನ್ನು ಮಾಡ್ತಾ ಇರುತ್ತೆ ವಿದ್ಯಾರ್ಥಿಗಳೇ ಇನ್ನು ಈಗ ಜೀವಿಗಳಲ್ಲಿ ಮನುಷ್ಯರಲ್ಲಿ ನೋಡಿದ್ವಿ ಪ್ರಾಣಿಗಳಲ್ಲಿ ನೋಡಿದ್ವಿ ಅದೇ ರೀತಿಯಾಗಿ ಸಸ್ಯಗಳಲ್ಲೂ ಸಹ ಪ್ರಚೋದನೆಗೆ ತಕ್ಷಣ ಪ್ರತಿಕ್ರಿಯೆ ಕೊಡುತ್ತಾ ಅನ್ನುವಂಥ ಪ್ರಶ್ನೆ ಬರುತ್ತೆ ಹಾಗಾದರೆ ಸಸ್ಯಗಳಲ್ಲಿ ನಮ್ಮ ಮನುಷ್ಯರಲ್ಲಿದ್ದ ಹಾಗೇನೆ ನರ ಅಂಗಾಂಶ ಇದೆಯಾ ನಮಗೆಲ್ಲ ಗೊತ್ತು ಸಸ್ಯಗಳಲ್ಲಿ ನರ ಅಂಗಾಂಶ ಇಲ್ಲ ಅಂತ ನಾವು ಯಾಕೆ ಅಂದರೆ ಸಸ್ಯ ಅಂಗಾಂಶಗಳನ್ನೆಲ್ಲ ತಿಳ್ಕೊಂಡಿದ್ದೀವಿ ಹಾಗಾದರೆ ಈ ಸಸ್ಯಗಳು ಪ್ರಚೋದನೆಗೆ ತಕ್ಷಣವಾದ ಪ್ರತಿಕ್ರಿಯೆಯನ್ನು ಕೊಡ್ತವಾ ಹೌದು ಕೆಲವೊಂದು ಸಸ್ಯಗಳಲ್ಲಿ ಗೋಚರವಾಗುವಂತಹ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಯನ್ನು ಕೊಡುವಂಥದ್ದನ್ನು ನೋಡಿರ್ತೀರಿ ಈಗ ನಿಮಗೆ ಕಾಣಿಸ್ತಾ ಇರುವಂತಹ ಆ ಚಿತ್ರ ನೋಡಿದಿರಿ ಅದು ಏನಪ್ಪ ಅಂತಂದರೆ ಮುಟ್ಟಿದರೆ ಮುನಿ ಸಸ್ಯದ ಎಲೆಗಳು ಇದನ್ನು ಮುಟ್ಟಿದರೆ ಏನಾಗುತ್ತೆ ನೀವೆಲ್ಲ ಇದನ್ನು ಮಾಡಿರ್ತೀರಿ ಅದರ ಜೊತೆ ಆಟ ಆಡಿರ್ತೀರಿ ಮುಟ್ಟಿದ ತಕ್ಷಣ ಏನು ಮಾಡುತ್ತಪ್ಪ ಅಂದರೆ ಅದು ತನ್ನ ಎಲೆಗಳನ್ನು ಮುಚ್ಚಿಕೊಂಡಿರುತ್ತೆ ಈ ರೀತಿಯಾಗಿ ಮುಚ್ಚಿಕೊಳ್ಳೋನ್ ಮುಚ್ಚಿ ಮುಚ್ಚಿರುವುದನ್ನು ನೋಡಿರ್ತೀರಿ ಆ ನಂತರ ಒಂದು ಸ್ವಲ್ಪ ಸಮಯವಾದ ನಂತರ ನಿಧಾನವಾಗಿ ತನ್ನ ಎಲೆಗಳನ್ನು ಮತ್ತೊಮ್ಮೆ ಅದು ತೆರೆದಿಟ್ಕೊಳ್ಳುತ್ತೆ ಈ ರೀತಿಯಾಗಿ ಗೋಚರವಾದಂತಹ ಪ್ರಚೋದನೆಗೆ ತಕ್ಷಣ ಪ್ರತಿಕ್ರಿಯೆ ಕೊಡುವಂಥದ್ದು ಸಸ್ಯಗಳಲ್ಲೂ ಸಹ ಕಂಡುಬರುತ್ತೆ ಅದರಲ್ಲಿ ಸ್ಪಷ್ಟವಾಗಿ ನೋಡೋದಕ್ಕೆ ಸಾಧ್ಯ ಆಗೋದು ಮುಟ್ಟದರೆ ಮುನಿ ಸಸ್ಯದಲ್ಲಿ ಹಾಗಾದರೆ ಈ ಮುಟ್ಟದರೆ ಮುನಿ ಸಸ್ಯದಲ್ಲಿ ಇಷ್ಟು ವೇಗವಾಗಿ ಈ ಕ್ರಿಯೆಗಳು ಎಲ್ಲ ಸಸ್ಯಗಳಲ್ಲೂ ನಡೆಯುತ್ತೆ ಆದರೂ ಅಷ್ಟು ಇಷ್ಟೊಂದು ಸ್ಪಷ್ಟವಾಗಿ ಗೋಚರವಾಗುವುದಿಲ್ಲ ಇದರಲ್ಲಿ ಇಷ್ಟು ವೇಗವಾಗಿ ಆಗೋದಕ್ಕೆ ಸಾಧ್ಯತೆ ಏನು ಹಾಗಾದರೆ ಇಲ್ಲಿ ಮಾಹಿತಿ ಹೇಗೆ ರವಾನೆಯಾಗುತ್ತೆ ಇದರಲ್ಲಿ ಮಾಹಿತಿ ರವಾನೆಯಾಗೋದಕ್ಕೆ ವಿದ್ಯುತ್ ರಾಸಾಯನಿಕ ವಿಧಾನವನ್ನು ಅಳವಡಿಸಿಕೊಂಡಿದೆ ಅಂದರೆ ಇಲ್ಲೂ ಸಹ ರಾಸಾಯನಿಕ ವಸ್ತುಗಳು ಮಾಹಿತಿಯನ್ನು ಸಸ್ಯದ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ರವಾನೆ ಮಾಡಲು ಈ ವಿದ್ಯುತ್ ರಾಸಾಯನಿಕ ವಸ್ತುಗಳು ಸಹಾಯಕವಾಗಿದ್ದಾವೆ ಹಾಗಾದರೆ ಈ ಎಲೆ ಮುಚ್ಚುವಂತಹ ಮತ್ತು ತೆರೆಯುವಂತಹ ಕ್ರಿಯೆ ಹೇಗೆ ನಡೆಯುತ್ತೆ ಅಂದರೆ ಈ ಎಲೆಯ ಬುಡದಲ್ಲಿರುವಂತಹ ತೊಟ್ಟಿನಲ್ಲಿ ನೀರಿನ ಪ್ರಮಾಣ ಅದಲು ಬದಲಾಗುವುದರ ಮೂಲಕ ಅದು ಮುಚ್ಚುವ ಕ್ರಿಯೆ ಅಥವಾ ತೆರೆಯುವ ಕ್ರಿಯೆ ನಡೆಯುವಂಥದ್ದು ಆಗತ್ತೆ ಆಯಿತು ಈಗ ನಂತರ ನಾವು ಈ ಬೆಳವಣಿಗೆಯಿಂದ ಉಂಟಾಗುವಂತಹ ಚಲನೆಗಳನ್ನು ತಿಳಿದುಕೊಳ್ಳೋಣ ಸಸ್ಯಗಳಲ್ಲಿ ಬೆಳವಣಿಗೆಯಿಂದ ಹಲವಾರು ರೀತಿಯ ಚಲನೆಗಳು ಉಂಟಾಗ್ತವೆ ಹಾಗಾದರೆ ಯಾವ್ದ್ಯಾವುದು ಆ ಚಲನೆಗಳು ದ್ಯುತಿ ಅನುವರ್ತನೆ ದ್ಯುತಿ ಅಂದರೆ ಬೆಳಕು ಬೆಳಕಿಗೆ ಅನುಗುಣವಾಗಿ ಅದು ಬೆಳವಣಿಗೆಯಿಂದ ಅದು ಬೆಳಕಿನ ಕಡೆಗಾದರೂ ಚಲಿಸಬಹುದು ಅಥವಾ ಬೆಳಕಿನಿಂದ ದೂರಕ್ಕಾದರೂ ಚಲಿಸಬಹುದು ಇದನ್ನು ನಾವು ದ್ಯುತಿ ಅನುವರ್ತನೆ ಅಂತ ಕರಿತೀವಿ ಹಾಗೇನೆ ಗುರುತ್ವಾನುವರ್ತನೆ ಅಂದರೆ ಭೂಮಿಯ ಕಡೆಗೆ ಭೂಮಿಯ ಗುರುತ್ವದ ಕಡೆಗೆ ಅಥವಾ ಭೂಮಿಯ ಕಡೆಗೆ ಸಸ್ಯದ ಕೆಲವು ಭಾಗಗಳು ಚಲಿಸ್ತವೆ ಕೆಲವು ಭಾಗಗಳು ಭೂಮಿಯಿಂದ ದೂರಕ್ಕೆ ಚಲಿಸ್ತವೆ ಹಾಗೆ ಅದನ್ನು ಗುರುತ್ವಾನು ಅನುವರ್ತನೆ ಅಂತ ಕರಿತೀವಿ ಹಾಗೇನೆ ಜಲಾನುವರ್ತನೆ ನೀರಿನಡೆಗೆ ಅಥವಾ ನೀರಿನಿಂದ ದೂರ ಅನ್ನುವಂಥದ್ದು ಹಾಗೇನೆ ರಾಸಾಯನಿಕ ಅನುವರ್ತನೆ ರಾಸಾಯನಿಕ ವಸ್ತುಗಳ ಕಡೆಗೆ ಸಸ್ಯದ ಭಾಗಗಳು ಚಲಿಸುವಂಥದ್ದನ್ನು ನಾವು ರಾಸಾಯನಿಕ ಅನುವರ್ತನೆ ಅಂತ ಕರಿತೀವಿ ಹಾಗಾದರೆ ಇದನ್ನು ಇನ್ನೂ ವಿಸ್ತೃತವಾಗಿ ತಿಳಿದುಕೊಳ್ಳುವಂತಹ ಪ್ರಯತ್ನ ಮಾಡೋಣ ವಿದ್ಯಾರ್ಥಿಗಳೇ ದ್ಯುತಿ ಅನುವರ್ತನೆ ಹಾಗಲೇ ಹೇಳದೆ ದ್ಯುತಿ ಅನುವರ್ತನೆ ಅಂದರೆ ಬೆಳಕಿನಡೆಗೆ ಅಥವಾ ಬೆಳಕಿನಿಂದ ದೂರಕ್ಕೆ ಚಲಿಸುವಂತಹ ಸಸ್ಯದ ಪ್ರತಿಕ್ರಿಯೆ ಇದು ಬೆಳವಣಿಗೆಯೊಂದಿಗೆ ಜೊತೆಗೂಡಿದೆ ಇಲ್ಲಿ ಚಿತ್ರದಲ್ಲಿ ನೋಡ್ತಾ ಇದ್ದೀರಿ ವಿದ್ಯಾರ್ಥಿಗಳೇ ಅಲ್ಲಿ ಏನಾಗ್ತಾ ಇದೆ ಅಂದರೆ ಸಸ್ಯದ ಕಾಂಡ ಕಾಂಡದ ತುದಿ ಬೆಳಕಿನಡೆಗೆ ಬಾಗಿ ಬೆಳೀತಾ ಇರುವಂಥದ್ದು ಅಥವಾ ಬಾಗಿರುವಂಥದ್ದನ್ನ ನಾವು ಕಾಣ್ತೇವೆ ಹಾಗಾಗಿ ಇಲ್ಲಿ ದ್ಯುತಿ ಅನುವರ್ತನೆ ಅನ್ನುವಂಥದ್ದು ಏನಾಗಿದೆಯಪ್ಪ ಅಂತಂದ್ರೆ ಧನಾತ್ಮಕವಾಗಿದೆ ಕಾಂಡಗಳಲ್ಲಿ ಧನಾತ್ಮಕ ದ್ಯುತಿ ಅನುವರ್ತನೆಯನ್ನು ಕಾಣಬಹುದು ಅದೇ ರೀತಿಯಾಗಿ ಬೇರುಗಳು ಬೆಳಕಿನಿಂದ ದೂರಕ್ಕೆ ಚಲಿಸ್ತಾ ಇರ್ತವೆ ಹಾಗಾಗಿ ಅಂತಹ ಚಲನೆಯನ್ನು ಋಣಾತ್ಮಕ ದ್ಯುತಿ ಅನುವರ್ತನೆ ಅಂತ ಕರಿಬಹುದು ಹಾಗಾದರೆ ಬೇರುಗಳು ಋಣಾತ್ಮಕ ದ್ಯುತಿ ಅನುವರ್ತನೆಯನ್ನು ತೋರುತ್ತವೆ ಹಾಗಾದರೆ ಎರಡು ವಿಷಯ ಗೊತ್ತಾಯಿತು ದ್ಯುತಿ ಅನುವರ್ತನೆ ಅಂದರೆ ಯಾವುದು ಬೆಳಕಿನಡೆಗೆ ಚಲಿಸ್ತಾ ಇರುತ್ತೋ ಅದನ್ನು ಧನಾತ್ಮಕ ದ್ಯುತಿ ಅನುವರ್ತನೆ ಅಂತ ಕರಿತೀವಿ ಯಾವುದು ಬೆಳಕಿನಿಂದ ದೂರ ಚಲಿಸ್ತಾ ಇರುತ್ತೋ ಅದನ್ನು ಋಣಾತ್ಮಕ ದ್ಯುತಿ ಅನುವರ್ತನೆ ಅಂತ ಕರಿತೀವಿ ಇಲ್ಲಿ ಕಾಂಡಗಳು ಧನಾತ್ಮಕ ದ್ಯುತಿ ಅನುವರ್ತನೆಯನ್ನು ತೋರಿಸಿದರೆ ಬೇರುಗಳು ಋಣಾತ್ಮಕ ದ್ಯುತಿ ಅನುವರ್ತನೆಯನ್ನು ತೋರಿಸ್ತವೆ ಪರೀಕ್ಷೆಯಲ್ಲಿ ಒಂದು ಅಂಕದ ಪ್ರಶ್ನೆಗಳಿಗೆ ಈ ದ್ಯುತಿ ಅನುವರ್ತನೆ ಅಂಶಗಳನ್ನು ಕೇಳೋದಕ್ಕೆ ಸಾಧ್ಯತೆ ಇದೆ ವಿದ್ಯಾರ್ಥಿಗಳೇ ಇನ್ನು ಎರಡನೆಯ ನೋಡೋಣ ಗುರುತ್ವಾನುವರ್ತನೆ ಅಂತ ಇಲ್ಲೂ ಸಹ ಚಿತ್ರವನ್ನು ಗಮನಿಸ್ತಾ ಇದ್ದೀನಿ ಇದರಲ್ಲಿ ಏನಾಗ್ತಾ ಇದೆಯಪ್ಪ ಅಂದರೆ ಬೇರುಗಳು ಮಣ್ಣಿನ ಕಡೆಗೆ ಅಥವಾ ಗುರುತ್ವದ ಎಡೆಗೆ ಕೆಳಗಡೆ ಬಾಗಿರುವಂಥದ್ದನ್ನು ಕಾಣ ಗಮನಿಸಬಹುದು ಹಾಗಾದರೆ ಬೇರುಗಳು ಧನ ಗುರುತ್ವಾನುವರ್ತನೆಯನ್ನು ತೋರಿಸ್ತವೆ ಅಲ್ಲಿ ಕುಂಡವನ್ನು ಏನು ಮಾಡಿದಾರಪ್ಪ ಅಂತಂದರೆ ಸಮತಳದ ಮೇಲೆ ಅಡ್ಡಲಾಗಿ ಮಲಗಿಸಿದಾಗ ಬೇರುಗಳು ಮಂಡಿನೆಡೆಗೆ ಅಥವಾ ಭೂ ಗುರುತ್ವದೆಡೆಗೆ ಚಲಿಸ್ತಾ ಇದ್ದರೆ ಈ ಇದೆಯಪ್ಪ ಅಂದರೆ ನೇರವಾಗಿ ಬೆಳೆಯುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ ಇದನ್ನು ಋಣ ಗುರುತ್ವಾನುವರ್ತನೆ ಅಂತ ಕರಿತೀವಿ ಯಾಕೆ ಅಂದರೆ ಅದು ಮಣ್ಣಿನಿಂದ ಅಥವಾ ಭೂಮಿಯ ಗುರುತ್ವದಿಂದ ಮೇಲ್ಮುಖವಾಗಿ ಚಲಿಸಲು ಪ್ರಯತ್ನ ಮಾಡ್ತಾ ಇದೆ ಹಾಗೆಯೇ ರಾಸಾಯನಿಕ ಅನುವರ್ತನೆ ನಾವು ಪರಾಗಸ್ಪರ್ಶ ತಿಳ್ಕೊಂಡಿರ್ತೀವಿ ಪರಾಗ ರೇಣು ಏನಾಗಿದೆಯಪ್ಪ ಅಂದರೆ ಇಲ್ಲಿ ಶಲಾಕಾಗ್ರದ ಮೇಲೆ ಬಂದು ಕುಳಿತಿದೆ ಶಲಾಕಾಗ್ರದ ಮೇಲೆ ಬಂದು ಕುಳಿತ ನಂತರ ಏನಾಗ್ತಾ ಇದೆಯಪ್ಪ ಅಂದ್ರೆ ಅದು ಪರಾಗ ನಳಿಕೆಯನ್ನು ಬೆಳೆಸ್ಕೊಳ್ತಾ ಇದೆ ಹಾಗಾದರೆ ಈ ಪರಾಗ ನಳಿಕೆಯ ಬೆಳವಣಿಗೆ ಹೇಗಾಗತ್ತೆ ಆ ಪರಾಗ ರೇಣುವಿನ ಪರಾಗ ನಳಿಕೆಯ ಬೆಳವಣಿಗೆ ಆಗಬೇಕು ಅಂದರೆ ಅಂಡಾಶಯದಲ್ಲಿರುವಂತಹ ರಾಸಾಯನಿಕ ವಸ್ತುಗಳಿಂದ ಆಕರ್ಷಿತವಾಗಿ ಅದರೆಡೆಗೆ ಪರಾಗ ನಳಿಕೆಯನ್ನು ಬೆಳೆಸ್ತಾ ಇದೆ ಹಾಗಾದರೆ ನೀವು ಬಹಳ ಸ್ಪಷ್ಟವಾಗಿ ಹೇಳಬಹುದು ಪರಾಗ ನಳಿಕೆಯ ಬೆಳವಣಿಗೆಯು ಧನ ರಾಸಾಯನಿಕ ಅನುವರ್ತನೆಗೆ ಉದಾಹರಣೆಯಾಗಿದೆ ವಿದ್ಯಾರ್ಥಿಗಳೇ ಪ್ರಾಣಿಗಳಂತೆ ಸಸ್ಯಗಳಲ್ಲೂ ಸಹ ಏನು ಮಾಡುತ್ತೆ ಹಾರ್ಮೋನುಗಳು ಉತ್ಪತ್ತಿಯಾಗ್ತವೆ ಈ ಸಸ್ಯ ಹಾರ್ಮೋನುಗಳು ಸಹ ಅಷ್ಟೇ ಹಲವಾರು ನಿರ್ದಿಷ್ಟವಾದ ಕಾರ್ಯಗಳನ್ನು ನಿರ್ವಹಿಸ್ತವೆ ಹಾಗಾದರೆ ಈ ಸಸ್ಯ ಹಾರ್ಮೋನುಗಳು ಯಾವ್ದ್ಯಾವುದು ಅಂತ ನೋಡೋಣ ಸಸ್ಯಗಳಲ್ಲಿ ಆಕ್ಸಿನ್ ಜಿಬ್ಬರ್ಲಿನ್ ಸೈಟೋಕೈನಿನ್ ಹಾಗೂ ಆಮ್ಲ ಪ್ರಮುಖವಾಗಿ ಈ ನಾಲ್ಕು ಸಸ್ಯ ಹಾರ್ಮೋನುಗಳು ವಿವಿಧ ಕಾರ್ಯಗಳನ್ನು ನಿರ್ವಹಿಸ್ತಾ ಇರ್ತವೆ ಹಾಗಾದರೆ ಈ ಒಂದೊಂದು ಸಹ ಯಾವ್ಯಾವ ಕಾರ್ಯವನ್ನು ನಿರ್ವಹಿಸುತ್ತೆ ಅಂತ ನೋಡೋಣ ಉದಾಹರಣೆಗೆ ತೆಗೆದುಕೊಳ್ಳೋದಾದರೆ ಆಕ್ಸಿನ್ ಇದು ಸಾಮಾನ್ಯವಾಗಿ ಕಾಂಡದ ತುದಿಯ ಭಾಗದಲ್ಲಿ ಇರುತ್ತೆ ತುದಿಯ ಭಾಗದಲ್ಲಿರೋದಲ್ಲದೆ ಇದು ಬಹಳ ವೇಗವಾಗಿ ಜೀವಕೋಶಗಳ ವಿಭಜನೆಯ ಜೊತೆ ಆಗಿ ಸಸ್ಯದ ಬೆಳವಣಿಗೆ ಅಭಿವೃದ್ಧಿ ಹೊಂದೋದಕ್ಕೂ ಸಹ ಸಹಾಯಕವಾಗಿದೆ ಸಸ್ಯದ ಕಾಂಡದ ತುದಿಯಲ್ಲಿ ಆಕ್ಸಿನ್ ಉತ್ಪತ್ತಿ ಆಗ್ತಾ ಇರುತ್ತೆ ಈ ಆಕ್ಸಿನ್ ಏನು ಮಾಡುತ್ತೆ ಅಂದರೆ ಕಾಂಡದ ತುದಿಯಲ್ಲಿ ಜೀವಕೋಶಗಳು ಉದ್ದುವಾಗಿ ಬೆಳೆಯಲು ಸಹಾಯ ಮಾಡುತ್ತದೆ ತನ್ಮೂಲಕವಾಗಿ ಕಾಂಡದ ತುಟ್ಟ ತುದಿಯ ಬೆಳವಣಿಗೆಗೆ ಸಹಾಯ ಮಾಡುತ್ತೆ ಇಲ್ಲಿ ಆಕ್ಸಿನ್ ಒಂದು ವಿಶೇಷವಾದ ಗುಣವನ್ನು ಹೊಂದಿದೆ ಇದಕ್ಕೆ ಬೆಳಕಿನಿಂದ ದೂರ ಸರಿಯುವಂತಹ ನೆರಳಿನ ಬಾಗಿದ ಭಾಗದಲ್ಲಿರುವಂತಹ ಆ ಒಂದು ಪ್ರತಿ ಪ್ರತಿಕ್ರಿಯೆಯನ್ನು ನೋಡಿಸ್ತಾ ಇರುತ್ತೆ ಹಾಗಾಗಿ ಇದು ಯಾವಾಗಲೂ ಸಹ ಅಷ್ಟೇ ನೆರಳಿನಡೆಗೆ ಚಲಿಸ್ತಾ ಇರುವಾಗ ಹೆಚ್ಚು ಹೆಚ್ಚು ಜೀವಕೋಶಗಳನ್ನು ಉದ್ದವಾಗಿ ಬೆಳೆಯುವಂತೆ ಪ್ರಚೋದಿಸುತ್ತೆ ತನ್ಮೂಲಕವಾಗಿ ಕಾಂಡದ ಬೆಳವಣಿಗೆಗೆ ಅನುಕೂಲಕರವಾಗಿದೆ ಇದರ ಮೇಲೆ ಆಕ್ಸಿನನ ಕಾರ್ಯಗಳನ್ನು ಕೇಳುತ್ತಾರೆ ಹಾಗಾಗಿ ಈ ಎಲ್ಲ ಅಂಶಗಳನ್ನು ಸಹ ನೀವು ಉತ್ತರದಲ್ಲಿ ಬರೀಬೇಕಾಗತ್ತೆ ವಿದ್ಯಾರ್ಥಿಗಳೇ ಇನ್ನು ಸೈಟೋಕೈನಿನ್ ಇದು ಒಂದು ಸಹ ಏನಪ್ಪಾ ಅಂತಂದರೆ ಸಸ್ಯಗಳಲ್ಲಿರುವಂತಹ ಬೆಳವಣಿಗೆ ಹಾರ್ಮೋನ್ ಇದು ಕೋಶ ವಿಭಜನೆಯನ್ನು ಉತ್ತೇಜಿಸುತ್ತೆ ಹೆಚ್ಚು ವೇಗವಾಗಿ ಕೋಶ ವಿಭಜನೆ ನಡೆಯುವಂತೆ ಮಾಡುತ್ತೆ ಇದು ಸಾಮಾನ್ಯವಾಗಿ ಹಣ್ಣುಗಳಲ್ಲಿ ಮತ್ತು ಬೀಜಗಳಲ್ಲಿ ವೇಗವಾಗಿ ಕೋಶ ವಿಭಜನೆ ಒಳಪಡುವಂತೆ ಮಾಡುತ್ತೆ ಹಾಗಾಗಿ ಇದು ಹಣ್ಣುಗಳಲ್ಲಿ ಮತ್ತು ಬೀಜಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ ಅದೇ ರೀತಿಯಾಗಿ ಇನ್ನೊಂದು ಬೆಳವಣಿಗೆ ಹಾರ್ಮೋನ್ ಅಂದರೆ ಜಿಬ್ಬರ್ಲಿನ್ ಈ ಜಿಬ್ಬರ್ಲಿನ್ ಏನು ಮಾಡುತ್ತೆ ಅಂದರೆ ಆಕ್ಸಿನ್ ಥರನೇ ಕಾಂಡದ ಬೆಳವಣಿಗೆಗೆ ಸಹಾಯ ಮಾಡುತ್ತೆ ಹಾಗಾದರೆ ಆಕ್ಸಿನ್ ಜಿಬ್ಬರ್ಲಿನ್ ಮತ್ತು ಸೈಟೋಕೈನಿನ್ ಇವು ಮೂರು ಸಸ್ಯದ ಬೆಳವಣಿಗೆಯ ಹಾರ್ಮೋನುಗಳು ಅಂತ ಕರೀತೇವೆ ಇನ್ನು ಆಬ್ಸಿಸಿಕ್ ಆಮ್ಲ ಇದನ್ನು ನಾವು ಬೆಳವಣಿಗೆ ಹಾರ್ಮೋನ್ ಅಂತ ಕರೆಯಲ್ಲ ಯಾಕೆ ಅಂದರೆ ಮುದಿಯಾದ ಎಲೆಗಳು ಒಣಗಿದ ಎಲೆಗಳು ಮತ್ತೆ ಬೆಳವಣಿಗೆ ಆಗದಂತೆ ಅದನ್ನು ಪ್ರತಿಬಂಧಿಸಿ ಉದುರಿ ಹೋಗುವ ಹಾಗೆ ಮಾಡುವಂಥದ್ದೇ ಆಬ್ಸಿಸಿಕ್ ಆಮ್ಲ ಹಾಗಾಗಿ ಆಬ್ಸಿಸಿಕ್ ಆಮ್ಲವನ್ನು ಬೆಳವಣಿಗೆಯ ಪ್ರತಿಬಂಧಕ ಅಂತ ಕರಿತೀವಿ ಎಲೆಗಳು ಬಾಡುವಂತಾಗುವಂಥದ್ದು ಇದರ ಪರಿಣಾಮದಿಂದಾನೆ ಹೀಗೆ ಈ ನಾಲ್ಕು ಹಾರ್ಮೋನುಗಳು ಸಸ್ಯದಲ್ಲಿ ಬೇರೆ ಬೇರೆ ಕಾರ್ಯಗಳನ್ನು ಮಾಡುವಂಥದ್ದನ್ನು ನಾವು ತಿಳ್ಕೊಂಡಿದ್ದೀವಿ ವಿದ್ಯಾರ್ಥಿಗಳೇ ಅಷ್ಟೇ ಅಲ್ಲದೆ ಈ ಮಾನವರಲ್ಲಿ ನರವ್ಯೂಹದ ಜೊತೆಗೆ ಅಂತಸ್ರಾವಕ ಗ್ರಂಥಿಗಳು ಸಹ ವಿವಿಧವಾದಂತಹ ಹಾರ್ಮೋನುಗಳನ್ನು ಉತ್ಪತ್ತಿ ಮಾಡಿ ಅವು ಸಹ ಸಂವಹನ ಕ್ರಿಯೆಗೆ ನಿಯಂತ್ರಣಕ್ಕೆ ಸಹಭಾಗಿತ್ವಕ್ಕೆ ಅನುಕೂಲ ಮಾಡಿಕೊಡ್ತಾ ಇರ್ತವೆ ಹಾಗಾದರೆ ಮಾನವರಲ್ಲಿರುವಂತಹ ಅಂತಸ್ರಾವಕ ಗ್ರಂಥಿಗಳು ಯಾವುದು ಅಂತ ತಿಳ್ಕೊಳ್ಳೋಣ ವಿದ್ಯಾರ್ಥಿಗಳೇ ಚಿತ್ರ ನೋಡ್ತಾ ಇದ್ದೀರಿ ಇದರಲ್ಲಿ ವಿವಿಧ ಹಾರ್ಮೋನುಗಳು ದೇಹದ ವಿವಿಧ ಭಾಗಗಳಿದ್ದಾವೆ ಉದಾಹರಣೆಗೆ ಹೇಳೋದಾದರೆ ಅತ್ಯಂತ ಶಿರೋಭಾಗದಲ್ಲಿ ಪಿಚ್ಯುಟರಿ ಗ್ರಂಥಿ ಇದೆ ಅಲ್ಲೇನೆ ಹೈಪೋಥಲಾಮಸ್ ಇದೆ ಆದರೆ ಪ್ರಮುಖವಾದ ಗ್ರಂಥಿ ಪಿಟಿಟೊರಿ ಗ್ರಂಥಿ ಅದು ಬಟಾಣಿ ಕಾಳಿನಷ್ಟು ಗಾತ್ರದಲ್ಲಿದ್ದರೂ ಸಹ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತದೆ ಅದನ್ನು ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರಿತೀವಿ ಯಾಕೆ ಅಂದರೆ ದೇಹದಲ್ಲಿರುವಂತಹ ಇತರ ಎಲ್ಲ ಗ್ರಂಥಿಗಳನ್ನು ಸಹ ಅದು ನಿರ್ವಹಣೆ ಮಾಡುತ್ತೆ ಎಲ್ಲ ಗ್ರಂಥಿಗಳು ಸಹ ಇದರ ನಿಯಂತ್ರಣದಲ್ಲೇ ಕಾರ್ಯನಿರ್ವಹಿಸ್ತಾ ಇರ್ತವೆ ಹಾಗೆಯೇ ಕತ್ತಿನ ಭಾಗದಲ್ಲಿ ಅಲ್ಲಿ ನೋಡಬಹುದು ನಿಮಗೆ ಇನ್ನೊಂದು ಹಾರ್ಮೋನ್ ಇದೆ ಅದನ್ನು ಇನ್ನೊಂದು ಗ್ರಂಥಿ ಇದೆ ಅದನ್ನು ಥೈರಾಯ್ಡ್ ಗ್ರಂಥಿ ಅಂತ ಕರಿತೀವಿ ಈ ಥೈರಾಯ್ಡ್ ಗ್ರಂಥಿಯೂ ಸಹ ಅಷ್ಟೇ ಮನುಷ್ಯನ ವ್ಯಕ್ತಿತ್ವದ ನಿರ್ಮಾಣದಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತದೆ ಆ ಥೈರಾಯ್ಡ್ ಗ್ರಂಥಿಯ ಒಳಗಡೆ ಇನ್ನೂ ಒಂದು ಗ್ರಂಥಿ ಇದೆ ಅದನ್ನು ಪ್ಯಾರಾಥೈರಾಯ್ಡ್ ಗ್ರಂಥಿ ಅಂತ ಕರಿತೀವಿ ಹಾಗೆಯೇ ಎದೆಯ ಭಾಗದಲ್ಲಿ ಇನ್ನೊಂದು ಗ್ರಂಥಿ ಕಾಣಿಸ್ತಾ ಇರುತ್ತೆ ಅದು ಥೈಮಸ್ ಗ್ರಂಥಿ ಅಂತ ಹಾಗೆಯೇ ನಮ್ಮ ಮೂತ್ರ ಪಿಂಡಗಳ ಮೇಲೆ ಅಡ್ರಿನಲ್ ಗ್ರಂಥಿ ಇರುತ್ತೆ ಹಾಗೂ ಪುರುಷರಲ್ಲಿ ಏನಾಗಿರುತ್ತಪ್ಪ ಅಂತಂದರೆ ವೃಷಣಗಳು ಸಹ ಇರ್ತವೆ ಅದೇ ರೀತಿಯಾಗಿ ಸ್ತ್ರೀಯರಲ್ಲಿ ಬೇರೆ ಹಾರ್ಮೋನುಗಳಿರ್ತವೆ ಈಗ ವಿದ್ಯಾರ್ಥಿಗಳೇ ಈ ಪ್ರತಿಯೊಂದು ಗ್ರಂಥಿಗಳಿರ್ತವೆ ಪ್ರತಿಯೊಂದು ಗ್ರಂಥಿಗಳು ಯಾವ್ಯಾವ ಕಾರ್ಯವನ್ನು ನಿರ್ವಹಿಸ್ತವೆ ಯಾವ ಹಾರ್ಮೋನನ್ನು ಉತ್ಪತ್ತಿ ಮಾಡ್ತವೆ ಅವು ಹೇಗೆ ನಮ್ಮ ಸಂವಹನದಲ್ಲಿ ಅಥವಾ ನಿರ್ವಹಣೆಯಲ್ಲಿ ನಿಯಂತ್ರಣದಲ್ಲಿ ಸಹಭಾಗಿತ್ವದಲ್ಲಿ ಕಾರ್ಯನಿರ್ವಹಿಸುತ್ತೆ ಅಂತ ತಿಳ್ಕೊಳ್ಳೋಣ ಪಿಟ್ಯುಟರಿ ಗ್ರಂಥಿ ನಾನು ಆಗಲೇ ಹೇಳದಕ್ಕೆ ಇದು ಮೆದುಳಿನ ಭಾಗದಲ್ಲಿ ಇರುತ್ತೆ ಮಧ್ಯ ಮಧ್ಯಮೆದುಳಿನಲ್ಲಿರುತ್ತೆ ಇದು ಬೆಳವಣಿಗೆ ಹಾರ್ಮೋನನ್ನು ಸ್ರವಿಸುತ್ತದೆ ವಿದ್ಯಾರ್ಥಿಗಳು ನೀವೆಲ್ಲರೂ ಸಹ ವೇಗವಾಗಿ ಬೆಳೀತಾ ಇರ್ತೀರಿ ಈ ವೇಗವಾದ ಬೆಳವಣಿಗೆಗೆ ಪ್ರಮುಖವಾದ ಕಾರಣ ಪಿಟ್ಯುಟರಿ ಗ್ರಂಥಿಯಿಂದ ಸ್ರವಿಸುವಿಕೆಗೆ ಒಳಪಡುವಂತಹ ಬೆಳವಣಿಗೆ ಹಾರ್ಮೋನ್ ಇದು ದೇಹದ ಎಲ್ಲ ಅಂಗಾಂಗಗಳ ಬೆಳವಣಿಗೆಯನ್ನು ಪ್ರಚೋದನೆ ಮಾಡುತ್ತದೆ ಅದೇ ರೀತಿಯಾಗಿ ಈ ಹಾರ್ಮೋನು ಯಾವುದಾದರೂ ಯಾರಾದರೂ ಸಹ ಪ್ರೌಢತೆಯನ್ನು ತಲುಪದ ವ್ಯಕ್ತಿಯಲ್ಲಿ ಅಂದರೆ ಸಣ್ಣ ಮಕ್ಕಳಲ್ಲಿ ಈ ಹಾರ್ಮೋನಿನ ಕೊರತೆ ಉಂಟಾದರೆ ಆಗ ಕುಬ್ಜತೆಗೆ ಒಳಗಾಗುತ್ತಾರೆ ಅವರು ಎತ್ತರವಾಗಿ ಬೆಳೆಯುವಂಥದ್ದು ಸಾಧ್ಯವಿರಲ್ಲ ಕೆಲವರನ್ನು ನೋಡಿರ್ತೀರಿ ವೆ ಅವರ ಎತ್ತರವಾಗಿ ಬೆಳೆಯೋದೇ ಇಲ್ಲ ಎರಡು ಅಡಿ ಅಷ್ಟೇ ಎತ್ತರ ಇರ್ತಾರೆ ಅದಕ್ಕೆ ಕಾರಣ ಏನು ಅದಕ್ಕೆ ಕಾರಣ ಅವರಲ್ಲಿರುವಂಥ ಜೀನ್ಗಳ ಅಲ್ಲ ಬದಲಿಗೆ ಆ ಹಾರ್ಮೋನಿನ ಕೊರತೆ ಉಂಟಾಗಿದೆ ಬೆಳವಣಿಗೆ ಹಾರ್ಮೋನಿನ ಕೊರತೆಯಿಂದಾಗಿ ಕುಬ್ಜತೆ ಉಂಟಾಗುತ್ತದೆ ಅದೇ ರೀತಿಯಾಗಿ ಈ ಬೆಳವಣಿಗೆ ಹಾರ್ಮೋನ್ ಏನಾದರೂ ಸಹ ಅತಿ ಹೆಚ್ಚು ಪ್ರಮಾಣದಲ್ಲಿ ಸ್ರವಿಕೆ ಉಂಟಾದರೆ ಅದರಿಂದ ಏನಾಗುತ್ತೆ ಅಂತಂದರೆ ಇನ್ನೊಂದು ದೈತ್ಯತೆ ಅನ್ನುವಂಥದ್ದು ಉಂಟಾಗತ್ತೆ ಸಾಮಾನ್ಯವಾಗಿ ಮನುಷ್ಯ ಅತಿ ಹೆಚ್ಚು ಎತ್ತರ ತಲುಪಿದಾನೆ ಅಂತಂದರೆ ಆರು ಅಡಿಗಳಿರಬಹುದು ಕೆಲವೊಂದು ಸತಿ ಈ ಗ್ರಂಥಿಯ ಸ್ರವಿಕೆಯಿಂದಾಗಿ ಮನುಷ್ಯ ಏಳು ಏಳುವರೆ ಅಡಿ ಎಂಟು ಅಡಿ ಇಷ್ಟು ಎತ್ತರವಾದಂತಹ ಬೆಳವಣಿಗೆಯನ್ನು ಚಿಕ್ಕ ಮಕ್ಕಳಲ್ಲೇ ಕಂಡುಬರುತ್ತೆ ಇದಕ್ಕೆ ಕಾರಣ ಏನಪ್ಪ ಅಂತಂದರೆ ಈ ಹಾರ್ಮೋನು ಹೆಚ್ಚು ಆಗ್ತಾ ಇದೆ ಇದರಿಂದಾಗಿ ದೈತ್ಯತೆ ಎನ್ನುವಂತಹ ಒಂದು ಸಂಕೀರ್ಣ ಸ್ಥಿತಿಗೆ ಅವರು ಒಳಗಾಗಿರ್ತಾರೆ ಆಯಿತು ವಿದ್ಯಾರ್ಥಿಗಳೇ ಈಗ ಮತ್ತೊಂದು ಗ್ರಂಥಿ ಥೈರಾಯ್ಡ್ ಗ್ರಂಥಿ ಇದನ್ನು ಪರ್ಸನಾಲಟಿ ಹಾರ್ಮೋನ್ ಅನ್ನ ಸ್ರವಿಕೆ ಮಾಡುತ್ತೆ ಈ ಗ್ರಂಥಿಯು ಕತ್ತಿನ ಭಾಗದಲ್ಲಿ ಇರುತ್ತೆ ಈ ಭಾಗದಲ್ಲಿ ಇರುವಂಥದ್ದು ಥೈರಾಯ್ಡ್ ಗ್ರಂಥಿ ಈ ಥೈರಾಯ್ಡ್ ಗ್ರಂಥಿ ಏನು ಮಾಡುತ್ತೆ ಅಂದರೆ ಥೈರಾಕ್ಸಿನ್ ಹಾರ್ಮೋನನ್ನು ಸ್ರವಿಕೆ ಮಾಡುತ್ತೆ ಈ ಹಾರ್ಮೋನನ್ನು ಸ್ರವಿಕೆ ಮಾಡೋದಕ್ಕೆ ಇದಕ್ಕೆ ಮುಖ್ಯವಾಗಿ ಅಯೋಡಿನ್ ಬಹಳ ಅಗತ್ಯವಾಗಿರುತ್ತದೆ ಹಾಗಾಗಿ ನಾವು ಸೇವಿಸುವಂತಹ ಆಹಾರದಲ್ಲಿ ಅಯೋಡಿನ್ ಇರುವಂತೆ ನಾವು ನೋಡ್ಕೋಬೇಕು ನೀವು ನೋಡಿರಬಹುದು ನಾವು ಬಳಸುವಂತಹ ಉಪ್ಪಿನಲ್ಲಿ ಸೋಡಿಯಂ ಕ್ಲೋರೈಡ್ ಸೋಡಿಯಂ ಮತ್ತು ಕ್ಲೋರಿನ್ ಇರುತ್ತದೆ ಆದರೆ ನಾವು ಬಳಸುವಂತಹ ಉಪ್ಪು ಅದು ಅಯೋಡೈಸ್ಡ್ ಸಾಲ್ಟ್ ಆಗಿರಬೇಕು ಅಥವಾ ಅಯೋಡಿನ್ ಯುಕ್ತ ಉಪ್ಪಾಗಿರಬೇಕು ಆ ಅಯೋಡಿನ್ ಪ್ರಮಾಣವು ಮಣ್ಣಿನಲ್ಲಿ ಕೂಡ ಇರುತ್ತೆ ಹಾಗಾಗಿ ನಾವು ತಿನ್ನುವಂತಹ ತರಕಾರಿಗಳಲ್ಲೂ ಸಹ ಅಲ್ಪ ಪ್ರಮಾಣದಲ್ಲಿ ಸಿಕ್ಕರೂ ಸಹ ಸಾಕಾಗತ್ತೆ ಅಕಸ್ಮಾತ್ ಅಷ್ಟು ಅಲ್ಪ ಪ್ರಮಾಣದಲ್ಲಿ ಸಿಗಲಿಲ್ಲ ಅಷ್ಟು ಪ್ರಮಾಣದಲ್ಲಿ ಸಿಗಲಿಲ್ಲ ಅಂತಂದರೆ ಅದರಿಂದ ಏನಾಗುತ್ತೆ ಅಂತಂದರೆ ಈ ಥೈರಾಯ್ಡ್ ಗ್ರಂಥಿ ಇಲ್ಲಿರುವಂತಹ ಥೈರಾಯ್ಡ್ ಗ್ರಂಥಿ ಥೈರಾಕ್ಸಿನ್ ಹಾರ್ಮೋನನ್ನು ಉತ್ಪತ್ತಿ ಮಾಡೋದಕ್ಕಾಗಿ ಅಯೋಡಿನ್ ಕೊರತೆ ಇದ್ದರೂ ಸಹ ಪ್ರಯತ್ನ ಪಡ್ತಾ ಇರುತ್ತೆ ಅದರ ತತ್ಪರಿಣಾಮದಿಂದಾಗಿ ಈ ಕತ್ತಿನ ಭಾಗದಲ್ಲಿ ಥೈರಾಯ್ಡ್ ಗ್ರಂಥಿ ಊದುವಿಕೆ ಉಂಟಾಗುತ್ತದೆ ಇದನ್ನು ಗಳಗಂಟ ಅಂತ ಕರಿತೇವೆ ಆಯಿತು ಈಗ ನಮ್ಮ ದೇಹದಲ್ಲಿ ಈ ಥೈರಾಕ್ಸಿನ್ ಹಾರ್ಮೋನ್ ಏನು ಕೆಲಸ ಮಾಡುತ್ತೆ ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಕೊಬ್ಬು ಇವೆಲ್ಲದ ಚಯಾಪಚಯ ಕ್ರಿಯೆಗೆ ಜೀರ್ಣ ಆಗುವಂಥದ್ದು ಮತ್ತು ಅದನ್ನು ದೇಹ ಸಮ್ಮಿಳಿತಗೊಳಿಸುವಂತಹ ಕ್ರಿಯೆಗೆ ಈ ಥೈರಾಕ್ಸಿನ್ ಹಾರ್ಮೋನ್ ಸಹಕರಿಸುತ್ತದೆ ಅದೇ ರೀತಿಯಾಗಿ ದೇಹದ ಬೆಳವಣಿಗೆಯನ್ನು ಬೆಳವಣಿಗೆಯ ಸಮತೋಲನವನ್ನು ಸಹ ಕಾಪಾಡಿಸಿಕೊಳ್ಳುವುದಕ್ಕೆ ಈ ಥೈರಾಕ್ಸಿನ್ ಹಾರ್ಮೋನ್ ಸಹಾಯಕವಾಗಿದೆ ನಾವು ಇಲ್ಲಿ ಈಗಾಗಲೇ ಏನು ಬೆಳವಣಿಗೆ ಹಾರ್ಮೋನ್ ದೇಹದ ಬೆಳವಣಿಗೆಗೆ ಸಹಾಯಕವಾಗಿದೆ ಅಂತ ತಿಳ್ಕೊಂಡ್ವಿ ಆದರೆ ಈ ಥೈರಾಕ್ಸಿನ್ ಹಾರ್ಮೋನ್ ಏನು ಮಾಡುತ್ತೆ ಚಯಾಪಚಯ ಕ್ರಿಯೆಯಲ್ಲೂ ಪಾಲ್ಗೊಳ್ಳುತ್ತೆ ನಂತರ ದೇಹದ ಸಮತೋಲನವಾದ ಬೆಳವಣಿಗೆಗೆ ಸಹಾಯಕವಾಗುತ್ತೆ ಏನು ಸಮತೋಲನವಾದ ಬೆಳವಣಿಗೆ ಅಂದರೆ ನೋಡಿರಬಹುದು ಹುಟ್ಟಿದಂಥ ಮಗುವಿಗೆ ಏನಾಗಿರುತ್ತೆ ಅಂದರೆ ತಲೆ ದೊಡ್ಡ ಗಾತ್ರದಲ್ಲಿರುತ್ತೆ ಹಾಗೆ ಕೈಕಾಲುಗಳು ಕಾಲುಗಳು ಅಷ್ಟು ದೊಡ್ಡ ಗಾತ್ರದಲ್ಲಿ ಇರಲ್ಲ ಮಗು ಬೆಳೀತಾ ಹೋದ ಹಾಗೆಲ್ಲ ತಲೆಯ ಬೆಳವಣಿಗೆ ನಡೀತಾ ಇರುತ್ತೆ ಆದರೆ ಅದರ ಬೆಳವಣಿಗೆ ನಿಧಾನವಾಗಿ ನಡೆಯುತ್ತೆ ಕೈಕಾಲುಗಳ ಬೆಳವಣಿಗೆ ವೇಗವಾಗಿ ನಡೆಯುತ್ತೆ ಹಾಗಾಗಿ ನಾವು ಇಂದಿನ ಈ ವ್ಯಕ್ತಿತ್ವವನ್ನು ಹೊರ ವ್ಯಕ್ತಿತ್ವವನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯವಾಗಿದೆ ಹಾಗಾದರೆ ದೇಹದ ಪ್ರತಿಯೊಂದು ಭಾಗವು ಯಾವ ವೇಗದಲ್ಲಿ ಬೆಳೆಯಬೇಕು ಎನ್ನುವುದನ್ನು ನಿಯಂತ್ರಿಸುವಂಥದ್ದು ಥೈರಾಕ್ಸಿನ್ ಹಾರ್ಮೋನ್ ಹಾಗೆಯೇ ನಮ್ಮ ದೇಹದಲ್ಲಿ ಜಠರದ ಕೆಳಭಾಗದಲ್ಲಿ ಮೇಧೋಜರಕ ಗ್ರಂಥಿ ಇರುತ್ತೆ ಇದು ಇನ್ಸುಲಿನ್ ಹಾರ್ಮೋನನ್ನು ಸ್ರವಿಸುತ್ತದೆ ಇನ್ಸುಲಿನ್ ಹಾರ್ಮೋನ್ ಜೊತೆಗೆ ಈವನ್ ಗ್ಲುಕೋಗಾನ್ ಅನ್ನುವಂತಹ ಇನ್ನೂ ಒಂದು ಹಾರ್ಮೋನನ್ನು ಸ್ರವಿಸುತ್ತದೆ ಮುಖ್ಯವಾಗಿ ಇದು ಇನ್ಸುಲಿನ್ ಹಾರ್ಮೋನಿನ ಕಾರ್ಯವನ್ನು ನಾವು ತಿಳಿದುಕೊಳ್ಳೋಣ ಈ ಇನ್ಸುಲಿನ್ ಏನು ಮಾಡುತ್ತೆ ಅಂದರೆ ನಮ್ಮ ದೇಹದ ರಕ್ತದಲ್ಲಿರುವಂತಹ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸುತ್ತದೆ ಹಾಗಾದರೆ ನಮ್ಮ ರಕ್ತದಲ್ಲಿ ಸಕ್ಕರೆಯ ಮಟ್ಟ ನಿಯಂತ್ರಣದಲ್ಲಿದೆ ಅಂದ್ರೆ ಅದಕ್ಕೆ ಕಾರಣ ಇನ್ಸುಲಿನ್ ಉದಾಹರಣೆಗೆ ಇವತ್ತು ಯಾವುದೋ ಹಬ್ಬ ಹರಿದಿನ ಅಂತ ಅನ್ಕೊಂಡು ನೀವು ಹೆಚ್ಚು ಸಿಹಿ ಪದಾರ್ಥಗಳನ್ನು ತಿಂದ್ರಿ ಅಂತ ಅನ್ಕೋಳೋಣ ಆ ಸಿಹಿ ಪದಾರ್ಥಗಳೆಲ್ಲವೂ ಸಹ ಜಠರ ಮತ್ತು ಸಣ್ಣ ಕರಳಿನಲ್ಲಿ ಪರಿಪೂರ್ಣವಾಗಿ ಜೀರ್ಣವಾಗಿ ನಂತರ ಅದು ಸಣ್ಣ ಕರಳಿನಲ್ಲಿ ಹೀರಿಕೆಯಾಗಿ ರಕ್ತಕ್ಕೆ ಹೋಗುತ್ತದೆ ಇದನ್ನು ಈಗಾಗಲೇ ನೀವು ಜೀವಕ್ರಿಯೆಗಳು ಅನ್ನೋ ಪಾಠದಲ್ಲಿ ಜೀರ್ಣಕ್ರಿಯೆಯಲ್ಲಿ ತಿಳಿದುಕೊಂಡಿದ್ದೀರಿ ಈಗ ರಕ್ತದಲ್ಲಿ ಏನಾಯಿತು ಅಂತಂದರೆ ಗ್ಲುಕೋಸ್ ಪ್ರಮಾಣ ಹೆಚ್ಚಾಯಿತು ಜೀವಕೋಶಗಳು ತಮಗೆ ಬೇಕಾದಷ್ಟು ಗ್ಲುಕೋಸನ್ನು ಪಡೆದುಕೊಂಡು ಅದರಿಂದ ಶಕ್ತಿಯನ್ನು ಬಿಡುಗಡೆ ಮಾಡುತ್ತೆ ಇನ್ನುಳಿದ ಗ್ಲುಕೋಸ್ ನಮ್ಮ ರಕ್ತದಲ್ಲೇ ಉಳ್ಕೊಬಿಡುತ್ತೆ ಆ ರೀತಿ ರಕ್ತದಲ್ಲಿ ಉಳ್ಕೊಂಡಾಗ ರಕ್ತದಲ್ಲಿ ಗ್ಲುಕೋಸ್ ಪ್ರಮಾಣ ಹೆಚ್ಚಾಯಿತು ಸಕ್ಕರೆಯ ಮಟ್ಟ ಹೆಚ್ಚಾಯಿತು ಸಕ್ಕರೆಯ ಮಟ್ಟ ಹೆಚ್ಚಾಗಬಾರ್ದು ಆಗ ಈ ಇನ್ಸುಲಿನ್ ಏನು ಮಾಡುತ್ತೆ ಗ್ಲುಕೋಸನ್ನು ಗ್ಲೈಕೋಜನ್ನಾಗಿ ಪರಿವರ್ತಿಸಿ ದೇಹದ ಎಲ್ಲ ಭಾಗಗಳಲ್ಲೂ ಶೇಖರಣೆ ಮಾಡಿಡುತ್ತೆ ಈ ರೀತಿಯಾಗಿ ಇನ್ಸುಲಿನ್ ರಕ್ತದಲ್ಲಿರುವಂತಹ ಸಕ್ಕರೆಯ ಮಟ್ಟವನ್ನು ಕಡಿಮೆ ಮಾಡುತ್ತೆ ರಕ್ತದಲ್ಲಿರುವಂಥ ಗ್ಲುಕೋಸನ್ನು ಇನ್ಸುಲಿನ್ ಆಗಿ ಪರಿವರ್ತನೆ ಮಾಡುತ್ತೆ ಅಕಸ್ಮಾತ್ ವಯಸ್ಸಾದವರಲ್ಲಿ ಮಧ್ಯವಯಸ್ಕರಲ್ಲಿ ಅಥವಾ ವಯಸ್ಸಾದವರಲ್ಲಿ ಈ ಜೀರಕ ಗ್ರಂಥಿ ಸರಿಯಾದ ಪ್ರಮಾಣದ ಇನ್ಸುಲಿನ್ನನ್ನು ಉತ್ಪತ್ತಿ ಮಾಡುವಲು ಸಾಧ್ಯವಾಗದಿದ್ದರೆ ರಕ್ತದಲ್ಲಿ ಸಕ್ಕರೆಯ ಪ್ರಮಾಣ ಹಾಗೆ ಉಳ್ಕೊಳ್ಳುತ್ತೆ ಆಗ ಏನಾಗುತ್ತೆ ಅಂತಹ ಸ್ಥಿತಿಯನ್ನು ನಾವು ಮಧುಮೇಹ ಅಂತ ಕರಿತೀವಿ ಈ ರೀತಿಯಾಗಿ ಸಕ್ಕರೆಯ ಪ್ರಮಾಣ ಅಥವಾ ಗ್ಲುಕೋಸ್ ಪ್ರಮಾಣ ಅಥವಾ ಸಕ್ಕರೆಯ ಅಂಶ ರಕ್ತದಲ್ಲಿ ಹೆಚ್ಚಾದರೆ ಆ ಸ್ಥಿತಿಯನ್ನು ಮಧುಮೇಹ ಅಂತ ಕರಿತೀವಿ ಇದರಿಂದಾಗಿ ದೇಹದ ಎಲ್ಲ ಅಂಗಾಂಗಗಳು ಸಹ ಕಾರ್ಯನಿರ್ವಹಿಸಲು ತೊಂದರೆಯಾಗತ್ತೆ ಅದರಿಂದ ಹಲವಾರು ಗ್ಲುಕೋಮಾ ಮತ್ತು ಮೂತ್ರಪಿಂಡಗಳು ಸಹ ಕಾರ್ಯನಿರ್ವಹಿಸಲು ತೊಂದರೆ ಆಗುತ್ತೆ ಗ್ಲುಕೋಮಾ ಅಂದರೆ ಕಣ್ಣಿಗೆ ಬರುವಂತಹ ಕಾಯಿಲೆ ಈ ರೀತಿಯ ಹಲವಾರು ತೊಂದರೆಗಳು ಇವನ್ನು ಹೃದಯಕ್ಕೆ ಸಂಬಂಧಿಸಿದಂತಹ ತೊಂದರೆಗಳು ಸಹ ಉಂಟಾಗಬಹುದು ಹಾಗಾದರೆ ಏನು ಮಾಡಬೇಕು ನಾವು ನಮ್ಮ ದೇಹದಲ್ಲಿ ಸಕ್ಕರೆ ಪ್ರಮಾಣವನ್ನು ನಿಯಂತ್ರಿಸಬೇಕು ಅಂದರೆ ಜೀರಕ ಗ್ರಂಥಿ ಸರಿಯಾಗಿ ಕೆಲಸ ಮಾಡಬೇಕು ವಯಸ್ಸಾದವರಲ್ಲಿ ಕೆಲಸ ಮಾಡಲ್ಲ ಹಾಗಾದರೆ ಅವರೇನು ಮಾಡಬೇಕು ಅವರು ತಮ್ಮ ದೇಹದಲ್ಲಿ ಸಕ್ಕರೆಯ ಪ್ರಮಾಣವನ್ನು ನಿಯಂತ್ರಿಸಲು ಚುಚ್ಚು ಮದ್ದಿನ ಮುಖಾಂತರ ಇನ್ಸುಲಿನ್ನನ್ನು ತೆಗೆದುಕೊಳ್ತಾ ಇರ್ತಾರೆ ವೈದ್ಯರು ಅವರಿಗೆ ಸೂಚನೆ ಕೊಟ್ಟಿರ್ತಾರೆ ನೀವು ಇಂತಿಷ್ಟು ಪ್ರಮಾಣದ ಇನ್ಸುಲಿನ್ನ ಚುಚ್ಚು ಮದ್ದಿನ ರೂಪದಲ್ಲೇ ಪಡೆದುಕೋಬೇಕಾಗತ್ತೆ ಅಂತ ಈ ರೀತಿ ಮಧುಮೇಹ ಕಾಯಿಲೆ ಇರುವಂತಹ ವ್ಯಕ್ತಿಗಳು ಅವರು ಇನ್ಸುಲಿನ್ನ ಪಡಿತಾ ಇರಬೇಕಾಗತ್ತೆ ಈಗ ಅಡ್ರಿನಲ್ ಗ್ರಂಥಿ ಈ ಅಡ್ರಿನಲ್ ಗ್ರಂಥಿ ಆಗಲೇ ನಾವು ಚಿತ್ರದಲ್ಲಿ ನೋಡಿದ್ವಿ ಅದು ಮೂತ್ರಪಿಂಡದ ಮೇಲೆ ತ್ರಿಕೋನಾಕಾರದಲ್ಲಿರುತ್ತೆ ಎರಡೂ ಮೂತ್ರಪಿಂಡದ ಮೇಲೆ ತ್ರಿಕೋನಾಕಾರದ ರಚನೆಯನ್ನು ನಾವು ನೋಡಿರ್ತೀವಿ ಅದು ಅಡ್ರಿನಲ್ ಗ್ರಂಥಿ ಅಂತ ಇದು ಹಲವಾರು ಹಾರ್ಮೋನುಗಳನ್ನು ಉತ್ಪತ್ತಿ ಮಾಡಿದ್ರೂ ಸಹ ಅಡ್ರಿನಲಿನ್ ನಾರ್ ಅಡ್ರಿನಲಿನ್ ಡೋಪಮಿನ್ ಕಾರ್ಟಿಸೋನ್ ಅನ್ನುವಂಥ ಹಲವಾರು ಹಾರ್ಮೋನುಗಳನ್ನು ಉತ್ಪತ್ತಿ ಮಾಡಿದ್ರೂ ಸಹ ಪ್ರಮುಖವಾಗಿ ನಮಗೆ ಇದು ಉತ್ಪತ್ತಿ ಮಾಡುವಂತಹ ಈ ಅಡ್ರಿನಲ್ ಹಾರ್ಮೋನೆ ನಾವು ಪರೀಕ್ಷಾ ದೃಷ್ಟಿಯಿಂದ ಹೆಚ್ಚು ಅದರ ಕರ್ತವ್ಯಗಳನ್ನು ಕೆಲಸವನ್ನು ತಿಳ್ಕೋಬೇಕಾಗತ್ತೆ ವಿದ್ಯಾರ್ಥಿಗಳೇ ಇದು ಹೃದಯದ ಬಡಿತದ ವೇಗವನ್ನು ಹೆಚ್ಚು ಮಾಡುತ್ತೆ ಆ ನಂತರ ಸ್ನಾಯುಗಳಿಗೆ ಹೆಚ್ಚು ಆಕ್ಸಿಜನ್ ಪೂರೈಕೆಯನ್ನು ಮಾಡುತ್ತೆ ತನ್ಮೂಲಕವಾಗಿ ಉಸಿರಾಟದ ವೇಗವನ್ನು ಸಹ ಹೆಚ್ಚು ಮಾಡುತ್ತೆ ಈ ರೀತಿ ಆಗೋದರಿಂದ ಹಾಗೆ ನಮಗೆ ತುರ್ತು ಪರಿಸ್ಥಿತಿಯ ಸಮ ಸಮಯದಲ್ಲಿ ನಮ್ಮ ದೇಹದಲ್ಲಿ ಅತಿ ಹೆಚ್ಚಿನ ಶಕ್ತಿ ಬಂದು ಅಂತಹ ತುರ್ತು ಪರಿಸ್ಥಿತಿಯನ್ನು ಎದುರಿಸೋದಕ್ಕೆ ಸಾಧ್ಯವಾಗುತ್ತೆ ಹಾಗಾಗಿ ಅಡ್ರಿನಲ್ ಗ್ರಂಥಿ ಉತ್ಪತ್ತಿ ಮಾಡುವಂತಹ ಅಡ್ರಿನಲಿನ್ ಹಾರ್ಮೋನನ್ನು ನಾವು ತುರ್ತು ಪರಿಸ್ಥಿತಿ ಹಾರ್ಮೋನ್ ಅಂತ ಕರಿತೇವೆ ನಂತರ ವೃಷಣಗಳು ಪುರುಷರಲ್ಲಿ ಮಾತ್ರ ಕಂಡುಬರುವಂಥ ದೇಹದ ಕೆಳಭಾಗದಲ್ಲಿ ದೇಹದಿಂದ ಹೊರಗಡೆಗೆ ವೃಷಣಗಳಿರ್ತವೆ ಈ ವೃಷಣಗಳು ಒಂದು ಜೊತೆ ವೃಷಣಗಳಿರ್ತವೆ ಇವು ಏನು ಮಾಡುತ್ತೆ ಅಂದರೆ ಟೆಸ್ಟಾಸ್ಟಿರಾನ್ ಹಾರ್ಮೋನನ್ನು ಪ್ರೌಢರಲ್ಲಿ ಸ್ರವಿಸುತ್ತದೆ ಈ ಟೆಸ್ಟಾಸ್ಟಿರಾನ್ ಹಾರ್ಮೋನ್ ಸ್ರವಿಕೆಯಿಂದಾಗಿ ಪುರುಷ ಲಕ್ಷಣಗಳು ಕಂಡುಬರ್ತವೆ ಪುರುಷ ಲಕ್ಷಣಗಳು ಅಂದರೆ ಮೀಸೆ ಬರುವಂಥದ್ದು ಗಡ್ಡ ಬರುವಂಥದ್ದು ಅದೇ ಅಲ್ಲಿದರ ದೇಹದ ಮಾಂಸಖಂಡಗಳು ಗಟ್ಟಿಯಾಗುವಂಥದ್ದು ಇದೆಲ್ಲವನ್ನು ಮಾಡುವಂಥದ್ದು ಟೆಸ್ಟಾಸ್ಟಿರಾನ್ ಹಾರ್ಮೋನ್ ಜೊತೆಗೆ ಪ್ರೌಢರಲ್ಲಿ ವೀರ್ಯ ಉತ್ಪತ್ತಿಯನ್ನು ಸಹ ಇದು ಪ್ರಚೋದಿಸುತ್ತದೆ ಪುರುಷರುಗಳು ನಾನು ಆಗಲೇ ಹೇಳಿದಾಗೆ ಇದು ಪುರುಷರಲ್ಲಿ ಮಾತ್ರ ಕಂಡುಬರುವಂಥದ್ದು ಸ್ತ್ರೀಯರಲ್ಲಿ ಬೇರೆ ಗ್ರಂಥಿಗಳು ಕಂಡು ಬರ್ತವೆ ವಿದ್ಯಾರ್ಥಿಗಳೇ ನಾವು ಅಂಡಾಶಯ ಅಂಡಾಶಯ ಹೆಣ್ಣು ಮಕ್ಕಳಲ್ಲಿ ಸ್ತ್ರೀಯರಲ್ಲಿ ಹುಡುಗಿಯರಲ್ಲಿ ಹುಟ್ಟಿದಂತಹ ಹೆಣ್ಣು ಮಗುವಿಗೆ ಆಗಲೇ ಅಂಡಾಶಯ ಇರುತ್ತೆ ಈ ಅಂಡಾಶಯ ಏನು ಅಂದರೆ ಈಸ್ಟ್ರೋಜನ್ ಅನ್ನುವಂಥ ಹಾರ್ಮೋನನ್ನು ಉತ್ಪತ್ತಿ ಮಾಡುತ್ತೆ ಅದಲ್ಲದೆ ಪ್ರೊಜೆಸ್ಟಿರಾನ್ ಅನ್ನುವಂಥ ಹಾರ್ಮೋನನ್ನು ಸಹ ಉತ್ಪತ್ತಿ ಮಾಡುತ್ತೆ ಅದನ್ನು ನೀವು ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಅನ್ನುವಂತಹ ಪಾಠದಲ್ಲಿ ಈಗಾಗಲೇ ತಿಳ್ಕೊಂಡಿರ್ತೀರಿ ಇಲ್ಲಿ ಈಸ್ಟ್ರೋಜನ್ ಹಾರ್ಮೋನನ್ನು ಸ್ರವಿಸುತ್ತದೆ ಅಂತ ನಾವು ತಿಳ್ಕೊಳ್ತಾ ಇದ್ದೀವಿ ಈ ಈಸ್ಟ್ರೋಜನ್ ಹಾರ್ಮೋನು ಸಹ ಏನಪ್ಪ ಅಂತಂದರೆ ಹೆಣ್ಣು ಮಕ್ಕಳಲ್ಲಿ ಹೆಣ್ಣು ಲಕ್ಷಣಗಳಿಗೆ ಕಾರಣವಾಗಿದೆ ಹಾಗೆಯೇ ಇದು ಹೆಣ್ಣು ಸಂತಾನೋತ್ಪತ್ತಿಗಳ ಅಂಗಗಳ ಬೆಳವಣಿಗೆಗೂ ಸಹ ಸಹಾಯಕವಾಗಿದೆ ಅದಲ್ಲದೆ ಹೆಣ್ಣು ಮಕ್ಕಳಲ್ಲಿ ಋತು ಚಕ್ರವನ್ನು ಸಹ ಇದು ನಿಯಂತ್ರಿಸುತ್ತದೆ ಇದು ಸಹ ಅಷ್ಟೇ ದೇಹದ ಕೆಳಭಾಗದಲ್ಲಿ ಇರುತ್ತದೆ ನಮಸ್ಕಾರ ವಿದ್ಯಾರ್ಥಿಗಳೇ ಪರೀಕ್ಷಾ ವಾಣಿಯ ನಾವು ನೋಡಿ ಕಲಿಯುವ ಕಾಲೇಜಾಗ ಭತ್ತಿ ಮಾಡಿ ಹೊಂದಿಸಿ ಬರೆದು ಲೆಕ್ಕ ಮಾಡಿ ಚಿತ್ರ ಬರೆದು ಭಾಗವೆಸರಿಸಿ ಎಲ್ಲ ಪ್ರಶ್ನೆಗೂ ಉತ್ತರಿಸಿ ೆಂದರೆ ಮೇಲಿನ ತೊಗಟೆ ವಿದ್ಯೆ ಅದರ ಒಳಗಿನ ತಿರುಳು ಭೀತಿ ತೊರೆಯುವ ನಾವು ಪರೀಕ್ಷೆ ಬರೆಯುವ ಪರೀಕ್ಷಾ ವಾಣಿಯ ನಾವು ನೋವಿ ಕಲಿಯುವ ಪರೀಕ್ಷಾ ವಾಣಿಯ ನಾವು ನೋವಿ ಕಲಿಯುವ ಪರೀಕ್ಷಾ ವಾಣಿಯ ನಾವು